ಕ್ಷಮಿಸಬೇಕಾಗ್ತದೆ. ಇವಾಗ ನಮ್ಮ ಮುಖ್ಯ ಅತಿಥಿಗಳು ಹಾಗೂ ಬಿಎಂಶ್ರೀ ಪ್ರತಿಷ್ಠಾನದ ಸದಸ್ಯರ ಅಧ್ಯಕ್ಷರು ಆದ ಡಾಕ್ಟರ್ ಪಿ ವಿ ನಾರಾಯಣ ಅವರು ಇದನ್ನು ಮಾತನಾಡಬೇಕಾಗಿ ಬೆಲ್ಲು ಬೆಲ್ಲು ಹೊಡೆಯೋರ್ಗು ಮಾತಾಡ್ತಾರೆ, ಅವನೇ ಬೆಲ್ಲು ಹೊಡ್ಕೋಬೇಕಿದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಗೆಳೆಯರೇ, ಬೇಡ ವೇದಿಕೆಯ ಮುಂಭಾಗದಲ್ಲಿರುವ ಗೆಳೆಯರೇ, ನನಗೇನ್ ಭಯ ಅಂದ್ರೆ 52 ವರ್ಷಗಳಿಂದ ಪಾಠ ಮಾಡ್ತಾ ಇದ್ದೀನಿ. ಒಂದೊಂದು ಗಂಟೆಯ ಪೀರಿಯಡ್ ತಗೊಂಡು ಅಭ್ಯಾಸ ಆಗ್ಬಿಟ್ಟು ಅದರಿಂದ ಎಲ್ಲಿ ಗಂಟೆಯನ್ನು ಮೀರ್ತೀನಿ ಅನ್ನೋ ಭಯ ನನಗೆ. ಅದಕ್ಕೊಂದು ಎಷ್ಟೊತ್ತು ಮಾತಾಡ್ಬೇಕು ಅಂತ ಕೇಳಿದೆ. ಅವ್ರಿಗೆ ಎಷ್ಟೊತ್ತು ಹೇಳಿದ್ರು ಪ್ರಾಯಶಃ ನಾನು ಮಾತಾಡುವಂತೆ ಮಾತಾಡ್ತಾ ಇದ್ದೇನೆ. ನಮ್ಮ ಸ್ನೇಹಿತೆ ಬಸವಣ್ಣನ ವಚನದ ಮೂಲಕ ಗಾಯನವನ್ನು ಪ್ರಾರಂಭ ಮಾಡ ನನಗೆ ತುಂಬಾ ಆಪ್ತನಾದಂತಹ ವ್ಯಕ್ತಿತ್ವ ಅಂದ್ರೆ ಬಸವಣ್ಣನ, ಮತ್ತು ಬಸವಣ್ಣನ ಕಾಲದಲ್ಲಿದ್ದ ವಚನ ಕಾಲ. ಆಗ ಯಾವುದನ್ನ ದೇವರ ಭಾಷೆ ಅಂತ ಕರೀತಾ ಇದ್ರು, ಆ ಸಂಸ್ಕೃತವನ್ನ ಸಾರ ಸಗಟಾಗಿ ತಿರಸ್ಕರಿಸಿ ತಿಪ್ಪೆಗೆಸೆದು ವಿಚಾರವನ್ನು ಕನ್ನಡದಲ್ಲಿ ಹೇಳಿದ್ರಲ್ಲ, ಅದು ನಮ್ಮ ಈಗಿನ ಕನ್ನಡ ಚಳುವಳಿಗಾರರಿಗೆ ಮಾದರಿ. ನಮ್ಮ ಚಳುವಳಿಗಾರರ ಮಾದರಿ ಬಸವಣ್ಣ. ಮೆಕ್ನಾದ ವಿಚಾರದಲ್ಲಿ ನನಗೂ ಬಸವಣ್ಣನ ಅನೇಕ ಅಭಿಪ್ರಾಯಗಳನ್ನು ನಾನು ಒಪ್ಪೋದಿಲ್ಲ. ಆದರೆ ಕನ್ನಡದ ವಿಚಾರದಲ್ಲಿ ವಚನಕಾರರ ಅಭಿಪ್ರಾಯ ಮತ್ತು ವಚನಕಾರರ ಮಾದರಿ ನಮ್ಮ ಕಣ್ಣು ಮುಂದೆ ಇರಬೇಕು. ಮಹಾದೇವಿಕರ ಒಂದು ವಚನ ಇದೆ, ಅಯ್ಯ ನೀ ಕೇಳಿದರೆ ಕೇಳು, ಕೇಳದಿದ್ದರೆ ಮಾಡು, ನಾ ನಿನ್ನ ಸ್ತುತಿಸಲಾರದೆ ಸೈರಿಸಲಾರನೆಯ ಅಂತ ತನ್ನ ಅಧಿದೈವವಾದ ತನ್ನ ಮಲ್ಲಿಕಾರ್ಜುನನ್ನು ಕೊಟ್ಟು ಹೇಳುವ ಮಾತನ್ನು. ನೀನು ಕೇಳಾದರೂ ಕೇಳಿಸ್ಕೋ, ಬಿಟ್ಟಾದರೂ ಬಿಡು, ಸ್ತುತಿಸುವುದು ನನಗೆ ಅನಿವಾರ್ಯ. ಕನ್ನಡಿಗರು ಈ ಮನಸ್ಸು ಮಾಡಬೇಕು. ಯಾರ ಜೊತೆಯಲ್ಲಿ ವ್ಯವಹಾರ ಮಾಡಬೇಕಾದ್ರು ನೀನು ಅರ್ಥ ಮಾಡ್ಕೊಂಡ್ರೆ ಮಾಡ್ಕೋ, ಮಾಡ್ಕೊಳ್ಳದ್ರೆ ನೀನು ಹಣೆ ಬರಹ. ನಾನು ಕನ್ನಡದಲ್ಲಿ ಜಿಗಟು ಇಲ್ಲದೆ ಇದ್ರೆ ಕನ್ನಡ ಬದುಕುವುದಿಲ್ಲ. ಕನ್ನಡದಲ್ಲಿ ಸಾಕಷ್ಟು ಜಿಗಟು ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಾಗೆ ಇಲ್ಲದೇ ಇದ್ರೆ 2300 ವರ್ಷಗಳಿಂದ ಕನ್ನಡ ಭಾಷೆ ಅನೇಕ ನುಡಿಗಳ ದಾಳಿಯನ್ನು ಎದುರಿಸಿ, ಆಕ್ರಮಣವನ್ನು ಎದುರಿಸಿ ಇವತ್ತು ವಿಶ್ವದ ಅತ್ಯಂತ ಪ್ರಮುಖ ಭಾಷೆಗಳಲ್ಲಿ ಒಂದು ಅನಿಸ್ಕೊಳಕ್ ಸಾಧ್ಯ ಇರಲಿಲ್ಲ. ಸಂಸ್ಕೃತ, ಪ್ರಾಕೃತ ಭಾಷೆಗಳು, ಮುಸಲ್ಮಾನರ ಆಳ್ವಿಕೆಯಲ್ಲಿ ಪರ್ಷಿಯನ್, ಅರೇಬಿಕ್ ಭಾಷೆಗಳು, ಬ್ರಿಟಿಷ್ನವರು ಬಂದಾಗ ಇಂಗ್ಲಿಷು ಮತ್ತು ಆ ಮೂಲಕ ಬಂದ ಫ್ರೆಂಚು, ಡಚ್ಚು, ಪೋರ್ಚುಗೀಸು, ಈ ಭಾಷೆಗಳು ಇವುಗಳೆಲ್ಲ ಎದುರಿಸಿಯು ಬರೀ ಎದುರಿಸುವುದು ಮಾತ್ರ ಅಲ್ಲ, ಅದರ ಸತ್ವವನ್ನು ಹೀರಿಕೊಂಡು ತಾನು ಬೆಳೆದು ಕನ್ನಡ ಇವತ್ತು ಈ ಮಟ್ಟಿಗೆ ಬಂದಿದೆ. ಕನ್ನಡಕ್ಕೆ ಎಂದೆಂದೂ ಚ್ಯುತಿಯಿಲ್ಲ. ಸೂರ್ಯ ಚಂದ್ರರಿಗುವವರೆಗೂ ಕನ್ನಡ ಉಳಿಯುತ್ತೆ. ಆದರೆ ದುರದೃಷ್ಟವಶ ನಾವು ಇವತ್ತು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ ಅಂತ ಅಂದ್ಕೊಂಡ್ರು 2ನೇ ದರ್ಜೆಯ ಪ್ರಜೆಗಳಾಗಿ ಬದುಕ್ತಾ ಇದ್ದೀವಿ. ಉತ್ತರ ಭಾರತದವರ ದೃಷ್ಟಿಯಲ್ಲಿ ನಾವು ಕೇವಲ ಮದ್ರಾಸಿಗಳು, ಮದ್ರಾಸಿ ಸಾಲಾಗಳು. ಎಷ್ಟೋ ಸಲ ನಾವು ಈ ಹಿಂದಿ ಸಾಮ್ರಾಜ್ಯ ಶಾಹಿ ವಿರೋಧಿ ಒಂದು ಒಕ್ಕೂಟವನ್ನು ಸ್ಥಾಪನೆ ಮಾಡಿಕೊಂಡಿದ್ವಿ. ಇವೆಲ್ಲ ಒಂದು 20-25 ವರ್ಷದ ಹಿಂದೆ. ಹಿಂದಿ ದಿವಸವನ್ನ ಸೆಪ್ಟೆಂಬರ್ 14 ಆಚರಿಸ್ತಾರೆ. ಒಂದೆರಡು ಕಡೆ ಹೋಗಿ ಅದನ್ನು ನಾವು ನಿರ್ನಾಮ ಮಾಡಿದ್ವಿ, ಕಾರ್ಯಕ್ರಮ ಮಾಡೋದಕ್ಕೆ ಬಿಡಲಿಲ್ಲ. ನಾನು ಕಾಲೇಜಿನ ಉಪಾಧ್ಯಾಯ, ವಿದ್ಯಾರ್ಥಿಗಳಿಗೆ ಶಿಸ್ತು ಹೇಳ್ಕೊಡೋನು. ಆದರೂ ನಾನು ಈ ಕೆಲಸ ಮಾಡಿದೆ. ಕೆನರಾ ಬ್ಯಾಂಕ್ನಲ್ಲಿ ಆ ಕೆಲಸ ಮಾಡ್ತಾ ಇದ್ದಾಗ ಹಿಂದಿ ವಿರೋಧಿ ದಿವಸ, ಹಿಂದಿ ದಿವಸ ಆಚರಿಸ್ತಾ ಇದ್ದಾಗ ಕೆಲವರು ಜೊತೆ ಹೋಗಿದ್ದೆ ವಿರೋಧಿಸಿದೆ. ಅಲ್ಲಿ ನಮ್ಮ ನನಗೆ ಗೊತ್ತಿಲ್ಲ, ನನ್ನ ವಿದ್ಯಾರ್ಥಿ ಒಬ್ಬ ಅಲ್ಲಿ ಅಧಿಕಾರಿ, ಪ್ರಾಯಶಃ ಅವನ ಮೂಲಕವಾಗಿ ನಮ್ಮ ಕೆನರಾ
ನಿಮ್ಮ ಕಾಲೇಜಿನ ಇಂತಹ ಅಧ್ಯಾಪಕರು ಇಲ್ಲಿಗೆ ಬಂದು ಹಿಂದಿನ ದಿವಸದ ಆಚರಣೆಯನ್ನ ಹಾಳು ಮಾಡಿದ್ರು, ಇದಕ್ಕೆ ನೀವು ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ನಮ್ಮ ಪ್ರಿನ್ಸಿಪಾಲ ಪತ್ರ ನನಗೆ ತೋರಿಸಿದ್ರು. ನಾನು ಉತ್ತರದ ಬರ್ಕೊಟ್ಟೆ, ಹಿಂದಿಯಿಂದ ದೇಶ ಒಡೆಯುತ್ತೆ, ಆ ಒಡೆಯುವುದು ನನಗೆ ಇಷ್ಟ ಇಲ್ಲ, ದೇಶಕ್ಕೆ ವಿಚ್ಛಿದ್ರಕಾರಕವಾದ ಹಿಂದಿಯನ್ನ ನಾವು ಸಾಂವಿಧಾನಿಕವಾಗಿ ಎದುರಿಸಬೇಕು ಅನ್ನೋ ಕಾರಣದಿಂದ ಸಂವಿಧಾನ ಬದ್ಧವಾಗಿ ನಾನು ಪ್ರತಿಭಟನೆ ಮಾಡಿದ್ದೀನಿ, ನೀವು ಬೇಕಾದ ಶಿಸ್ತು ಕಾರ್ಯಕ್ರಮ ನನ್ನ ಮೇಲೆ ತೆಗೆದುಕೊಳ್ಬಹುದು ಅಂತಂದೆ. ಅವರು ನಕ್ಕು ಸುಮ್ಮನಾರು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಒಂದು 50-60 ವರ್ಷಗಳಿಂದ ಈ ಹಿಂದಿಯನ್ನ ನಮ್ಮ ತಲೆಯಲ್ಲಿ ಕೊರೆದು ಬ್ರೈನ್ ವಾಶ್ ಮಾಡಿ ನಮ್ಮ ಮಕ್ಕಳ ಮೇಲೆ ಹಿಂದಿಯನ್ನ ರಾಷ್ಟ್ರ ಭಾಷೆ ಎನ್ನುವಂತಹ ಒಂದು ಭ್ರಮೆಯನ್ನು ಹುಟ್ಟಿದ್ದಾರೆ. ನನ್ನ ಮನಸ್ಸಿನಲ್ಲಿ ಆ ಹಿಂದಿ ಆಮೇಲೆ ಬರ್ತೀನಿ, ನನ್ನ ಮನಸ್ಸಿನಲ್ಲಿ ಇರೋದು 9ನೇ ಶತಮಾನದ ಕನ್ನಡದಲ್ಲಿ ಸಿಕ್ಕುವ ಅತ್ಯಂತ ಪ್ರಾಚೀನವಾದ ಗ್ರಂಥ ನಿಮಗೆ ಗೊತ್ತಿರುವ ಕವಿರಾಜ ಮಾರ್ಗ. ಆ ಕವಿರಾಜ ಮಾರ್ಗದಲ್ಲಿ ಒಂದು ಸುಂದರವಾದ ಪದ್ಯ ಇದೆ, ಕಾವೇರಿಯಿಂದ ಆ ಗೋದಾವರಿ ಮರಗದ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದ ವಸುಧಾವಳಿಯ ವಿಲೀನ ವಿಷದ ವಿಷಯ ವಿಶೇಷ. ಕಾವೇರಿಯಿಂದ ಗೋದಾವರಿವರೆಗೂ ಹಬ್ಬಿರುವ ವಿಶಾಲವಾದ ಕನ್ನಡ ಎನ್ನುವ ನಾಡಿನಲ್ಲಿ ಬದುಕುತ್ತಿರುವ ಜನಪದವು ಪ್ರಪಂಚದ ವಿಶಾಲವಾದ ದೇಶದ ಒಂದು ವಿಶೇಷ. ಅಲ್ಲಿ ಎಲ್ಲಿಯೂ ಭಾರತದ ಪ್ರಸ್ತಾಪ ಇಲ್ಲ. ನಮ್ಮ ಯಾವ ಕನ್ನಡ ಕಾವ್ಯಗಳಲ್ಲಿಯೂ, ಪ್ರಾಚೀನ ಕನ್ನಡ ಕಾವ್ಯಗಳಲ್ಲಿ ಭಾರತದ ಪ್ರಸ್ತಾಪ ಇಲ್ಲ. ಭಾರತ ಅನ್ನೋದು ಈಚೆಗೆ ಹುಟ್ಟಿಕೊಂಡಿರುವಂತಹದ್ದು. 1982 ಎ.ಓ. ಹ್ಯೂಮ್ ಅನ್ನೋನು ಕಲ್ಕತ್ತಾದಲ್ಲಿ, ಅವನು ನಿವೃತ್ತ ಬ್ರಿಟಿಷ್ ಅಧಿಕಾರಿ, ಅವನ ಮನಸ್ಸಿನಲ್ಲಿ ಬ್ರಿಟಿಷರೇ ಸದಾಕಾಲವೂ ಈ ದೇಶವನ್ನ ಅಂದ್ರೆ ಈ ಭೂಖಂಡವನ್ನ ಉತ್ತರದಲ್ಲಿ ಹಿಮಾಲಯದಿಂದ ದಕ್ಷಿಣದಲ್ಲಿ ಹಿಂದೂ ಸಾಗರದವರೆಗೆ, ಆ ಕಡೆ ಈ ಕಡೆ ಬಂಗಾಳ ಮತ್ತು ಅರಬ್ಬಿ ಸಮುದ್ರಗಳ ನಡುವೆ ಇರುವ ಭೂಭಾಗವನ್ನ ಬ್ರಿಟಿಷರೇ ಯಾವತ್ತೂ ಆಳುತ್ತಾರೆ ಅನ್ನೋ ಭ್ರಮೆಯಿಂದ ಆಳ್ವಿಕೆಗೆ ಒಳಗಾಗಿರುವ ಈ ಜನಗಳನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಆಳ್ತಾ ಇರೋದನ್ನ ಅವರಿಗೆ ಅರ್ಥ ಮಾಡಿಸ್ಬೇಕಾದ್ರೆ, ಅವರ ಜೊತೆಯಲ್ಲಿ ಸಂಪರ್ಕ ಇಟ್ಕೋಬೇಕಾದ್ರೆ ಒಂದು ಸಂಘಟನೆ ಬೇಕು ಅಂತ, ಅದನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರೆದ. ಅವನ ದೃಷ್ಟಿಯಲ್ಲಿ ನ್ಯಾಷನಲ್ ಅನ್ನೋದು ಬ್ರಿಟಿಷ್ನವರು ಆಗ ಆಳ್ತಾ ಇದ್ದ ಭೂಭಾಗ, ಅದರೊಳಗೆ ಈಗಿನ ಪಾಕಿಸ್ತಾನವೂ ಸೇರಿತ್ತು, ನೇಪಾಳವೂ ಸೇರಿತ್ತು, ಭೂತಾನೂ ಸೇರಿತ್ತು, ಬಾಂಗ್ಲಾದೇಶವೂ ಸೇರಿತ್ತು, ಬರ್ಮಾನು ಸೇರಿತ್ತು, ಸಿಂಹಳನು ಸೇರಿತ್ತು. ಅವನ ದೃಷ್ಟಿಯಲ್ಲಿ ಆಮೇಲೆ ಅಂದ್ರೆ 1974 ಮೊದಲನೆಯ ಸಮ್ಮೇಳನವನ್ನು ಬೊಂಬಾಯಿನಲ್ಲಿ ಏರ್ಪಾಡು ಮಾಡುವ ಬರ್ತಾ ನಮ್ಮ ಸ್ವಾತಂತ್ರ್ಯ ಚಳುವಳಿಗಾರರು ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಬ್ರಿಟಿಷ್ನ ಸರ್ಕಾರದವರು, ಯಾಕಂದ್ರೆ ನಮಗೆ ಅನುಕೂಲಕರವಾಗುತ್ತೆ ಅಂತ. ಈ ನ್ಯಾಷನಲ್ ಕಾಂಗ್ರೆಸ್ನ ನಮ್ಮ ಸ್ವಾತಂತ್ರ್ಯ ಯೋಧರು ಅದನ್ನು ಹೈಜಾಕ್ ಮಾಡಿ ಅದೊಂದು ಸ್ವಾತಂತ್ರ್ಯ ಚಳುವಳಿಯನ್ನಾಗಿ ಮಾಡಿಕೊಂಡ್ರು. ಅದರ ಬಗ್ಗೆ ನನ್ನ ತಕರಾರೇನು ಇಲ್ಲ. ನ್ಯಾಷನಲ್ ಅನ್ನೋದು ಇಂಡಿಯಾ ಇಸ್ ಎ ನೇಷನ್ ಅನ್ನೋದು ಶುದ್ಧ ಸುಳ್ಳು. ಇದು ಒಂದು ದೇಶವಲ್ಲ, ಅನೇಕ ದೇಶಗಳ ಒಂದು ಸೇರುವಿಕೆ. ಇಂಡಿಯಾ ಯೂನಿಯನ್ ಸ್ಟೇಟ್ ಅಂತ ಇವರೇ ಹೇಳಿದ್ದಾರೆ. ಯೂನಿಯನ್ ಸ್ಟೇಟ್ ಇಟ್ ಇಸ್ ನಾಟ್ ಎ ಸಿಂಗಲ್ ಸ್ಟೇಟ್, ಇಟ್ಸ್ ಎ ಕಾನ್ಫೆಡರೇಷನ್ ಆಫ್ ಮೆನಿ ಸ್ಟೇಟ್ಸ್. ಸ್ವತಂತ್ರವಾದ ಅಸ್ತಿತ್ವಗೊಳ್ಳ 1000 ವರ್ಷಗಳಿಂದ ಸ್ವತಂತ್ರವಾದ ಬದುಕನ್ನು ನಡೆಸಿಕೊಂಡು ಬರ್ತಾ ಇರುವಂತಹ ಅನೇಕ ಜನಪದಗಳ ಒಂದು ಒಕ್ಕೂಟ ಆಗಿಯೋ ಅಷ್ಟೇ ಹೊರತು, ನಾನು ಈಗ ಇದನ್ನು ಒಕ್ಕೂಟ ಅಂತ ಕರೆಯಲು ನಮ್ಮ ಕೆಲವರು ಕರೀತಾರೆ. ಒಕ್ಕೂಟದ ವ್ಯವಸ್ಥೆ, ಒಕ್ಕೂಟದ ವ್ಯವಸ್ಥೆ, ಇದು ಒಕ್ಕೂಟದ ವ್ಯವಸ್ಥೆ ಅಲ್ಲ, ಇದು ದುಷ್ಟಕೂಟ. ನಾನು ಪೊಲಿಟಿಕಲ್ ಸೈನ್ಸ್ ಓದಿದ್ದೀನಿ. ನಾವು ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ದೋ ದಿಸ್ ಇಸ್ ಕಾಲ್ಡ್ ಎ ಫೆಡರಲ್ ಸ್ಟೇಟ್, ದಿಸ್ ಇಸ್ ಮೋರ್ ಯೂನಿಟರಿ ಇನ್ ನೇಚರ್ ದನ್ ಫೆಡರಲ್ ಅಂತ ಕರೀತಾರೆ. ಇದರೊಳಗೆ ಕೇಂದ್ರ ಸರ್ಕಾರಕ್ಕೆ ಅತೀವವಾದಂತಹ ಅಧಿಕಾರ. ಇದನ್ನೇ 1970-72 ಜಯಪ್ರಕಾಶ್ ನಾರಾಯಣ ವಿರೋಧಿಸಿ ತುಂಬಾ ದೊಡ್ಡ ಚಳವಳಿಯನ್ನು ಮಾಡಿ, ಈ ದೊಡ್ಡ ಚಳವಳಿ ಆಗಿನ ಕಾಲದ ಸರ್ಕಾರಗಳಿಗೆ ಕುತ್ತು ಬರುತ್ತೆ ಎನ್ನುವ ಕಾರಣದಿಂದ
ಇಂದಿರಾ ಗಾಂಧಿ ಅವರು 1975 ತುರ್ತು ಪರಿಸ್ಥಿತಿಯನ್ನು ಹೇಳಿದರು. ಅವರ ದೃಷ್ಟಿಯಲ್ಲಿ ಭಾರತ ಒಂದಾಗಿರಬೇಕಾದ್ರೆ ಎಲ್ಲ ಅಧಿಕಾರವು ರಾಜ್ಯಗಳಿಗೆ ಬರಬೇಕು. ಕೇಂದ್ರ ಸರ್ಕಾರಕ್ಕೆ, ಇಡೀ ಭಾರತಕ್ಕೆ ಅಥವಾ ಇಡೀ ಭೂ ಭಾಗಕ್ಕೆ ಅನ್ವಯಿಸುವ ಕೆಲವು ವಿಷಯಗಳಲ್ಲಿ ಮಾತ್ರ ಅಧಿಕಾರ ಇರಬೇಕು. ಸೈನ್ಯ ಅದರ ಉಸ್ತುವಾರಿ ನೋಡ್ಕೊಳ್ಳಿ, ವಿದೇಶ ವ್ಯವಹಾರ ಅದರ ಉಸ್ತುವಾರಿ ನೋಡ್ಕೊಳ್ಳಿ, ಪರಸ್ಪರ ರಾಜ್ಯಗಳ ನಡುವಿನ ವ್ಯಾಜ್ಯ ಅವುಗಳಿಗೆ ಸಂಬಂಧಪಟ್ಟಿರುವಂತದ್ದು ನೋಡ್ಕೊಳ್ಳಿ, ಮಿಕ್ನಾದು ಯಾವುದೂ ಇರಬಾರದು. ಈ ಕಾರಣದಿಂದ ನನಗೆ, ನಾನು ಅಲ್ಪ ಸ್ವಲ್ಪ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಿಕೊಂಡು ಒಂದೆರಡು ಈ ಕಾನ್ಸ್ಟಿಟ್ಯೂಷನ್ ಆಗಬೇಕಾಗಿರುವಂತಹ ವ್ಯತ್ಯಾಸಗಳನ್ನು ನಾನು ನಿಮಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನಾನೇನಾದ್ರೂ ಜಾಸ್ತಿ ಮಾತಾಡಿದ್ರೆ ನಮ್ಮ ಮೇಷ್ಟ್ರು ಅನ್ನೋ ಕಾರಣದಿಂದ ಕ್ಷಮಿಸಿ. ಮೊದಲನೇದು, ಇದನ್ನ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನು ಬಿಟ್ಟುಬಿಟ್ಟು ನಾವು ಇದನ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತ ಕರೀಬೇಕು. ಸಂಯುಕ್ತ ರಾಷ್ಟ್ರಗಳ ಒಕ್ಕೂಟ ಇದು. ನನ್ನ ದೃಷ್ಟಿಯಲ್ಲಿ ಯುರೋಪಿಯನ್ ಯೂನಿಯನ್ ಹೇಗಿದೆಯೋ ಭಾರತದಲ್ಲಿರುವ ರಾಜ್ಯಗಳು ಹಾಗಾಗಬೇಕು. ರಷ್ಯಾದಲ್ಲೂ ಕೂಡ ರಷ್ಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲವೂ ಕೂಡ ನಿರ್ಬಂಧಕ್ಕೆ ಒಳಗಾಗಿರುವಂತಹದ್ದು. ಅಂತ ಕಾನ್ಸ್ಟಿಟ್ಯೂಷನ್ ಕೂಡ ಆ ಸೋವಿಯತ್ ಯೂನಿಯನ್ಗಳಲ್ಲಿ 15 ಸೋವಿಯತ್ಗಳು ಸೇರಿದ್ವು. ಸೋವಿಯತ್ಗಳು ಸ್ವತಂತ್ರವಾಗ್ತೀವಿ ಅನ್ನೋದಕ್ಕೆ 2/3 ಮೆಜಾರಿಟಿ ಬೇಕು ಲೆಜಿಸ್ಲೇಚರ್ನಲ್ಲಿ ಅಂತ ಹೇಳ್ತೇವೆ ಹೊರತು ಸ್ವತಂತ್ರವಾಗ್ತೀವಿ ಅನ್ನೋದನ್ನ ದೇಶದ್ರೋಹ ಅಂತ ಏನು ಕಾಣಲಿಲ್ಲ. ಅಂದ್ರೆ ನಮ್ಮ ಈ ದೊಡ್ಡ ದಲಿತರ ಪ್ರಜಾಪ್ರಭುತ್ವದಲ್ಲಿ ನಾವು ನಿಮ್ಮ ಅಡಿಯಾಳುಗಳಾಗಿ ಬದುಕುವುದಕ್ಕೆ ಇಷ್ಟ ಇಲ್ಲ, ನಾವು ಬೇರೆ ಆಗ್ತೀವಿ ಅಂತಂದ್ರೆ ನಿಮ್ಮನ್ನ ಸೆಡಿಷನ್, ರಾಜದ್ರೋಹ, ರಾಷ್ಟ್ರದ್ರೋಹ ಅಂತ ಬೇಗ ಹಾಕುವಂತಹ ಒಂದು ಪರಿಸ್ಥಿತಿ ಇದೆ. ಅಂದ್ರೆ ನಮ್ಮದು ಎಂತಹ ಪ್ರಜಾಪ್ರಭುತ್ವ, ಪ್ರಜೆಗಳ ಮನಸ್ಸನ್ನ ದಮನ ಮಾಡಿ ನಿಗ್ರಹ ಮಾಡಿ ಅವರಿಗೆ ವಿರುದ್ಧವಾಗಿ ನಡೆಸುವಂತಹ ಆಡಳಿತವೇ ಹೊರತು ಇದು ನಿಜವಾದ ಪ್ರಜಾಪ್ರಭುತ್ವ ಅಲ್ಲ. ಎರಡನೇದಾಗಿ, ನಮ್ಮಲ್ಲಿ ಈ ಪೌರತ್ವದ ಪ್ರಶ್ನೆ ಇದೆ, ಪ್ರಜೆತನ ಪ್ರಶ್ನೆ ಇದೆ, ಸಿಟಿಸನ್ಶಿಪ್. ಭಾರತದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರು ಭಾರತದ ಪ್ರಜೆಗಳು. ಅವರು ಎಲ್ಲಿ ಬೇಕಾದರೂ ಹೋಗಿ ಭಾರತದ ಯಾವ ಭಾಗದ ಭಾರತದಲ್ಲಿ ಬೇಕಾದರೂ ಬದುಕಬಹುದು, ಯಾವುದೇ ಧರ್ಮವನ್ನು ಅವಲಂಬಿಸಬಹುದು, ಯಾವುದೇ ವೃತ್ತಿಯನ್ನು ಮಾಡಬಹುದು, ಅವರಲ್ಲಿ ತಾರತಮ್ಯ ಮಾಡೋ ಹಾಗಿಲ್ಲ. ಇದರಿಂದ ಏನಾಗಿದೆ ಅಂತಂದ್ರೆ, ತಕ್ಕ ಮಟ್ಟಿಗೆ ಹುಷಾರ ಹೃದಯರಾದ ಕನ್ನಡಿಗರ ಮೇಲೆ ಬೇರೆಯವರ ದಾಳಿ ನಿರಂತರವಾಗಿ ನಡ್ಕೊಂಡೇ ಬರ್ತಾರೆ. ಕನ್ನಡ ನಾಡಿನಲ್ಲಿ, ನನ್ನ ದೃಷ್ಟಿಯಲ್ಲಿ ಕನ್ನಡ ನಾಡಿನಲ್ಲಿ ಬದುಕಿರುವ ಪ್ರತಿಯೊಬ್ಬರು ಕನ್ನಡಿಗರು. ಅವರ ಮನೆ ಮಾತು ಏನ್ ಬೇಕಾದ್ರೂ ಆಗ್ಲಿ, ಅದು ತಮಿಳು ಆಗ್ಬೋದು, ತೆಲುಗು ಆಗ್ಬೋದು, ಅಸ್ಸಾಮಿ ಆಗ್ಬೋದು, ಬೀದಿಗೆ ಬಂದ್ರೆ ಅವರು ಕನ್ನಡಿಗರು. ಮನೆಯಲ್ಲಿ ಏನ್ ಬೇಕಾದ್ರೂ ಮಾತಾಡ್ಕೊಡಿ, ಮೂಕರು ಇರ್ತಾರೆ, ಏನು ಮಾತಾಡಕ್ಕೆ ಆಗಲ್ಲ, ಆದ್ರೆ ಹೊರಗಡೆ ಬಂದ್ರೆ ಅವರು ಕನ್ನಡಿಗರು, ಯಾಕಂದ್ರೆ ವ್ಯವಹಾರ ಮಾಡ್ಬೇಕಂತೂ ಅವರು ಕನ್ನಡದಲ್ಲಿ. ಆದ್ರಿಂದ ಭಾಷಾವಾರ ಪ್ರಾಂತ್ಯಗಳಾಗಿರುವ ಉದ್ದೇಶವೇ ಆಯಾ ಪ್ರಾಂತ್ಯಗಳಿಗೆ ಅಥವಾ ಆಯಾ ಭೂಭಾಗಗಳಿಗೆ ನನಗೆ ಪ್ರಾಂತ, ಸಂಸ್ಥಾನ, ರಾಜ್ಯ ಅಂತ ಕರೆಯೋದಕ್ಕೆ ಇಷ್ಟ ಇಲ್ಲ. ನನ್ನ ದೃಷ್ಟಿಯಲ್ಲಿ ಕರ್ನಾಟಕವೇ, ಕನ್ನಡ ನಾಡೇ ಒಂದು ರಾಷ್ಟ್ರ. ಯಾಕೆಂದ್ರೆ ನಮ್ಮ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಹೇಳಿರೋದೇ ಕನ್ನಡ ರಾಷ್ಟ್ರ, ಕನ್ನಡದ ಜನಪದ ಪ್ರಪಂಚದ ಜನಪದಗಳಲ್ಲಿ ಒಂದು ವಿಶಿಷ್ಟವಾದದ್ದು, ಶ್ರೇಷ್ಠವಾದದ್ದು ಅಂತ ಕಾರಣ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ನಾನು 25 ವರ್ಷದಿಂದ ಪ್ರತಿಪಾದನೆ ಮಾಡ್ಕೊಂಡು ಬರ್ತಾ ಇರೋದು ದ್ವಿಪೌರತ್ವ ಪದ್ಧತಿ. ಭಾರತದಲ್ಲಿ ಸದ್ಯಕ್ಕೆ ಸ್ವತಂತ್ರವಾದ ಕರ್ನಾಟಕ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದಾಗಬೇಕು ಅನ್ನೋದು ನನ್ನ ಆಸೆ, ಪ್ರಾಯಶಃ ನಿಮ್ಮಲ್ಲಿಯೂ ಬಹಳ ಜನ ಆಸೆ. ಆದರೆ ಅದು ಸದ್ಯಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಅದಕ್ಕೆ ಮುಂದಿನದು ದಾರಿ ಏನು ಅಂತಂದ್ರೆ, ಭಾರತ ಅನ್ನೋದು ನಿಜವಾದಂತಹ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಸಮಾನತೆ ಮುಖ್ಯ. ಸಮಾನತೆ ಅಂದ್ರೆ ಏನು, ಎಲ್ಲರೂ ಎಲ್ಲ ಕಡೆಯೂ ಸಮಾನರಲ್ಲ. ಎಲ್ಲ ಭಾಷೆಗಳು, ಎಲ್ಲ ಭಾಷಿಕ ಜನಾಂಗಗಳು, ಎಲ್ಲ ಮತಗಳು, ಎಲ್ಲ ವೃತ್ತಿಗಳು ಸಮಾನ ಅನ್ನುವಂತಹ ಮನೋಭಾವವೇ ಹೊರತು ಯಾರು ಎಲ್ಲಿ ಬೇಕಾದರೂ ಇರಬಹುದು. ಬೆಂಗಳೂರಿನಲ್ಲಿ ಎಷ್ಟು ದ್ವೀಪಗಳಿವೆ, ಕನ್ನಡಿಗರನ್ನ ಮೂಲೆ ಗುಂಪು ಮಾಡಿ ಬೇರೆ ಬೇರೆ ಭಾಷೆಗಳು ಗುಂಪುಗಳಾಗಿದ್ದಾರೆ ಪ್ರಪಂಚದಲ್ಲಿ. ಇದನ್ನ ಸಹಿಸ್ಕೋತಾ ಇಲ್ಲ. ಅಮೆರಿಕದಲ್ಲಿ ಟ್ರಂಪ್ ಹೇಳ್ತಾ ಇರೋದೇನು,
ಸ್ಟೂಡೆಂಟ್ ಆದ್ರೆ ಐ ವಿಲ್ ಸ್ಟಾರ್ಟ್ ಎಕ್ಸ್ಪೋರ್ಟಿಂಗ್ ಆಫ್ ಎಂಪ್ಲಾಯ್ಮೆಂಟ್ ಟು ಅದರ್ ಕಂಟ್ರಿ. ನಮ್ಮ ದೇಶದ ಯುವಕರಿಗೆ ಸಿಕ್ಕಬೇಕಾಗಿರುವಂತಹ ನೌಕರಿಗಳನ್ನ ಸವಲತ್ತುಗಳನ್ನ ಬೇರೆ ದೇಶಕ್ಕೆ ಕೊಡೋದಕ್ಕೆ ನಾನು ಇಷ್ಟ ಪಡೋದಿಲ್ಲ. ನಮ್ಮ ದೇಶದ ಯುವಕರು ಬದುಕಬೇಕು, ಕನ್ನಡ ನಾಡಿನ ಯುವಕರು ಕನ್ನಡ ನಾಡಿನಲ್ಲಿ ಬದುಕಬೇಕು, ಬೇರೆ ಕಡೆ ಯಾಕೆ ಬದುಕಬೇಕು? ನಾನು ಹೇಳೋದು ದ್ವಿಪೌರತ್ವ ನೀತಿ. ಭಾರತದಲ್ಲಿ ಬದುಕಿರೋರು ಎಲ್ಲ ಹುಟ್ಟಿರೋರು ಎಲ್ಲ ಭಾರತದ ಪ್ರಜೆಗಳು ಒಪ್ಕೊಳ್ಳೋಣ. ಆದರೆ ಕರ್ನಾಟಕದಲ್ಲಿ ಬಂದರೆ ಗರಿಷ್ಠ ವರ್ಷಕ್ಕೆ ಇಷ್ಟು ವರ್ಷಗಳವರು ಬದುಕಿರಬೇಕು, ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಮತ್ತು ಮಾತನಾಡೋದಕ್ಕೆ ಬರಬೇಕು. ಎಲ್ಲಿ ಓದೋದಕ್ಕೆ ಬರೆಯೋದಕ್ಕೆ ಅವಶ್ಯಕತೆ ಇಲ್ವೋ ಅಂತ ಅದಕ್ಕೆ ಕನ್ನಡ ಮಾತನಾಡುವುದಕ್ಕಾಗಿ ಬರಬೇಕು. ಅವನು ಕನ್ನಡ ಈಗ ಹಾಗಿಲ್ಲದೇ ಇದ್ರೆ ಅವನಿಗೆ ಮತದಾನದ ಹಕ್ಕು ಇರಕೂಡುದು, ಕಾಶ್ಮೀರದಲ್ಲಿ ಏನು ಪರಿಸ್ಥಿತಿ ಇದೆಯೋ ಅದಕ್ಕೆ ವಿಶೇಷ ಸ್ಥಾನಮಾನ ಇದೆ. ಪ್ರತಿಯೊಂದು ರಾಜ್ಯಕ್ಕೂ ಈ ವಿಶೇಷ ಸ್ಥಾನಮಾನ ಕೊಡಬೇಕು. ಕರ್ನಾಟಕ ತನಗೆ ಬೇಕಾದಂತಹ ತನ್ನ ಸಾಂಸ್ಕೃತಿಕ ವಿಶಿಷ್ಟತೆಯನ್ನು ಕಾಪಾಡಿಕೊಡೋದಕ್ಕೋಸ್ಕರ ಏನೇನು ಕಾನೂನುಗಳನ್ನು ಮಾಡಬೇಕೋ ಆ ಕಾನೂನುಗಳನ್ನು ಮಾಡುವ ಅವಕಾಶ ಕರ್ನಾಟಕ ಅಥವಾ ಕನ್ನಡ ನಾಡಿನ ಸರ್ಕಾರಕ್ಕೆ ಇರಬೇಕು. ನಾನು ಕರ್ನಾಟಕ ಅಂತ ಕರೆಯೋದಕ್ಕೂ ಇಷ್ಟ ಇಲ್ಲ. ಈಗ ಕನ್ನಡ ನಾಡು, ಕನ್ನಡ ಅನ್ನೋದು ನಾಡಿನ ಹೆಸರು, ನುಡಿಯ ಹೆಸರು ಮತ್ತು ಜನಪದದ ಹೆಸರು. ಹೌದು, ನಾಡದ ಕನ್ನಡದೊಳ್ ಕನ್ನಡ ಮೆನಪ್ಪ ನಾಡು ಅನ್ನುವ ಮಾತುಗಳು ನಮ್ಮ ಹಡಗೆ ಸರ್ಕಾರಗಳಲ್ಲಿ ಬರುತ್ತೆ. ಅಂದ್ರೆ ಈ ದ್ವಿಪೌರತ್ವ ನೀತಿ ಪ್ರತಿಯೊಬ್ಬ ಪ್ರಜೆಯೂ ಭಾರತದ ಪ್ರಜೆಯೂ ಹೌದು, ಒಂದು ವಿಶಿಷ್ಟ ರಾಜ್ಯದ ಪ್ರಜೆಯೂ ಹೌದು. ಈ ರಾಜ್ಯ ಪ್ರಜೆ ಬೇರೆ ಕಡೆ ಹೋಗ್ಬೇಕಾದ್ರೆ ಅವನಿಗೆ ಆ ರಾಜ್ಯದ ಕಾನೂನುಗಳಿಗೆ ಅನ್ವಯಗೊಂಡು ಅವನು ಅಲ್ಲಿ ಹೋಗಿರ್ಬೇಕು. ಹೋಗಿ ಬದುಕೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಇಲ್ಲಿ ಬಂದು ಒಂದು ಕಾಲದಲ್ಲಿ ನಿಮ್ಗೆ ಗೊತ್ತಿರಲಿಲ್ಲ, ಡಿ ಎಂ ಕೆ ಸದಸ್ಯರು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಇರ್ತಾ ಇದ್ರು. ನಾವು ಕನ್ನಡ ವಿರೋಧಿಗಳು, ತಮಿಳ್ನವರು ಇಲ್ಲಿ ಬೇಕಾಷ್ಟು ಜನ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ರು. ಅದಕ್ಕೆ ಅವಕಾಶ ಏರ್ಕೊಡು. ಕನ್ನಡ ವಿಶಾಲವಾದ ದೇಶ, ಇಲ್ಲಿ ಜನಗಳು ಉದಾತ್ತ ಜನಗಳು ಬಂದು ಸೇರ್ಕೊಂಡು ಕನ್ನಡದ ಗೋಮಾಣದಲ್ಲಿ ಕನ್ನಡದ ಗೋವುಗಳಿಗೆ ಅವಕಾಶ ಇಲ್ಲ, ಬೇರೆ ತೊಂದು ಜನಗಳಿಗೆ ಅವಕಾಶ ಆಗ್ಬಿಟ್ಟಿದೆ. ಆದ್ರಿಂದ ಈ ದ್ವಿಪೌರತ್ವ ನೀತಿ ಕಾಶ್ಮೀರಕ್ಕೆ ಕೊಟ್ಟಿರುವ 356ನೇ ವಿಧಿಯ ವಿಶೇಷ ಸೌಲಭ್ಯ ಕರ್ನಾಟಕಕ್ಕೂ ಎಲ್ಲ ಕೊಡಬೇಕು. ಮತ್ತು ಕೇಂದ್ರ ಪಟ್ಟಿ ನೀವು 246ನೇ ವಿಧಿ ನಮ್ಮ ಸಂವಿಧಾನದ 246ನೇ ವಿಧಿಯ ಪ್ರಕಾರ ಒಂದು ಪರಿಶಿಷ್ಟದಲ್ಲಿ 7ನೇ ಪರಿಶಿಷ್ಟದಲ್ಲಿ ಕೆಲವು ವಿಷಯಗಳು ರಾಜ್ಯಕ್ಕೆ ಸಂಬಂಧಪಟ್ಟಿದೆ, ಕೆಲವು ವಿಷಯಗಳು ಕೇಂದ್ರಕ್ಕೆ ಸಂಬಂಧಪಟ್ಟಿದೆ. ಇದನ್ನು ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಅಂತ ಕರೀತಾರೆ. ಎಷ್ಟೋ ವಿಷಯಗಳಲ್ಲಿ ಕೇಂದ್ರ ರಾಜ್ಯದ ಜೊತೆಗೆ ಮೂಗು ತೂರಿಸ್ತಾ ಇದೆ. 1ರಿಂದ 8ನೇ ತರಗತಿ ಒಂದು ನನ್ನ ದೃಷ್ಟಿಯಲ್ಲಿ ಈಗ ಕಡ್ಡಾಯ ಶಿಕ್ಷಣ ಪದ್ಧತಿಯನ್ನು ಹೊಂದಿದೆ, ಒಂದು ಮೂಲಭೂತ ಹಕ್ಕಾಗಿದೆ. 6ರಿಂದ 8 14ನೇ ವಯಸ್ಸಿನವರೆಗಿನ 1ರಿಂದ 8ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಉಚಿತ ಶಿಕ್ಷಣ ಕೊಡಬೇಕು. ಈ ಉಚಿತ ಶಿಕ್ಷಣ ಕೊಡಬೇಕು ಅಂತಂದ್ರೆ ಅದು ಆಯಾ ದೇಶ ರಾಜ್ಯದ ಭಾಷೆಯಲ್ಲಿಯೇ ಆಗಬೇಕು. ಮಾತೃಭಾಷೆ ಅಂದ್ರೆ ಅರ್ಥ ಏನು? ನಾನು ಆಗ್ಲೇ ಹೇಳಿದಾಗೆ ರಾಜ್ಯದ ಪುನರ್ವಿಂಗಡಣೆ ಆದ್ಮೇಲೆ ಈ ದೇಶದ ಭಾಷೆ ಕನ್ನಡವೇ, ಅದರಿಂದ ಕನ್ನಡವೇ ಶಿಕ್ಷಣ ಮಾಧ್ಯಮ ಆಗ್ಬೇಕು. ಆಮೇಲೆ ಅವನಿಗೆ ಜೀವೋಲ್ಲಂಘನ ಮಾಡಬೇಕಾದ್ರೆ ಯಾವ್ಯಾವ ಭಾಷೆ ಕಲ್ತ್ಕೋಬೇಕು ಕಲ್ತ್ಕೊಳ್ಳಿ. ಇಲ್ಲಿಂದ ಹೋಗಿ ದೆಹಲಿಯಲ್ಲಿ ವಾಸ ಮಾಡೋನು ಅಲ್ಲಿ ಮಾತಾಡುವಂತಹ ಹಿಂದಿಯನ್ನು ಕಲ್ತ್ರೆ ನನ್ನ ಅಭ್ಯಂತರವಿಲ್ಲ. ಆದರೆ ಹಿಂದಿ ಅವನಿಗೆ ಇಲ್ಲಿ ಬಂದರೆ ಅವನು ಕನ್ನಡದಲ್ಲಿ ಮಾತನಾಡಬೇಕೆಂದು ಬದುಕಬಾರದು. ಅಂತಹ ಸ್ಥಿತಿಯನ್ನು ನಾನು ನೀವು ನಿರ್ಮಾಣ ಮಾಡಬೇಕು. ಪ್ರೈಮ್ ಮಿನಿಸ್ಟರ್ ಬಗ್ಗೆ ಒಂದು ಆಕ್ರೋಶ ಇದೆ. ಈ ವ್ಯಕ್ತಿ ಬಂದಿರೋದು ಗುಜರಾತ್ ಇಂದ. ಆ ವ್ಯಕ್ತಿ ಹೋದ ಕಡೆಯಲ್ಲೆಲ್ಲ ಗುಜರಾತಿಯಲ್ಲಿ ಮಾತನಾಡಿ ಯಾವ ಭಾಷೆಯ ಜನಗಳ ಮುಂದೆ ತಾನು ಮಾತಾಡ್ತಾ ಇದ್ದೀನೋ ಆ ಭಾಷೆಯ ಜನಗಳಿಗೆ ತನ್ನ ಹಿಂದಿ ಮಾತನ್ನು ಅನುವಾದ ಮಾಡುವಂತಹ ವ್ಯವಸ್ಥೆ ಮಾಡಿಕೊಡಬೇಕಾಗಿತ್ತು. ಅದು ಬಿಟ್ಟು ತನ್ನದಲ್ಲದ ಕೃತಕವಾದ ಒಂದು ರೀತಿ ಮಿಶ್ರ ಭಾಷೆಯಾಗಿರುವಂತಹ ಹಿಂದಿಯನ್ನ ಎಲ್ಲ ಕಡೆ ಹೋಗಿವೆ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿಯ ಮಾತೃದ್ರೋಹ. ನಾನು ದೇವೇಗೌಡರಿಗೆ ಹೇಳಿದೆ, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದು ಕೇವಲ
ಆ ತಿಂಗಳಲ್ಲಿ ರಾಗಿ ಪಾಪ್ಯುಲರ್ ಆಯ್ತು. ಯಾಕೆಂದ್ರೆ ಪ್ರೈಮ್ ಮಿನಿಸ್ಟರ್ ತಿಂತಾ ಇದ್ದಿದ್ದು ಮುದ್ದೆ ಸೊಪ್ಪಿನ ಸಾರು. ಮುದ್ದೆ ಸೊಪ್ಪಿನ ಸಾರು ತಿನ್ನುವಂತಹ ಪ್ರೈಮ್ ಮಿನಿಸ್ಟರ್. ಅಮೆರಿಕಕ್ಕೆ ಹೋದ್ರೆ ಒಬಾಮಾ ತಮ್ಮ ಕಚೇರಿಗೆ ಏನ್ ಹೇಳೋದು, ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಏನ್ ಬರ್ತಾರೋ ಅವರಿಗೆ ಬೇಕಾದದ್ದನ್ನು ಮಾಡಿ ಬಡಿಸಿ. ಮುದ್ದೆ ಮಾಡಕ್ ಗೊತ್ತಿಲ್ಲ, ಅಲ್ಲಿ ರಾಗಿ ಬೆಳೆಯಲ್ಲ, ಸೊಪ್ಪಿನ ಸಾರು ಮಾಡೋದು ಗೊತ್ತಿಲ್ಲ. ದೇವೇಗೌಡರು ಹಿಂದೆ ಅವರ ಹುಡುಗಿಯವರು ಕರ್ಕೊಂಡು ಹೋಗಬೇಕಾಗಿತ್ತು, ಹಾಸನದವರು ಮಂಡ್ಯದವರು ಹಿಂದೆ ಹೋಗಬೇಕಾಗಿತ್ತು. ನಿಮಗೆ ಗೊತ್ತಿದೆಯೋ ಇಲ್ವೋ, ಆ ಆರು ತಿಂಗಳ ಕಾಲದಲ್ಲಿ ಅಥವಾ ಆಗಿನ ನಂತರ ರಾಗಿ ಜನಪ್ರಿಯವಾಗಿದೆ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಉನ್ನತ ಹುದ್ದೆಗೆ ಏರಿದಾಗ ಆ ವ್ಯಕ್ತಿಯ ಸುತ್ತಮುತ್ತಲು ಇರುವಂತಹ ಅನೇಕ ವಿಷಯಗಳು ಸಹಜವಾಗಿಯೇ ಜನಗಳ ಗಮನವನ್ನು ಸೆಳೆಯುತ್ತೆ, ಸಹಜವಾಗಿಯೇ ಇದು ಉದಾತ್ತ ಅಂತ ಅನ್ನಿಸ್ಕೊಳ್ಳುತ್ತೆ. ಹಾಗಾಗಿ ಹೋದ ಕಡೆಯಲ್ಲೆಲ್ಲ ದೇವೇಗೌಡರಿಗೂ ನನಗೆ ಹಿಂದಿ ಗೊತ್ತಿಲ್ಲ, ಇಂಗ್ಲಿಷ್ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಇಂಗ್ಲಿಷ್ ಗೊತ್ತಿಲ್ಲ, ಹಿಂದಿ ಗೊತ್ತಿಲ್ಲ ಅಂದ್ರೆ ಎರಡು ಬಿಟ್ಬಿಡಿ ಕನ್ನಡದಲ್ಲಿ ಮಾತಾಡಿ. ನಮ್ಮ ಸಂವಿಧಾನ ಈ ಸಂಸತ್ತಿನಲ್ಲಿ ಅನೇಕ ಭಾಷೆಗಳು ಮಾತನಾಡುವ ಬೇರೆ ಬೇರೆ ಭಾಷೆಗಳಿಂದ ಹೋದಂತಹ ಸಂಸತ್ ಸದಸ್ಯರಿದ್ದಾರೆ. ಅಲ್ಲಿರೋ ಪ್ರಕಾರ ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾತನಾಡಬಹುದು, ಹಿಂದಿನಲ್ಲಿ ಬೇಕಾದ್ರೂ ಇಂಗ್ಲಿಷ್ನಲ್ಲಿ ಬೇಕಾದ್ರೂ. ಉತ್ತರ ಕೊಡೋದು ಮಾತ್ರ ಇದರೊಳಗೆ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ಹೇಳ್ಕೋತೀವಿ, ಕೋಟ್ಯಂತರ ಸಾವಿರಾರು ಕೋಟಿ ರೂಪಾಯಿಗಳ ಸೌಲಭ್ಯವನ್ನು ಒದಗಿಸಿ ಇಲ್ಲಿ ನಾರಾಯಣ ಮೂರ್ತಿಗಳಿಗೆ, TCS ಗೆ, ಅಜೀನ್ ಪ್ರೇಮ್ ಜೀವ್ಗೆ, ನೂರಾರು ಸಾಫ್ಟ್ವೇರ್ ಕಂಪನಿಗಳಿಗೆ ಸವಲತ್ತುಗಳನ್ನು ಮಾಡಿಕೊಟ್ಟಿದ್ದೀವಿ. ನಮ್ಮ ರೈತರಿಂದ ಭೂಮಿಗಳನ್ನ ಕಡಿಮೆ ಬೆಲೆ ತಗೊಂಡು ಇವರು ಕಡಿಮೆ ಬೆಲೆ ಕೊಟ್ಟಿದ್ದೀವಿ, ತೆರಿಗೆ ವಿನಾಯಿತಿ ಕೊಟ್ಟಿದ್ದೀವಿ, ನೀರು ವಿದ್ಯುತ್ ಶಕ್ತಿಯನ್ನು ವಿನಾಯಿತಿ ದರದಲ್ಲಿ ಕೊಡ್ತಾ ಇದ್ದೀವಿ. ಒಂದು ಸಲಕ್ಕೆ ಯಾವ ಭಾಷೆಯ ಸಂಸತ್ ಸದಸ್ಯ ತನ್ನ ಭಾಷೆಯಲ್ಲಿ ಮಾತನಾಡ್ತಾನೋ ಅದನ್ನು ಒಂದು ಬಟನ್ ಒತ್ತಿದ್ರೆ ಬೇರೆ ಬೇರೆ ಭಾಷೆ ಮಾತನಾಡುವಂತಹ ಆಯಾ ಪ್ರದೇಶದ ಸಂಸತ್ ಸದಸ್ಯರುಗಳಿಗೆ ಇಯರ್ ಫೋನ್ ಹಾಕೊಂಡ್ರೆ ಅವರವರ ಭಾಷೆಯಲ್ಲಿ ಅನುವಾದಗೊಳ್ಳುವಂತಹ ಒಂದು ಸಾಫ್ಟ್ವೇರ್ ಮಾಡೋದು ಶಕ್ತಿ ನಮಗಿಲ್ಲವೆ. ನಿನ್ನೆ ತಾನೇ ಮೋದಿ ಹೇಳಿದ್ದಾರೆ ನಾವು ವಿದೇಶಕ್ಕೆ ಸಾಫ್ಟ್ವೇರ್ ರಫ್ತು ಮಾಡ್ತೀವಿ ಅಂತ. ಅಯ್ಯ ನಿಮಗೆ ಬೇಕಾದ ಸಾಫ್ಟ್ವೇರ್ ನೀವು ಮಾಡಿ ಮಾಡ್ಕೊಡಿ, ಡೆಲ್ಲಿಗೆ ಬೇಕಾಗಿರೋ ಸಾಫ್ಟ್ವೇರ್ ಮೊದಲು ಮಾಡ್ಕೊಡಿ. 800 ರೂಪಾಯಿ ಖರ್ಚಾಗುತ್ತಾ, ಅಯ್ಯೋ 100 ಕೋಟಿ ರೂಪಾಯಿ ಖರ್ಚಾಗುತ್ತಾ, ಲಕ್ಷಾಂತರ ಕೋಟಿ ರೂಪಾಯಿ ಖರ್ಚು ಮಾಡುವಂತಹ ಅವರು ನಮ್ಮ ಅನಿಲ್ ಮುಖೇಶ್ ಅಂಬಾನಿ ಅವರ ಸ್ವಂತ ಆಸ್ತಿಯೇ 1.5 ಲಕ್ಷ ಕೋಟಿ, 100 ಕೋಟಿ ಕೇಂದ್ರ ಸರ್ಕಾರ ಈ ಸಾಫ್ಟ್ವೇರ್ ಮಾಡಿ. ಯುನೈಟೆಡ್ ನೇಷನ್ಸ್ ನಲ್ಲಿ ಫ್ರೆಂಚ್ ಪ್ರತಿನಿಧಿ ಇಂಗ್ಲಿಷ್ನಲ್ಲಿ ಮಾತಾಡೋದಿಲ್ಲ, ರಷ್ಯನ್ ಪ್ರತಿನಿಧಿ ಇಂಗ್ಲಿಷ್ನಲ್ಲಿ ಮಾತಾಡೋದಿಲ್ಲ, ಚೈನೀಸ್ ಪ್ರತಿನಿಧಿ ಇಂಗ್ಲಿಷ್ನಲ್ಲಿ ಮಾತಾಡೋದಿಲ್ಲ, ಎಲ್ಲವೂ ಅವರವರ ಭಾಷೆಯಲ್ಲೇ ಮಾತಾಡ್ತಾರೆ. ಯುರೋಪಿಯನ್ ಯೂನಿಯನ್ ಅಲ್ಲಿ ಆಗ್ತಾ ಇರೋ ಜ್ಞಾನ ಏನು? ಯುರೋಪಿಯನ್ ಯೂನಿಯನ್ ಇರೋದು ಎಲ್ಲ ಬೇರೆ ಬೇರೆ ಭಾಷೆಗಳ ಪ್ರತಿನಿಧಿಗಳು, ಅವರವರ ಭಾಷೆಯಲ್ಲೇ ಮಾತಾಡ್ಕೊತಾರೆ. ಅಲ್ಲಿ ಸಾಧ್ಯವಾದದ್ದು ನಿಮಗೆ ಸಾಧ್ಯವಾಗುವುದಿಲ್ಲವೇ? ಅವರಿಗೆ ಬೇಕಾದ ಸಾಫ್ಟ್ವೇರ್ ಮಾಡುವಂತಹ ನಮ್ಮ ಬುದ್ಧಿಜೀವಿಗಳಿಗೆ ಅವನು ಬೇಕಾದ ಸಾಫ್ಟ್ವೇರ್ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಇಲ್ವೇ? ಇದಕ್ಕೆ ಇಚ್ಛಾಶಕ್ತಿ ಬೇಕು. ಇವರಿಗೆ ಒಂದು ಭಾಷೆ, ಒಂದು ರಾಷ್ಟ್ರ, ಒಂದು ಭಾಷೆ ಇದ್ದಾರೆ. ನಾನು ಹೇಳ್ತೇನೆ ಒಂದು ಭಾಷೆ ಒಂದು ರಾಷ್ಟ್ರ ಮಾಡಿ. ನಮ್ಮ ಹಿಂದೆ ಚಾಲುಕ್ಯರ ವಶದಲ್ಲಿ ಕನ್ನಡ ನಾಡು ಇತ್ತು, ರಾಷ್ಟ್ರಕೂಟರ ವಶದಲ್ಲಿಯೂ ಇತ್ತು, ಬೇರೆ ಬೇರೆ ರಾಜಕುಲಗಳು ಆಳ್ತಾ ಇದ್ವು, ಗಂಗರ ವಂಶದಲ್ಲೂ ರಾಜರು ಆಳ್ತಾ ಇದ್ರು, ಅಲ್ಲೆಲ್ಲ ಕನ್ನಡವೇ ಇತ್ತು. ಈ ರಾಜ್ಯ ಆ ರಾಜ್ಯ ಈ ರಾಜ ಆಡದಾಜ ಅಂತ ಏನಿಲ್ಲ, ಅವರ ಮಾತು ಕನ್ನಡವಾದದ್ರಿಂದ ಕನ್ನಡದಲ್ಲಿಯೇ ಅವರು ವ್ಯವಹಾರ ಮಾಡ್ತಾ ಇದ್ರು. ಶಾಸನಗಳು ಕನ್ನಡದಲ್ಲಿ ಸುಮಾರು 30,000 ಶಾಸನಗಳು ಸಿಕ್ಕಂತೆ. ಕ್ರಿಸ್ತ ಶಕ 5ನೇ ಶತಮಾನದಿಂದ ಹಿಡಿದು 19ನೇ ಶತಮಾನದವರೆಗೂ ಶಿಲಾಶಾಸನಗಳು, ತಾಮ್ರ ಶಾಸನಗಳು 30,000ವರೆಗೂ ಸಿಕ್ಕಂತೆ. ಕನ್ನಡ ಭಾಷೆ 2,300 ವರ್ಷಗಳಿಂದ ಜನಗಳ ಸರ್ವ ವ್ಯವಹಾರದ ಭಾಷೆಯಾಗಿ, ಸರ್ವ ಅನುಭವದ ವಿಚಾರದ ಅಭಿವ್ಯಕ್ತಿ ಮಾಧ್ಯಮವಾಗಿ, ಅಪಾರವಾದ ಸಾಹಿತ್ಯ ಸ್ವತಂತ್ರ ಸಾಹಿತ್ಯವನ್ನು ಪಡೆದಿರುವಂತಹ ಕನ್ನಡ ಭಾಷೆಗೆ, ಶ್ರೀಮಂತ ಭಾಷೆಗೆ ರೀಜನಲ್ ಲ್ಯಾಂಗ್ವೇಜ್, ಇದು ಪ್ರಾದೇಶಿಕ ಭಾಷೆ. ನಮ್ಮ ಟಿವಿನಲ್ಲಿ ಆ ಟಾಟಾ ಸ್ಕೈಯೋ ಅದೋ ಇದೋ ತೋರಿಸ್ತಾರಲ್ಲ, ಅಲ್ಲಿ 3 ಭಾಗ ಇದೆ, ಇಂಗ್ಲಿಷು ಹಿಂದಿ ರೀಜನಲ್. ಕನ್ನಡ ನಾಡು ರೀಜನ್ ಅಲ್ಲ, ಇದು ಸ್ವತಂತ್ರ ದೇಶ. ಹಿಂದೆ ಪ್ರೊಫೆಸರ್ MED ನಂಜುಂಡಸ್ವಾಮಿ ಅವರು ಇದ್ದಾಗ ಅವರ
ರೈತ ಸಂಘದ ಜೊತೆಗೆ ನಾವು ಕೆಲವರು ಸೇರ್ಕೊಂಡಿದ್ವಿ, ನಾನು ಮತ್ತು ವಿಶೇಷವಾಗಿ ನಮ್ಮ ನಟ ಅಶೋಕ್. ನಾವಿಬ್ಬರು ಅವ್ರಿಗೆ ಹೇಳಿ 3 ತಿಂಗಳ ಕಾಲ, ಇಲ್ಲ ಯುನೈಟೆಡ್ ಮಿಷನ್ ಡಿಗ್ರಿ ಕಾಲೇಜ್ ಇದೆ ಅಲ್ಲಿ ಸಾಯಂಕಾಲದ ಹೊತ್ತು 3 ತಿಂಗಳ ಕಾಲ ಕೂತ್ಕೊಂಡು ಕನ್ನಡ ದೇಶ ಅನ್ನುವಂತಹ ಒಂದು ಪಕ್ಷವನ್ನು ಕಟ್ಟುವುದಕ್ಕೆ ಒಂದು ಪ್ರಣಾಳಿಕೆಯನ್ನು ಸಿದ್ಧ ಮಾಡಿದ್ವಿ. ನನ್ನ ಹತ್ರ ಅದರ ಕಾಪಿ ಇಲ್ಲ, ಅವ್ರ ಮಗ ಚುಕ್ಕಿರ ಮಗಳು ಚುಕ್ಕಿ ಇದ್ದಾರೆ ನಂಜುಂಡ ಸ್ವಾಮಿ, ಆಕೆ ಹತ್ರ ಇದೆ. ಯಾವ ಕನಸನ್ನ ಜಯಪ್ರಕಾಶ್ ನಾರಾಯಣ ಅವರು ಕಂಡಿದ್ರು, ವಿಕೇಂದ್ರೀಕೃತಗೊಂಡ ಭಾರತದ ಅಧಿಕಾರ ವ್ಯವಸ್ಥೆ, 5-6 ಬಿಟ್ಬಿಟ್ಟು ವಿಜ್ಞಾನ ವಿಷಯಗಳೆಲ್ಲ ರಾಜ್ಯಕ್ಕೆ ಬರಬೇಕು, ಪ್ರೈಮರಿ ಎಜುಕೇಷನ್ ಪ್ರಾಥಮಿಕ ಶಿಕ್ಷಣದಲ್ಲಿ ಕೇಂದ್ರ ಯಾಕ ಮುಗ್ಗು ತೋರಿಸಬೇಕು, CBSE ICSE ಯಾಕೆ ಇರಬೇಕು, ಎರಡು ಬಗೆಯ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಯಾಕೆ ಎರಡು ಇರಬೇಕು, ಎಲ್ಲಿಯೋ ಉತ್ತರ ದೇಶದಿಂದ ಬಂದವನು ನಮ್ಮ ದೇಶದಿಂದ ಆಳೋದು ಅಂತ ಅರ್ಥ ಏನು, ಅಥವಾ ನಮ್ಮ ದೇಶದ ಅಧಿಕಾರ ಮಾಡೋದು ಅಂತ ಅರ್ಥ ಏನು, ನಮ್ಮ ದೇಶದ ಜನಗಳಿಗೆ ನಮ್ಮ ದೇಶದ ಜನಗಳ ಮನಸ್ಸು ಗೊತ್ತು, ನಮ್ಮ ಹಳ್ಳಿಯಿಂದ ಬಂದವರಿಗೆ ಹಳ್ಳಿಯ ಕಷ್ಟಗಳ ನಿಷ್ಠತೆಗಳು ಗೊತ್ತು, ಅವನು ಆಡೋ ಭಾಷೆಯ ನೋವು ಇವರಿಗೆ ಅರ್ಥವಾಗುತ್ತೆ. ಆದ್ರಿಂದ ಕನ್ನಡ ಬಲ್ಲವನು ಇಲ್ಲಿ ಬಲ್ಲವನು ಮಾತ್ರ ಅಲ್ಲ, ಇಲ್ಲಿ ಹುಟ್ಟಿದವರೇ ಇಲ್ಲಿ ಅಧಿಕಾರಿ ಆಗಬೇಕು. ನಮ್ಗೆ ಆಗ್ಬೇಕು IAS ಮಾಡೋ ಕೆಲಸ ಆದ್ರೆ IAS ಮಾಡೋದು ಕೆಲಸ, ಇಬ್ರು ಲಂಚ ತಗೊಳ್ಳೋದಂತ ತಗೊಳ್ಳೋದಕ್ಕೆ ಅಲ್ಲಿಂದ ಡಿಲ್ಲಿಯಿಂದ ಬರ್ಬೇಕು. ಕೇಂದ್ರ ರಾಜ್ಯ ಸಂಬಂಧ ಇದುವರ ತನಕ ಏನ್ ಮಾಡ್ತಾ ಇದ್ರು, ಕೇಂದ್ರಕ್ಕೆ ಪರಮಾಧಿಕಾರ ಇತ್ತು. ನಮ್ಮಲ್ಲಿ ಈಗ ಕಾವೇರಿ ನದಿ ನೀರು ಬಿಡೋದಿಲ್ಲ, ಕುಡಿಯಕ್ಕೆ ನೀರಿಲ್ಲ, ಬೇಸಾಯಕ್ಕೆ ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಿರ್ಣಯ ಮಾಡಿದ್ದೀವಿ. ಇದು ಸ್ವಲ್ಪ ಜಾಣತನದ ನಿರ್ಣಯ. ನಾನು ಅವತ್ತು ಬಂದ ದಿವಸ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಾತಾಡ್ತಾ ಹೇಳಿದೆ, ನಾವು ಬಿಡೋದೆಲ್ಲ ಏನಾರು ಮಾಡ್ಕೊಳ್ಳಿ, ಜೈಲಿಗೆ ಹಾಕ್ತಾರೆ ಹಾಕ್ಕೊಳ್ಳಿ, ಜೈಲಿನಲ್ಲಿ ಇವರೇನು ಖೈದಿಗೆ ನೋಡ್ಕೊಂಡ ನೋಡ್ಕೋತಾರ, ಇವರಿಗೆ ರಾಜಮರ್ಯಾದ ಯಾಕಂದ್ರೆ ರಾಜಕಾರಣಿಗಳು ಚೈಲ್ಡ್ ಸಿಗರೇಟ್ನ ಯಾವುದೋ ಒಂದು ರೀತಿಯಲ್ಲಿ ನೋಡ್ಕೊಳಕ್ ಸಾಧ್ಯ ಇಲ್ಲ, ಚೆನ್ನಾಗಿ ನೋಡ್ಕೋತಾರೆ. ನೀವು ಮಹಾತ್ಮರಾಗ್ತೀರ, ಮುಂದಿನ ಎಲೆಕ್ಷನ್ ಅಲ್ಲಿ ನೀವೇ ಗೆಲ್ತೀರ, ಕೆಲ್ಕೋಬೇಕಾ? ನಾನು ಇವತ್ತು ಜೈಲಿಗೆ ಹೋಗಕ್ಕೆ ಸಿದ್ಧವಾಗಿದ್ದೀನಿ, ಯಾಕೆಂತಂದ್ರೆ ಇದು ದೇಶದ ಪ್ರಶ್ನೆ, ನನ್ನ ವೈಯಕ್ತಿಕವಾದ ಪ್ರಶ್ನೆ ಅಲ್ಲ. ಹೀಗಾಗಿ ಕೇಂದ್ರ ರಾಜ್ಯ ಇದರೊಳಗೆ ನಾವು ಈಗೇನ್ ಮಾಡ್ತಾ ಇದ್ದೀವಿ, ಎಲ್ಲವನ್ನೂ ಕೇಂದ್ರಕ್ಕೆ ಒಪ್ಪಿಸ್ತಾ ಇದ್ದೀವಿ. ಇಲ್ಲಿ ನೆರೆ ಬಂದ್ರೆ, ಇಲ್ಲಿ ಬರ ಆದ್ರೆ, ಇಲ್ಲಿ ನೆರೆ ಬಂದ್ರೆ ಬರ ಆದ್ರೆ ಕೇಂದ್ರ ರಾಜ್ಯ ನಿಮಗೆ ಕೊಡಬೇಕು, ಬಿಸಾಕ್ಬೇಕು. ಬೇರೆ BJP ಅಲ್ಲ, ಕಾಂಗ್ರೆಸ್ ಅಲ್ಲದ ಒಂದು ಪಕ್ಷ ಆಂಧ್ರ ಪ್ರದೇಶದಲ್ಲಿ ಇವತ್ತು ಆಡಳಿತದಲ್ಲಿದೆ. ಇಂತಹದೇ ಒಂದು ತೆಲಂಗಾಣದಲ್ಲಿ ಹಿಂದೆ ಪಕ್ಷ ಇತ್ತು, ಅವರು ಪಟ್ಟು ಹಿಡಿದು ಬೇರೆ ರಾಜ್ಯ ಮಾಡಿಕೊಂಡ್ರು. ಯಾಕೆಂದ್ರೆ ಕಾಂಗ್ರೆಸ್ ಮತ್ತು BJPಯಿಂದ ಸಾಧ್ಯ ಇರಲಿಲ್ಲ, ಪ್ರಾದೇಶಿಕ ಪಕ್ಷಗಳಿಂದಲೇ ಅದು ಸಾಧ್ಯ. ಇವತ್ತು ಆಂಧ್ರಪ್ರದೇಶ ಚಂದ್ರಬಾಬು ನಾಯ್ಡು ಹೋರಾಡಿ ಒಂದು ವಿಶೇಷ ಸ್ಥಾನ ಪ್ಯಾಕೇಜ್ ತಗೊಂಡಿದ್ದಾರೆ ಆಂಧ್ರಪ್ರದೇಶಕ್ಕೆ, ಯಾಕೆಂದ್ರೆ ಅಲ್ಲಿರುವುದು ತೆಲುಗು ದೇಶ ಅನ್ನೋದು. ನಾವು ಕನ್ನಡ ದೇಶ ಮಾಡಕ್ಕೆ ಹೊರಟ್ವಿ, ಆದರೆ ನಮಗೆ ಅಷ್ಟೊಂದು ಜಪ್ತಿ ಇಲ್ಲ, ಅದು ಕೈ ಬಿಟ್ವಿ. ಆದರೆ ನಮ್ಮ ಮನಸ್ಸಿನಲ್ಲಿ ಮಾತ್ರ ಕನ್ನಡದ ಸ್ವಾತಂತ್ರ್ಯ ಅನ್ನೋದು ಮರೆಯಾಗಿಲ್ಲ, ಮರೆಯಾಗಿಲ್ಲ. ಕೇಂದ್ರದ ಅಧೀನದಲ್ಲಿ ರಾಜ್ಯಗಳಿರೋದ್ರ ಬದಲು ರಾಜ್ಯಗಳು ಕೇಂದ್ರಕ್ಕೆ ತಮ್ಮ ಆದಾಯದ ಒಂದು ಭಾಗವನ್ನು ಕೂಡ ಹಾಗಿರಬೇಕು. ಹಿಂದಿನ ಕಾಲದಲ್ಲಿ ರಾಜರುಗಳಿಗೆ ಪ್ರಜೆಗಳು ತಮ್ಮ ಆದಾಯದ 1/6 ಒಂದು ಭಾಗ ಕೊಡಬೇಕು ಅಂತಿದ್ದು, ಇದನ್ನ ಸಣ್ಣಭಂಗ ಷಟ್ ಭಾಗ ಅಂತ ಕರೀತಾರೆ ನಮ್ಮ ಕೌಟಿಲ್ಯನ ಕಾಲದಿಂದಲೂ ಇದೆ. ಆಗಿರೋ ಬೆಳೆ ಮೇಲೆ 1/6 ಭಾಗ ರಾಜ್ಯಕ್ಕೆ ಕೊಡಬೇಕು, ರಾಜ್ಯದ ವ್ಯವಹಾರ ಮಾಡೋದಕ್ಕೆ ಕೊಡಬೇಕು, ಸೈನ್ಯ ಮುಂತಾದವುಗಳನ್ನ ನಿರ್ವಹಣೆ ಮಾಡೋದನ್ನು ಕೊಡಬೇಕು, ಅಧಿಕಾರಿಗಳ ವೇತನ ಮುಂತಾದವು ಕೊಡಬೇಕು ಅಂತಿತ್ತು. ಆ ವ್ಯವಸ್ಥೆ ಈಗಲೂ ಬರಬೇಕು. ನೀವು ಆದಾಯ ತೆರಿಗೆ ಕೊಡ್ತೀರ, ಆದಾಯ ತೆರಿಗೆ ಒಂದು ಕಡೆ ಹಿಂದಿ, ಇಂಗ್ಲಿಷ್, ಇನ್ನೊಂದು ಕಡೆ ಇಂಗ್ಲಿಷ್. ಹಿಂದಿನಲ್ಲಿ ಪ್ರಾಯಶಃ ಮೋದಿಯು ಕೂಡ ಇದನ್ನ ಫೇಸ್ ಮಾಡಲ್ಲ, ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ, ಹಿಂದಿ ಗೊತ್ತಿದ್ದು ಇಲ್ವೋ ಮಾತಾಡ್ತಾರಷ್ಟೇ. ನಾನು ಹೇಳೋದು ಒಂದು ಕೆಲಸ ಮಾಡಿ, ಹಿಂದಿ ಇಂಗ್ಲಿಷ್ ಯಾರು
ಯಾರು ಗೊತ್ತಿಲ್ವೋ ಅವ್ರ ಆದಾಯ ತೆರಿಗೆ ಕೊಡಬೇಕಾಗಿಲ್ಲ ಅಲ್ಲಿ. ಇಂಗ್ಲಿಷ್ ಬರುತ್ತೆ ಎಷ್ಟು ಹಿಂದಿ ಬರುತ್ತೆ ಅಂತ ಯಾರು ಹೇಳ್ತಾರೆ? ಯಾರು ಹೇಳಲ್ಲ. ನಾವು ಕಂಡು ನಾವು ಖಂಡಿತ ಹೇಳಿ ಈಗಲೇ ಹೇಳಲ್ಲ ಆಗುತ್ತೆ ಹೇಳೋದು. ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು. ಯಾಕೆ ಆಗ್ಬಾರ್ದು? ರಾಜ್ಯ ರಾಜ್ಯಗಳ ನಡುವೆ ಈ ಕೇಂದ್ರ ಸರ್ಕಾರದಲ್ಲಿರುವ ರಾಷ್ಟ್ರೀಯ ಪಕ್ಷಗಳು ಇವುಗಳನ್ನ ರಾಷ್ಟ್ರೀಯ ಪಕ್ಷಗಳು ಅಂತ ಯಾವುದನ್ನು ಕರಿತಾ ಇದ್ದಾರೋ ಈ ರಾಷ್ಟ್ರೀಯ ಪಕ್ಷಗಳು ದೆಹಲಿಯ ಗುಲಾಮ ಪಕ್ಷಗಳು, ಅವರ ಬಾಯಿಲಂಬುಲಕ್ಕೆ ಕೈಯಾನುವ ಪಕ್ಷಗಳು. ಆಂಧ್ರಪ್ರದೇಶದಲ್ಲಿ ತೆಲುಗು ದೇಶಂ ಯಾವ ರೀತಿ ಪ್ರಾರಂಭ ಆಯಿತು ಅಂತ ನಿಮಗೆ ಹುಡುಗರು ಗೊತ್ತಿರಲ್ಲ. ತುರ್ತು ಪರಿಸ್ಥಿತಿ ಕಾಂಗ್ರೆಸ್ 1975 ಈ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ನಮ್ಮ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಅವ್ರ ಮಗ ಸಂಜಯ್ ಗಾಂಧಿ ಯಾವುದೋ ಕಾರಣದಿಂದ ಪ್ರೈಮ್ ಮಿನಿಸ್ಟರ್ ಜೊತೆ ಬಂದಿರಲಿಲ್ಲ. ಅವ್ರು ಒಬ್ಬನೇ ಬಂದಿದ್ದ ದೆಹಲಿಯಿಂದ ಹೈದರಾಬಾದ್ಗೆ ಹೆಲಿಕಾಪ್ಟರ್ ಬಂದು ಇಳಿದಾಗ ಅವನು ಇಳಿತಾ ಇರಬೇಕಾದ್ರೆ ಅವನು ಒಂದು ಚಪ್ಪಲಿ ಕಳಚೋಯ್ತು. ಆಂಧ್ರೀಯ ಅಂತ ಆಗ ಒಬ್ಬ ಮುಖ್ಯಮಂತ್ರಿ ಅವರೇನ್ ಮಾಡಿದ್ರು ಸರ್ಸರ್ ಹಿಂದೆ ಹೋಗಿ ಆ ಚಪ್ಪಲಿ ತಂದು ಇವರು ಕಾಲು ನೆಟ್ಟರು. ಎನ್ಟಿ ರಾಮರಾವ್ ಕೋಪ ಬಂತು. ನಮ್ಮ ತೆಲುಗು ಜನರಿಗೆ ಅಭಿಮಾನವೇ ಇದೆ. ಯಾವನ ಉತ್ತರ ದೇಶದವನೊಬ್ಬ ಪ್ರೈಮ್ ಮಿನಿಸ್ಟರ್ ಮಗ ಇರ್ಬೋದು, ಮೊಮ್ಮಗ ಇರ್ಬೋದು, ಅಪ್ಪನ ಇರ್ಬೋದು, ತಾತ ಇರ್ಬೋದು, ಆದರೆ ಒಂದು ಸಾಮಾನ್ಯ ವ್ಯಕ್ತಿ ಅವನು ಬಂದಾಗ ಚೀಫ್ ಮಿನಿಸ್ಟರ್ ಹೋಗಿ ಅವನನ್ನು ಎದುರುಕೊಳ್ಳೋದೇ ಶುದ್ಧ ತಪ್ಪು. ಪ್ರೋಟೋಕಾಲ್ ಅಂತ ಒಂದು ಇರುತ್ತೆ, ತಪ್ಪು. ಜೊತೆಗೆ ಅವನು ಚಪ್ಪಲಿ ಕಳಿಸೋದ್ರೆ ಆ ಚಪ್ಪಲಿ ತಂದು, ಇದು ತೆಲುಗು ಜನಗಳ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳಿ ಅವತ್ತಿಂದ ತೆಲುಗು ದೇಶ ಹುಟ್ಟಾಕೋದು. ಇವತ್ತು ಕೂಡ ಅದು ನಡೀತಾ ಇದೆ. ಬೆಂಗಳೂರಿನಲ್ಲಿ ನಮ್ಮ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ಸ್ ಒಂದು ಕಾನ್ಫರೆನ್ಸ್ ಮಾಡೋದ್ರಲ್ಲಿ ಇಲ್ಲಿಯೇ ವಿಂಡ್ಸರ್ ಮ್ಯಾನರ್ ಹೋಟೆಲ್ ಇದೆ. ನಾನು ನನಗಿಂತ ಹಿರಿಯರಾಗಿದ್ದಂತಹ ಒಬ್ಬ ವಿಂಗ್ ಕಮಾಂಡರ್ ರಾವ್ ಬಿವಿಆರ್ ರಾವ್ ಅನ್ನುವರು ಐಎಎಫ್ ಆಫೀಸರ್ ಅವರು ಇಬ್ಬರೂ ವಿಂಡ್ಸರ್ ಮ್ಯಾನರ್ ನೋಡಬೇಕು ಹೋಗಿ ಅಲ್ಲಿ ಯಾರು ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿಗಳಿದ್ದಾರೋ ವಿಶೇಷವಾಗಿದ್ದವರು ಕಾಂಗ್ರೆಸ್ಸೇತರು ಮತ್ತು ಅವ್ರಿಗೆ ಬಿಜೆಪಿ ಇರಲೇ ಇಲ್ಲ, ನಿರ್ನಾಮ ಹೆಸರೇ ಇರಲ್ಲ, ನಿರ್ನಾಮ ಅಂದ್ರೆ ನಾಮ ಇರಲಿಲ್ಲ, ಮುಂದೆ ನಿರ್ನಾಮ ಆಗುತ್ತೆ, ನಾಮ ಇರೋದಿಲ್ಲ. ನಾವು ಮಹಾಂತಿ ಅನ್ನೋ ಒಬ್ಬ ಚಿಕ್ಕ ವಯಸ್ಸಿನ ಅಸ್ಸಾಂ ಚೀಫ್ ಮಿನಿಸ್ಟರ್ ಇದ್ರು. ಅಸ್ಸಾಂ ಗಣ ಪರಿಷತ್ ಅಂತ ಮಾಡಿಕೊಂಡು 30ನೇ ವಯಸ್ಸಿಗೆ ಇನ್ನು ಪೊಲಿಟಿಕಲ್ ಸೈನ್ಸ್ ಎಂ ಎ ಓದ್ತಾ ಇದ್ದ ಮನುಷ್ಯ ಅವನು ಚೀಫ್ ಮಿನಿಸ್ಟರ್ ಆದ. ಅವ್ರು ಬಂದಿದ್ರು. ನಾನು ಮತ್ತು ಬಿ ವಿ ಆರ್ ಹೋಗಿ ಅವರ ಜೊತೆ 20 ನಿಮಿಷ ಮಾತಾಡಿದ್ವಿ. ಏನು 20 ನಿಮಿಷ ಮಾತಾಡಿದ್ವಿ ಅಂದರೆ, ಈ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿಯೂ ಕೂಡ ಪ್ರಾದೇಶಿಕ ಪಕ್ಷಗಳೇ ಇರಬೇಕು. ಈ ಪ್ರಾದೇಶಿಕ ಪಕ್ಷಗಳು ಎಲ್ಲ ಸೇರಿ ಕೇಂದ್ರದಲ್ಲಿ ಸರ್ಕಾರವನ್ನು ನಿರ್ಮಾಣ ಮಾಡಬೇಕು. ಹಾಗೆ ನಾನು ನಿರ್ಮಾಣ ಮಾಡಿದಾಗ ಪರಸ್ಪರ ಸ್ವಾವಲಂಬನೆ, ಪರಸ್ಪರ ಹೊಂದಾಣಿಕೆ, ಪರಸ್ಪರ ಸಮಾನತೆ ಬರುತ್ತೆ. ರಾಷ್ಟ್ರೀಯ ಪಕ್ಷಗಳಿಂದ ಬರೋದಿಲ್ಲ. ಅವರು ಐ ಅಗ್ರಿ ವಿತ್ ಯು ಬಂದರು, ಅಷ್ಟೇ ಮುಗಿಯಿತು. ಆಮೇಲೆ ಹೊರಗಡೆ ಬಂದ್ವಿ, ಅಷ್ಟೊತ್ತಿಗೆ ಎನ್ಟಿ ರಾಮರಾವ್ ಬಂದರು, ಅವ್ರ ಹೆಸರು ಮಾತಾಡಿದ್ವಿ. ನೀವು ಕಾನ್ಸ್ಟಿಟ್ಯೂಟ್ ಎ ಫೆಡರೇಷನ್ ಆಫ್ ರೀಜನಲ್ ಪಾರ್ಟೀಸ್, ಸೊ ದಟ್ ಇಫ್ ದಿಸ್ ಫೆಡರೇಷನ್ ಕಮ್ಸ್ ಇನ್ ಟು ಇಫೆಕ್ಟ್ ಇನ್ ದಿ ಸೆಂಟ್ರಲ್ ಗೌರ್ಮೆಂಟ್ ಕಮ್ಸ್ ಇನ್ ಟು ಪವರ್ ಇನ್ ದಿ ಸೆಂಟ್ರಲ್ ಗೌರ್ಮೆಂಟ್. ಐ ಅಗ್ರಿ ವಿತ್ ಯು, ಬಟ್ ಐ ಹ್ಯಾವ್ ಟು ಟೇಕ್ ಲೈಕ್ ಸಿಕ್ಸ್ ಓ ಕ್ಲಾಕ್, ಪ್ಲೀಸ್ ಲೀವ್ ಮೀ ಅಂತ ಅವ್ರು ಹೋದರು. ಎಲ್ಲರನ್ನೂ ಮೀಟ್ ಬಾಧಲ್ ಬಂದಿದ್ರು. ಇವರನ್ನ ಮೀಟ್ ಮಾಡಬೇಕು ಅಂತ ಹೋಗಿದ್ವಿ. ನಮ್ಮ ಮನಸ್ಸಿನಲ್ಲಿ ರಾಜ್ಯಗಳನ್ನ ಆಳಬೇಕಾದವರು ರಾಜ್ಯ ಪಕ್ಷಗಳೇ ಹೊರತು ರಾಷ್ಟ್ರ ಪಕ್ಷಗಳಲ್ಲ. ಇವತ್ತು ಯಾವತ್ತೂ ನನ್ನ ಮನಸ್ಸಿನಲ್ಲಿರುವಂತಹ ಒಂದು ಭಾವನೆ ಅಂದ್ರೆ, ಈ ರಾಷ್ಟ್ರೀಯ ಪಕ್ಷಗಳು ನಿರ್ನಾಮವಾಗುವವರೆಗೂ ಕನ್ನಡ ದೇಶ ಉದ್ಧಾರವಾಗುವುದಿಲ್ಲ. ನೋಡಿ, ನೀವು ನಮ್ಮ ರಾಷ್ಟ್ರೀಯ ಒಂದು ಚೀಫ್ ಮಿನಿಸ್ಟರ್ಲ್ಲಿ ಒಂದು ಸಣ್ಣ ನಿರ್ಣಯ ತೆಗೆದುಕೊಳ್ಳಕ್ಕಾಗಲ್ಲ. ಸೋನಿಯಾ ಗಾಂಧಿ ಅಂತ ಹೇಳಬೇಕು, ರಾಹುಲ್ ಗಾಂಧಿ ಅಂತ ಕೇಳಬೇಕು. ರಾಹುಲ್ ಗಾಂಧಿ ಯಾರು, ಸೋನಿಯಾ ಗಾಂಧಿ ಯಾರು, ನಮಗೂ ಅವರು ಏನು ಸಂಬಂಧ, ಎತ್ತಡೆಯಿಂದ ಎತ್ತ ಸಂಬಂಧವಾಗಿ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಡೆ ಉಪ್ಪು, ಎತ್ತಡೆಯಿಂದ ಸಂಬಂಧವಯ್ಯ.
ನಮ್ಮ ಮಾತನ್ನು ಕೇಳಲಾದ್ರೆ ನಿಮ್ ಜೊತೆಗೆ ಇರ್ತೀವಿ ಅನ್ನೋ ಜಾತಿ ಬಂದೇ ಇದ್ರೆ ನಿಮಗೆ ಗೊತ್ತು ಜೈಲಲಿತ ದೊಡ್ಡ ಭ್ರಷ್ಟಾಚಾರದ ಸಿಕ್ಕಾಕೊಂಡು ಒಬ್ಬ ಜಡ್ಜ್ಗೆ ಕೂಡೋದ್ರೊಳಗೆ ಮೂರನೇ ಕ್ಲಾಸಿನ ವಿದ್ಯಾರ್ಥಿ ಸರಿಯಾಗಿ ಕೂಡೋ ಅಂತ ಒಂದು ಲೆಕ್ಕ ಮಾಡೋದನ್ನ ಸತ್ತಪ್ಪಾಕಿ ಕೂಡ್ಬಿಟ್ಟು ಈಕೆ ನಿರ್ದೋಷಿ ಅಂತ ಹೇಳಿದ್ದಕ್ಕೋಸ್ಕರ ಎಷ್ಟು ಕೋಟಿ ಕಟ್ ಮಾಡಿದ್ರು ಗೊತ್ತಿಲ್ಲ ಅಮ್ಮ. ಮತ್ತೆ ಮುಕ್ಕಾಲು ಬಾರು ಓಟ್ ತಗೊಂಡು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಚೀಫ್ ಮಿನಿಸ್ಟರ್ ಆದಾಗ ಮೋದಿಯವರು ದೆಹಲಿಯಿಂದ ಬಂದು ಅವರಿಗೆ ಜರಿ ರುಮಾಲ್ ಶಾಲು ಹೊದಿಸಿ ಹೂವು ಹಾಕಿ ನಮಸ್ಕಾರ ಮಾಡಿದರು ಸಿದ್ದರಾಮಯ್ಯವರಿಗೆ. ನಾವು ಕಾವೇರಿ ವಿಷಯ ಮಾತಾಡಬೇಕಾಗಿದೆ. ಕುಡಿಯೋ ನೀರಿಗೆ ಬರ ಇದೆ, ಅಲ್ಲಿ ಬೇಸಾಯಕ್ಕೆ ನೀರು ಕೊಡೋಕೆ ಸಾಧ್ಯ ಇಲ್ಲ. ನಿಮ್ಮ ಜೊತೆಗೆ ಮನವಿ ಮಾಡ್ಕೊಳ್ಳೋದಕ್ಕೆ ಒಂದು 5 ನಿಮಿಷ ಟೈಮ್ ಕೊಡಿ ಅಂತ ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ಇವನು ಬೇರೆ ಪಕ್ಷದ ಒಬ್ಬ ಚೀಫ್ ಮಿನಿಸ್ಟರ್, ಇವರಿಂದ ನನಗೆ ಪ್ರಯೋಜನ ಇಲ್ಲ, ಇವು ನನ್ನ ಆರ್ಚ್ ಎನಿಮಿ. ಈ ರೀತಿ ಚೀಫ್ ಮಿನಿಸ್ಟರ್ಶಿಪ್ ಇಟ್ಕೊಂಡು ಏನ್ ಮಾಡ್ತೀರಿ ನೀವು? ಅದು ದೀರ್ಘಾಯಿತು ನೈತರ ಶಿಪ್ ಸಿಂಕಿಂಗ್ ಶಿಪ್. ಅದು ಚೀಫ್ ಮಿನಿಸ್ಟರ್ಶಿಪ್ ಅನ್ನೋದು ಸಿಂಕಿಂಗ್ ಶಿಪ್. ಬಿಟ್ಬಿಡಿ ಅದರಿಂದ ಒಂದು ಹನಿ ನೀರು ಬಿಡೋದಿಲ್ಲ ಅಂತ ಎಲ್ಲ ಚೀಫ್ ಮಿನಿಸ್ಟರ್ಗಳು ಹೇಳಿದ್ರು. ಆದರೆ ನೂರಾರು ಕ್ಯೂಸೆಕ್ಸ್ ನೀರಿನ ತಿಂಗಳುಗಟ್ಟಲೆ ಇದು ಇವರ ಉತ್ತರ ಪೌರುಷ. ಉತ್ತರದವರ ಮುಂದೆ ತೋರಿಸೋ ಪೌರುಷ ಇದೆ, ಉತ್ತರದ ಪೌರುಷ ಇವರು. ಹೀಗಾಗಿ ನಾವು ಇದನ್ನ ತಿರಸ್ಕರಿಸ್ಬೇಕು. ಅಧಿಕೃತ ಭಾಷೆಯಲ್ಲಿ ಹಿಂದೆ ಇದೆ, ರಾಜ್ಯದ ಅಧಿಕೃತ ಭಾಷೆಗಳಲ್ಲಿ ಆಯಾ ರಾಜ್ಯದ ಭಾಷೆಗಳು ಅಧಿಕೃತ ಭಾಷೆಗಳು ಆ ರಾಜ್ಯದಲ್ಲಿ. ಆದರೆ ಭಾಷಾ ಅಲ್ಪಸಂಖ್ಯಾತರು ಅನ್ನೋ ಒಂದು ಸವಲತ್ತಿದೆ. ಏನು ಭಾಷಾ ಅಲ್ಪಸಂಖ್ಯಾತರು ಅಂತ? ಕರ್ನಾಟಕ ಆಗಿರೋದೇ ಕನ್ನಡ ನಾಡು ಏಕೀಕರಣವಾಗಿರೋದೇ ಕನ್ನಡ ಜನಗಳನ್ನ ಒಂದು ಮಾಡೋದು ಮೂಲಕ. ಕನ್ನಡ ಅಂದ್ರೆ ನಾನು ಹಿಂದೆ ಹೇಳಿದಾಗೆ ನಾಡಿಗೂ ಅನ್ವಯಿಸುವ ಮಾತು, ನುಡಿಗೂ ಅನ್ವಯಿಸುವ ಮಾತು, ಇಲ್ಲಿವ ಜನಪದಕ್ಕೂ ಅನ್ವಯಿಸುವ ಮಾತು. ಕನ್ನಡ ನಾಡಿನ ಜನಗಳು ಒಟ್ಟಿಗೆ ಬರಬೇಕು. ಕನ್ನಡದಲ್ಲಿ ವ್ಯವಹಾರ ಮಾಡಿದಾಗ ಪ್ರಜಾಪ್ರಭುತ್ವದ ಆಶಯಕ್ಕೆ ಪಕ್ಕ ಬರೋದಿಲ್ಲ. ಎಲ್ಲರಿಗೂ ಅರ್ಥವಾಗುವಂತಹ ಭಾಷೆಯಲ್ಲಿ ವ್ಯವಹಾರ ನಡೀಬೇಕು ಅಂತ ಹೇಳಿ ಅದು ಬಂದ ಮೇಲೆ ಭಾಷಾ ಅಲ್ಪಸಂಖ್ಯಾತರಲ್ಲಿ ಇಲ್ಲಿರೋರೆಲ್ಲ ನಾನಾಗಲೇ ಹೇಳಿದಾಗೆ ಅವರು ಕನ್ನಡಿಗರೇ, ಅವರ ಮಾತೃಭಾಷೆ ಕನ್ನಡವೇ, ಅವ್ರ ಮನೆ ಮಾತು ಬೇರೆ ಆಗಲಿ, ಮನೆಯಲ್ಲಿ ಏನ್ ಬೇಕಾದ್ರು ಮಾತಾಡ್ಕೊಳ್ಳಿ, ಆದ್ರೆ ಹೊರಗೆ ಬಂದ್ರು ನೀವು ಕನ್ನಡಿಗರು. ಆದ್ರಿಂದ ಈ ಭಾಷಾ ಅಲ್ಪಸಂಖ್ಯಾತರ ಹೆಸರಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ನಾವು ಸೆಕ್ಯುಲರ್ ಅಂತ ಹೇಳ್ಕೊತೀವಿ. ಧಾರ್ಮಿಕ ಅಲ್ಪಸಂಖ್ಯಾತರು ಅಂತ ಹೇಳ್ತೀರಾಗದೆ ಯಾವಾಗ ಒಂದು ಧರ್ಮದವರು ಇಲ್ಲಿ ಮೆಜಾರಿಟಿ ಅಂತ ಹೇಳಿ ಪಾಕಿಸ್ತಾನದಲ್ಲಾದರೂ ಅದು ಇಸ್ಲಾಮಿಕ್ ರಾಷ್ಟ್ರ, ಅಲ್ಲಿರುವ ಹಿಂದೂಗಳು ಕ್ರಿಶ್ಚಿಯನ್ರು ಬೌದ್ಧರು ಇದ್ರೆ ಅವರು ಧಾರ್ಮಿಕ ಅಲ್ಪಸಂಖ್ಯಾತರು. ಇಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಹೇಳಿದ್ದಾರೆ ಎಲ್ಲರೂ ಅವರವರ ಧರ್ಮವನ್ನು ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು. ಅಲ್ಪಸಂಖ್ಯಾತರಾಗಿದ್ದಾರೆ. ಈ ಅಲ್ಪಸಂಖ್ಯಾತ ಅನ್ನುವಂತಹ ಒಂದು ಮಿಸ್ಕನ್ಸೆಪ್ಷನ್ ಅಪರಿಕಲ್ಪನೆಯನ್ನು ಅಪರಿಪಕ್ವಲ್ಪನೆಯನ್ನು ನಾವು ಬಿಡಬೇಕು. ಭಾಷಾ ಅಲ್ಪಸಂಖ್ಯಾತರು ಬೇರೆ ರೀತಿಯ ವಿದ್ಯೆಯನ್ನು ಕೊಡ್ತಾ ಇಲ್ಲ. ಈ ಶಿಕ್ಷಣ ಸಂಸ್ಥೆಗಳನ್ನು ನಡೆಸೋರು ಬೇರೆ ರೀತಿಯ ವಿದ್ಯೆಯನ್ನು ಕೊಡ್ತಾ ಇಲ್ಲ. ಕ್ರಿಶ್ಚಿಯನ್ರು ಮುಸಲ್ಮಾನರು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದ್ರೆ ಅಲ್ಲಿರುವ ಇಂಜಿನಿಯರಿಂಗ್ ಕಾಲೇಜ್ ಸಿಲೆಬಸ್ ನಮ್ಮ ವಿಟಿಯು ಅಪ್ರೂವ್ ಮಾಡಿರೋ ಸಿಲೆಬಸ್, ಬೇರೆ ಏನಲ್ಲ. ಮತ್ತೊಂದು ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಹೇಗಾಯಿತು? ಬೇಕಾದ್ರೆ ಅವರು ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡು ತಮ್ಮ ಭಾಷೆಯನ್ನು ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋ ಪ್ರಯತ್ನಗಳನ್ನು ಮಾಡೋದಕ್ಕೆ ಯಾವ ತೊಂದರೆ ಇಲ್ಲ. ಆದರೆ ಸರ್ಕಾರದ ಮಾನ್ಯತೆಯನ್ನು ಪಡೆದಾಗ ಈ ಅಲ್ಪಸಂಖ್ಯಾತ ಅನ್ನುವಂತಹ ಭಾವನೆಗೆ ಅವಕಾಶ ಇರಬಹುದು. ಇನ್ನು ಮುಖ್ಯವಾಗಿ ಇವತ್ತಿನ ಪರಿಸ್ಥಿತಿ 351ನೇ ವಿಧಿ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದು ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡುತ್ತೆ. ಹಿಂದಿ ಇನ್ ದೇವನಾಗರಿ ಸ್ಕ್ರಿಪ್ಟ್ ಶಾಲ್ ಬಿ ದಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಯೂನಿಯನ್ ಅಂತ ಇದೆ. ಯೂನಿಯನ್ ಅನ್ನೋದೇ ನಾನು ಹೇಳೋದು, ಯೂನಿಯನ್ ಅನ್ನೋದು ಬೇರೆ. ಭಾರತ ಅನ್ನೋದು ಕರ್ನಾಟಕ ಬಿಟ್ಟೋದ್ರೆ ಹಿಂದೆ ಅಖಂಡ ಭಾರತ ಅಂತ ಕರಿತಾ ಇದ್ರಲ್ಲ, ಅಖಂಡ ಭಾರತದಲ್ಲಿ ಇವತ್ತು ನೇಪಾಳ ಇಲ್ಲ, ಭೂತಾನ್ ಇಲ್ಲ, ಪಾಕಿಸ್ತಾನ ಇಲ್ಲ, ಬಂಗ್ಲಾ ಇಲ್ಲ, ಬರ್ಮಾ ಇಲ್ಲ, ಸಿಂಹಳ ಇಲ್ಲ. ಆಗಿನ ಭಾರತ ಏನಾಗಿದೆ ವ್ಯತ್ಯಾಸ ಆಗಿದೆ. ಅಕಾಲಿ ದಳ ಏನಾದರೂ ಇನ್ನೂ ಜೋರಾಗಿದ್ದಿದ್ದರೆ
ಇದ್ರೆ ಇಂದಿರಾಗಾಂಧಿ ಬಂದು ಅವರನ್ನ ನಾಶ ಮಾಡದೇ ಇದ್ದಿದ್ರೆ ಪಂಜಾಬ್ ಬೇರೆ ಆಗಿರೋದು. ತಮಿಳುನಾಡಿನಲ್ಲಿ ದ್ರಾವಿಡ ಪಕ್ಷಗಳು ತಮಿಳುನಾಡಿನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾ ಇದ್ವು, ಅವು ಆಗಿದ್ರೆ ತಮಿಳುನಾಡು ಬಿಟ್ಟು ಹೋಗ್ತಾ ಇತ್ತು. ನಮಗೂ ಸ್ವಲ್ಪ ಧೈರ್ಯ ಬಂದು ನಾವು ಆ ರೀತಿ ಮಾಡಿದ್ರೆ ನಾವು ಬಿಟ್ಟು ಹೋಗ್ತಾ ಇದ್ವಿ. ಎಲ್ಲ ಬಿಟ್ಟು ಹೋದ್ರೆ ಭಾರತ ಅನ್ನೋದೇನಿದೆ ಇಲ್ಲ, ಭೂತಲದಲ್ಲಿ ರಥಾತಳದಲ್ಲಿ ಇರುತ್ತೆ, ಇದೇ ಆಕಾಶದಲ್ಲಿ ಸ್ವರ್ಗಲೋಕದಲ್ಲಿ ಇರುತ್ತೆ. ಅಂದ್ರೆ ಭಾರತ ಅನ್ನೋದು ಇಲ್ಲಿಯ ರಥಾತಳದಲ್ಲಿದೆ ಅಥವಾ ಸ್ವರ್ಗಲೋಕದಲ್ಲಿದೆ ಹೊರತು ವಾಸ್ತವದಲ್ಲಿ ಅದು ಇಲ್ಲ. ಭಾರತ ಅನ್ನೋದು ಒಂದು ಕಲಹ ಅಂತ ನಮ್ಮ ಕೌಟಿಲ್ಯ ಈ ಪಾಣಿನಿಯ ಗ್ರಾಮದಲ್ಲಿ ಅಷ್ಟಾಧ್ಯಾಯಿಯಲ್ಲಿ ಭಾರತ ಅನ್ನೋದು ಒಂದು ಯುದ್ಧ, ಭಾರತ ವಂಶೀಯರಿಗೆ ನಡೆದ ಯುದ್ಧ. ಯಾವ ಭರತ ಸ್ಪಷ್ಟಪಡಿಸೋದಿಲ್ಲ. ಭರತ ಐದಾರು ಜನ ಭರತರಿದ್ದಾರೆ ಭಾರತದಲ್ಲಿ, ಐದಾರು ಜನ ಭರತ ಅನ್ನುವ ಹೆಸರಿದೆ. ಒಬ್ಬ ಆದಿತ್ಯ ತೀರ್ಥಂಕರನ ಮಗ ಭರತ ಚಕ್ರವರ್ತಿ ಇದ್ದಾನೆ, ಅವನು ಪೌರಾಣಿಕ ಚಕ್ರವರ್ತಿ. ಇನ್ನೊಬ್ಬ ದುಷ್ಯಂತ ಶಕುಂತಲೆಯ ಮಗ ಒಬ್ಬ ಭರತ ಇದ್ದಾನೆ, ಅವನ ಹೆಸರು ಭರತ ಅಲ್ಲ, ಅವನ ಹೆಸರು ಸರ್ವಧಮನ. ಭರತ ಅನ್ನೋದು ಆಮೇಲೆ ಅವನಿಗೆ ಬಂದಿರೋ ಹೆಸರು. ಇನ್ನೊಬ್ಬ ಭರತ ಮುನಿ ಇದ್ದಾನೆ, ಬಾಬಾ ಪುಣ್ಯಾತ್ಮ, ಅವನು ನಾಟ್ಯಶಾಸ್ತ್ರ ಬರ್ತನೆ ಹೊರತು ಅವನಿಗೂ ಈ ರಾಜಕೀಯಕ್ಕೂ ಯಾವ ಸಂಬಂಧವೂ ಇಲ್ಲ. ಯಾವ ಭರತನನ್ನು ಕುರಿತು ಹೇಳ್ತಾ ಇದ್ದೀರಾ ನೀವು? ಯಾವ ಭರತನ ವಂಶದವರು ಇಲ್ಲಿ ಆಡಿದ್ದಾರೆ? ಇಡೀ ಭಾರತವನ್ನು ಆಡಿದವರು ಯಾರಿದ್ದಾರೆ? ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ, ಹಳೆ ಕನ್ನಡದಲ್ಲೇ ಬರುತ್ತೆ ಇದು, ನಮಗೆ ದರ್ಪದೇ ಗೆಂಟು ಅಂತ. ಯಾವ್ದಾದ್ರು ಒಂದು ವಿಷಯ ಸಂಬಂಧ ಪಡೆದೇ ಇದ್ದೇನೆ, ಏನ್ ಹೇಳ್ತೀನಿ ನಮ್ಮ ಹಡಗಲಾದ್ರೆ, ನರ್ಮದೆ ಇಂ ಗೆಂಟು, ನರ್ಮದೆಗಿಂತ ದೂರ. ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ನರ್ಮದೆ ತುಂಬಾ ದೂರ ಇರುವಂತಹ ನದಿ, ಅದಕ್ಕಿಂತ ದೂರ ಅಂದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ವ ಅನ್ನೋ ರೀತಿ. ನರ್ಮದೆಯೇ ನಮಗೆ ದೂರ, ಇನ್ನು ಗಂಗಾ ನದಿ ನಮಗೆ ದೂರವೇ? ಅಯ್ಯೋ ಹತ್ತಿರವೇ? ಸಿಂಧು ನದಿ ಹತ್ತಿರವೇ? ಅಲ್ಲ. ಇಂಡಿಯಾ ಅನ್ನೋ ಮಾತೇನೆ, ಹಿಂದೂ ಅನ್ನೋ ಮಾತೇನೆ ಬ್ರಿಟಿಷ್ನವ್ರು ಕಾಯಿ ಮಾಡೋದು. ಸಿಂಧು ಅಂತ ಉಚ್ಚಾರ ಮಾಡೋದಕ್ಕೆ ಬರದೆ ಹಿಂದೂ ಅಂತ ಕರೆದು, ಅದೇ ಇಂಡಿಯಾ ಅಂತ ಆಂಗ್ಲಿಸೈಸ್ ಆಯ್ತು, ಇಂಡಿಯಾ ಅಂತ ಕರೆದು. ಅದಕ್ಕಿಂತ ಮುಂಚೆ ಇಂಡಿಯಾ ಎಲ್ಲಿತ್ತು? ವಂದೇ ಮಾತರಂ ಅನ್ನೋ ಒಂದು ಕೇಳಿದ್ರೆ ನೀವು, ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಸೀತಾರಾಂ ಸಸ್ಯ ಶ್ಯಾಮಲ ಮಾತರ, ಸುಂದರವಾದ ಗೀತೆ ಅದು. ಬಂದಿರೋದು ಬಂಕಿಂಚಂದ್ರ ಚಟರ್ಜಿಯವರ ಆನಂದ ಮಠ ಅನ್ನೋ ಒಂದು ಕಾದಂಬರಿಯಲ್ಲಿ, ಅದು 1982 ರಚಿತವಾದದ್ದು. ಏಗೋ ಕ್ಯೂನ್ ಬರೋದಕ್ಕಿಂತ ಮುಂಚೆ ರಚಿತವಾದ ಕ್ಯೂನ್ ಕಾಣಿಸುತ್ತೆ. ಅವರು ಬಂಕಿಂಚಂದ್ರ ಚಟರ್ಜಿಯವರು ಬ್ರಿಟಿಷ್ ಅಧಿಕಾರಿಯಾಗಿಯೇ ಇದ್ರು. ಅವರು ಈ ಆನಂದ ಮಠ ಕಾದಂಬರಿಯ ವಸ್ತು ಯಾವುದು ಅಂದ್ರೆ, 1773 ಬಂಗಾಳದಲ್ಲಿ ಮುಸಲ್ಮಾನರ ದಾಳಿ ಜಾಸ್ತಿ ಆದಾಗ ಅವರ ವಿರುದ್ಧ ಕಾಡುಗಳಲ್ಲಿ ಸನ್ಯಾಸಿ ವರ್ಗಗಳು, ಅದನ್ನು ಆನಂದ ಮಾರ್ಗಿಗಳು ಅಂತ ಮುಂದೆ ಮುಂದುವರೆದರು, ಆ ಆನಂದ ಮಾರ್ಗಿಗಳಾಗಿದ್ದಂತಹ ಸನ್ಯಾಸಿಗಳು ಗುಂಪು ಮಾಡಿಕೊಂಡು ಗೆರಿಲ್ಲಾ ವಾರ್ಫೇರ್ ಮಾಡಿದ್ರು. ಅಂದ್ರೆ ಕಾಡಿನಲ್ಲಿದ್ದುಕೊಂಡು ಕಾಡಿನಲ್ಲಿ ಹೋಗ್ತಾ ಇದ್ದಂತಹ ಈ ಮುಸಲ್ಮಾನ್ ಸೈನ್ಯದ ವಿರುದ್ಧ ಅವರು ಹೋರಾಡ್ತಾ ಇದ್ರು, ಧ್ವಂಸ ಮಾಡ್ತಾ ಇದ್ರು. ಇವ್ರನ್ನ ಹಿಡಿಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೇಗೆ ವಿಯೆಟ್ನಾಂನಲ್ಲಿ ಬ್ರಿಟಿಷ್ ಅಯ್ಯೋ ಅಮೆರಿಕನ್ ಸೈನ್ಯ ಹಿಂದೆ ಹೋಗ್ಬೇಕಾಯ್ತು, ಸೋತು ಹಿಂದೆ ಹೋಗ್ಬೇಕಾಯ್ತು. ಪ್ರಪಂಚದಲ್ಲಿಯೇ ಬಲಿಷ್ಠ ರಾಷ್ಟ್ರವಾಗಿದ್ದಂತಹ ಎರಡನೇ ಮಹಾಯುದ್ಧ ಆದ್ಮೇಲೆ ವಿಯೆಟ್ನಾಂನ ಉತ್ತರ ವಿಯೆಟ್ನಾಂನ ಕಮ್ಯುನಿಸಂ ಇತ್ತಲ್ಲ, ಅದನ್ನು ಬಗ್ಗೊಡಿಬೇಕು ಅಂತ ಹೇಳಿ ಅಮೆರಿಕ ಪ್ರಯತ್ನ ಪಡ್ತು. ಪ್ರಯತ್ನ ಪಟ್ಟರೆ ಆ ಪ್ರಯತ್ನ ಸಫಲವಾಗಲಿಲ್ಲ, ಯಾಕೆಂದ್ರೆ ಮರದ ಮೇಲೆಲ್ಲೂ ಹತ್ತಿ ಇವ್ರು ಬಾಂಬರಿಗಳು ಬಂದ್ರೆ ಬೊಂಬಿನಿಂದನೇ ಅದಕ್ಕೆ ಬಾಣ ಬಿಟ್ಟು ಅದನ್ನೆಲ್ಲ ಉರುಳಿಸೋರು. ಎಲ್ಲಿದ್ದಾರೆ ಗೊತ್ತಾಗ್ತಾ ಇರಲಿಲ್ಲ, ಯಾಕೆಂದ್ರೆ ಕಾಡಿನಲ್ಲಿ ಸೇರ್ಕೊಂಡ್ರವರು ತಲೆ ಮೇಲೆ ಗಿಡ ಮರಗಳ ಕೊಂಬೆಗಳನ್ನ ಹಾಕೊಂಡು ಇವ್ರು ಗಿಡ ಮರಗಳ ತರ ಕಾಣಿಸ್ಕೊಳ್ತಾ ಇದ್ರು. ಕೆಳಗೆ ಜನ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಬರೀ ಗೆರಿಲ್ಲ ವಾರ್ಫೇರ್ ಮಾಡಿದ್ರು ಈ ಆನಂದ ಮಾರ್ಗಿಗಳು. ಅವರು ಪರಸ್ಪರ ಈ ಕಮ್ಯುನಿಕೇಶನ್ ಕಡಿಮೆ ಇದ್ದ ಕಾಲದಲ್ಲಿ ಒಬ್ಬರನ್ನೊಬ್ರು ಸಂಪರ್ಕಿಸ್ಬೇಕಾದ್ರೆ ನಾನು ನಿಮ್ಮ ಕಡೆ ನೀವು ಇದ್ದೀನಿ ಬೇಕಾದ್ರೆ ವಂದೇ ಮಾತರಂ ಅಂತ ಹೇಳೋ. ಆ ವಂದೇ ಮಾತರಂನಲ್ಲಿ ಮುಂದಿನ ಎರಡು ಸಾಲಗಳಿಂದ ಗಮನಿಸಿ, ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ಕೋಟ್
ಸಪ್ತ ಕೋಟಿ ಕಂಠ ಕರಕಲ ನಿನಾದ ಕರಾಲೆ ದ್ವಿಸಪ್ತ ಚತುರ್ಭುಜ ಭುಜೈ ಧೃತ ಖರ ಕರವಾಲೆ ಸಪ್ತ ಕೋಟಿ ಕಂಠ ಕರ ಕರವಾಲೆ ಯಾರನ್ನ ಏಳು ಕೋಟಿ ಕಂಠಗಳು ಜಯ ಜಯಕಾರ ಮಾಡಿ ಸ್ತುತಿಸುತ್ತವೋ ಚತುರ್ ಸಪ್ತ ಕೋಟಿ ದ್ವಿಸಪ್ತ ಕೋಟಿ ಹದಿನಾಲ್ಕು ಕೋಟಿ ಭುಜಗಳು ತಮ್ಮ ಕೈಯಲ್ಲಿ ಖಡ್ಗಗಳನ್ನು ಹಿಡಿದು ಝಡಪಿಸುತ್ತಾ ಕ್ಷತ್ರಗಳನ್ನು ನಿರ್ನಾಮ ಮಾಡಕ್ಕೆ ಹೊರಟಿದಾರೋ ಅಂತಹ ದೇವಿಯಾದಂತಹ ದುರ್ಗೆಯನ್ನು ಕುರಿತು ಅವರು ಹೇಳಿದರು. ನಾನು 1881ರಲ್ಲಿ ಬ್ರಿಟಿಷ್ನವರು ಇದ್ದಾಗಲೇ ಮಾಡಿದ ಜನಗಣತಿಯ ಒಂದು ವರದಿಯನ್ನು ಎಲ್ಲೋ ವೆಬ್ನಲ್ಲಿ ಹೊಡೆಸಿದೆ. ಅಲ್ಲಿ ಒಟ್ಟು ಭಾರತದ ಆಗಿನ ಬ್ರಿಟಿಷ್ ಇಂಡಿಯಾದ ಜನಸಂಖ್ಯೆ 30 ಕೋಟಿ. 30 ಕೋಟಿನಲ್ಲಿ ಬಂಗ್ಲಾ ಇದೆಯಲ್ಲ, ಬಂಗ್ಲಾ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ ಮತ್ತು ಬಂಗಾಳ ಎರಡೂ ಸೇರಿ 6,90,00,000 ಅಂದ್ರೆ ಸುಮಾರು 7 ಕೋಟಿ. ಬಂಕಿಂಚಂದ್ರರ ದೃಷ್ಟಿಯಲ್ಲಿ ಮಾತರಂ ಅಂದ್ರೆ ಯಾರು? ಬಂಗ್ಲಾನೇ ಹೊರತು ಭಾರತವಲ್ಲ. ಅವರ ದೃಷ್ಟಿಯಲ್ಲಿ ಭಾರತದ ಪರಿಕಲ್ಪನೆ ಇರಲೇ ಇರಲಿಲ್ಲ. ರವೀಂದ್ರನಾಥ ಠಾಕೂರ್ ಜನಗಣ ಮನ ನಾವು ರಾಷ್ಟ್ರಗೀತೆ ಅಂತ ಆರಿಸ್ಕೊಂಡಿದ್ದೀವಿ, ಆದರೆ ಅದು ನಿಜವಾದ ಅವರ ರಾಷ್ಟ್ರಗೀತೆ ಅಲ್ಲ. ಅದರ ಬಗ್ಗೆ ಬೇರೆ ವಿವಾದಗಳಿವೆ, ಅದು ಬೇಡ. ಆದರೆ ಅವರು ಬರೆದಂತಹ ಸೋನಾರ್ ಬಾಂಗ್ಲಾ ಅನ್ನುವಂತಹ ಗೀತೆ ಇವತ್ತು ಬಾಂಗ್ಲಾದೇಶದ ಗೀತೆ, ಅದು ರಾಷ್ಟ್ರಗೀತೆ. ಅಂದರೆ ಅವರ ದೃಷ್ಟಿಯಲ್ಲಿ, ಅಂದರೆ ರವೀಂದ್ರನಾಥ ಠಾಕೂರ ದೃಷ್ಟಿಯಲ್ಲಿ, ಬಂಕಿಂಚಂದ್ರ ದೃಷ್ಟಿಯಲ್ಲಿ ರಾಷ್ಟ್ರ ಅಂದರೆ ಬಂಗಾಳನೇ ಹೊರತು ಭಾರತವಲ್ಲ. ಅದನ್ನ ಹೈಜಾಕ್ ಮಾಡ್ಕೊಂಡು ನಮ್ಮ ಬಿಜೆಪಿ ಅವರು ಒಂದೇ ಮಾತ್ರ ಅಂತ ಹೇಳಿ ಭಾರತ ಕನ್ವಯಿಸ್ತಾರೆ. ಯಾರು ಬೇಕಾದ್ರೂ ಮೇಲೆ ನಮ್ದು ಅನ್ವಯಿಸ್ಬೋದು. ನಮ್ಮ ಮಾತೃಭಾಷೆ ಆಗಿದೆ, ನಮ್ಮ ಮಾತೃಭೂಮಿ ಆಗಿದೆ. ಸುಜಲಾಂ ಸುಬಲಾಂ ಮಲಯಜ ಶೀತಲಾಂ, ಕನ್ನಡದಲ್ಲಿಪ್ಪ ನಾಡು ಜಲವಾಯ್ತು. ಕೆರೆಗಳಿಂ ಕಾಲುಗಳಿಂ ಕೈಗಳಿಂ, ಮತ್ತೆ ನಮ್ಮ ಆಂಡಯ್ಯ ಅಂತ ಕವಿ ಹೇಳಿದ್ದಾನೆ, ಕನ್ನಡ ನಾಡು ಸುಂದರವಾಗಿದೆ ಕೆರೆಗಳಿಂದ ಕಾಲುವೆಗಳಿಂದ ನದಿಗಳಿಂದ ಗದ್ದೆಗಳಿಂದ. ಇಂಥದ್ದು ಎಲ್ಲ ಭಾಷೆಗೆ ಎಲ್ಲ ದೇಶದ ಫೀಚರ್ ಕೂಡ ಆಗಿದೆ. ಅಂದ್ರೆ ನಾ ಹೇಳ್ತಾ ಇರೋದು, ಈ ಹಿಂದಿ ಅನ್ನೋದು ರಾಷ್ಟ್ರ ಭಾಷೆ ಅಲ್ಲ. ಸ್ನೇಹಿತರು ಹೇಳಿದ್ರು, ನಾನದು ಕಟಿಂಗ್, ಇದು ಗುಜರಾತ್ ಹೈಕೋರ್ಟ್ ಕೊಟ್ಟಿರುವಂತಹದ್ದು. ಹಿಂದಿ ಈಸ್ ನಾಟ್ ನ್ಯಾಷನಲ್ ಲ್ಯಾಂಗ್ವೇಜ್ ಗುಜರಾತ್ ಹೈಕೋರ್ಟ್. ಗುಜರಾತ್ನಲ್ಲಿ ಹಿಂದೆ ಹೆದ್ದಾರಿಗಳಲ್ಲಿ ಮೈಲಿಗಲ್ಲನ್ನು 3 ಭಾಷೆಯಲ್ಲಿ ಹಾಕಬೇಕು ಅಂತ ಯಾವನ ಹೋದ ಹಿಂದಿನಲ್ಲಿ ಹಾಕಬೇಕು, ಇದು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ. ಆಗ ಗುಜರಾತ್ ಹೈಕೋರ್ಟ್ ಹೇಳ್ತು, ಹಿಂದಿ ಇಸ್ ನಾಟ್ ಎ ನ್ಯಾಷನಲ್ ಲ್ಯಾಂಗ್ವೇಜ್, ಇಟ್ ಇಸ್ ನಾಟ್ ಮ್ಯಾಂಡೇಟರಿ ಟು ಪುಟ್ ದಿ ನೇಮ್ಸ್ ಆಫ್ ದೇ ಇನ್ ದಿ ಮೈಲ್ಸ್ಟೋನ್. ರಾಷ್ಟ್ರಭಾಷೆಯಿಂದ ಒಪ್ಕೊಂಡಿದ್ದು ಕೂಡ ನಮ್ಮ ಗಾಂಧೀಜಿಯವರ ಒಂದು ರೀತಿಯ ಪಿತೂರಿಯಿಂದ. ಈ ಗುಜರಾತಿಗಳಿಗೆ, ಗಾಂಧೀಜಿಯೂ ಗುಜರಾತಿ, ಮೋದಿಯೂ ಗುಜರಾತ್, ಈ ಗುಜರಾತಿಗಳಿಗೆ ಹಿಂದಿ ವ್ಯಾಧಿ ಯಾಕೆ ಕಂಡಿಸೋ ನನಗೆ ಗೊತ್ತಿಲ್ಲ. ಗಾಂಧೀಜಿ ಹೇಳಿದ್ದು ಹಿಂದಿ ಅಲ್ಲ, ಹಿಂದೂಸ್ತಾನಿ ಅಂತ ಕರೆದು. ಯಾಕೆಂದ್ರೆ ನಮ್ಮಲ್ಲಿ ಬಹುತೇಕ ಹಿಂದಿ ಬರವಣಿಗೆಗಾರರು ಅಥವಾ ಉರ್ದು ಬರಹಗಾರರು ಹಿಂದಿ ಬರಹಗಾರರು ಆಗಿರ್ತಾರೆ. ಉರ್ದು ಒಂದೆಡೆಯಿಂದ ಎಡಗಡೆ ಬರೆಯಬೇಕು, ಹಿಂದಿನ ಎಡಗಡೆಯಿಂದ ಬರಗಡೆ ಬರಬೇಕು. ಎರಡು ರಿಪೀಟ್ ಕಳೆದ್ರೆ ನೀವು ಎಡಗಡೆಯಿಂದ ಬರಬೇಕು ಹಿಂದಿ, ಬಲಗಡೆಯಿಂದ ಬರೋದು ಉರ್ದು. ಆದ್ರಿಂದ ಹಿಂದಿ ಒಂದು ರೀತಿ ಉರ್ದುನೇ, ಸಂಸ್ಕೃತ ಶಬ್ದಗಳನ್ನೇ ಹೆಚ್ಚಾಗಿ ಸೇರಿಸ್ಕೊಂಡ್ರಂತ ಹಿಂದಿನ ಕೇಳಿದ್ರು. ಭಾಮನಿ ಸುಲ್ತಾನರು ಆಡ್ತಾ ಇದ್ದಾಗ ಗೋಲ್ಕೊಂಡದಲ್ಲಿ, ಹೈದರಾಬಾದ್ ಕಡೆಗಳಲ್ಲಿ ಸೈನಿಕರು ಇದ್ರಲ್ಲ, ಆ ಸೈನಿಕರು ಪರ್ಷಿಯನ್ ಮತ್ತು ಅರಾಬಿಕ್ ಭಾಷೆಗಳ ಪದಗಳನ್ನ ಜಾಸ್ತಿ ಸೇರಿಸಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಅದನ್ನ ದಖನಿ ಅಂತ ಕರೆದು, ದಕ್ಷಿಣದಲ್ಲಿ ಮಾತನಾಡುವ ಭಾಷೆ. ಅದರೊಳಗೆ ಬರ್ತವರ್ಮ ಹಿಂದಿ ಅಂದ್ರೆ ಮುಸಲ್ಮಾನರು ಅಲ್ಲದೇ ಇರೋರು ತಮಗೆ ಗೊತ್ತಿರುವಂತಹ ತಮ್ಮ ತೆಲುಗುನೋ ಮರಾಠಿನೋ ಕನ್ನಡನೋ ಇಂಥ ಭಾಷೆಗಳ ಶಬ್ದಗಳನ್ನ ಸೇರಿಸಿ, ಸಂಸ್ಕೃತ ಶಬ್ದಗಳನ್ನ ಸೇರಿಸಿ ಮಾತಾಡ್ತಾ ಇದ್ದ ಹಿಂದುವಿ ಅಂತ ಕರೆದರು. ಆ ಹಿಂದುವಿನ ಇವತ್ತು ಹಿಂದಿ ಆಗಿತ್ತು. ಹಿಂದಿ ಇರುವುದು ಒಂದು ಭಾಷೆಯಲ್ಲ, ಬ್ರಜ ಭಾಷೆ, ಭೋಜ್ಪುರಿ, ಖಡಿಬೋಲಿ, ಮೈಥಿಲಿ, ರಾಜಸ್ಥಾನಿ, ಕನೌಜಿ, ಇವುಗಳನ್ನೆಲ್ಲ ನಿರ್ನಾಮ ಮಾಡಿ ಹಿಂದಿಯನ್ನು ಐರನ್ ಬಾಕ್ಸಿಂದ
ಈ ವ್ಯತ್ಯಾಸಗಳನ್ನೆಲ್ಲ ಹೋಗಲಾಡಿಸಿ ನೋಡಿ, ಹಿಂದಿ ಒಂದಾಗಿದೆ. ಹಿಂದಿ ಒಂದು ದೊಡ್ಡ ಭಾಷೆ, ಹಿಂದಿ ಹೆಚ್ಚು ಜನ ಮಾತಾಡ್ತಾರೆ ಅನ್ನುವಂತಹ ಒಂದು ಭ್ರಮೆಯನ್ನು ಉಂಟು ಮಾಡಿದ. ನಮ್ಮ ಕುವೆಂಪು ಅವರದೊಂದು ಕವನ ಇದೆ, ಉತ್ತರದ ಕತ್ತೆಯದು ಗಂಗೆ ಮಿಂದ ಇತರದು ದಕ್ಷಿಣದ ದೇಶದ ಕುದುರೆಯಲ್ಲದೆ. ಇದು ಹಿಂದಿ ಕುವೆಂಪು ಅವರು ಹೇಳಿರೋ ಮಾತು. ಉತ್ತರದ ಕತ್ತೆ ಗಂಗಾ ನದಿಯಲ್ಲಿ ಮಿಂದು ಬಂದ್ಬಿಟ್ಟು ದಕ್ಷಿಣ ದೇಶದಲ್ಲಿ ಬಂದೊಂದು ಕುದುರೆ ಆಗೋದಿಲ್ಲ, ಕತ್ತೆ ಇಸ್ ಕತ್ತೆ. ಆದ್ರಿಂದ ಹಿಂದಿನವರು ಕತ್ತೆ ಅಂತ ಕರೆದು. ಹೀಗಾಗಿ ಹಿಂದಿನ ನಾವು ವಿರೋಧಿಸಬೇಕು ಮಾತ್ರ ಅಲ್ಲ, ಹಿಂದಿ ಒಂದು ಭಾಷೆಯಾಗಿ ಏನಾದ್ರು ಮಾಡ್ಕೊಳ್ಳಿ, ನಮಗೂ ಸಂಬಂಧ ಇಲ್ಲ. ಕನ್ನಡ ನಾಡು ತಮಿಳಿನ ಹಾಗೆ, ತಮಿಳುನಾಡಿನ ಹಾಗೆ ವಿಭಾಷಾ ನೀತಿಯನ್ನು ಅನುಸರಿಸಬೇಕು. ಇಲ್ಲಿಯ ಭಾಷೆ ಕನ್ನಡ, ಯಾಕೆಂದ್ರೆ ಕನ್ನಡ ಅನ್ನೋದು ನಾಡಿನ ಭಾಷೆ, ಹೆಸರು ಹೌದು, ನುಡಿಯ ಹೆಸರು ಹೌದು. ಈ ಕನ್ನಡ ಎಲ್ಲರಿಗೂ ಕಂಪಲ್ಸರಿ, ಕಡ್ಡಾಯ. ನಿಮಗೆ ಗೊತ್ತಿರುವ ಇಂಗ್ಲೆಂಡಲ್ಲಿ ನಡೆಸುವವರಿಗೆ ಇಂಗ್ಲಿಷ್ ಬರಬೇಕು ಅಂತ ಒಂದು ಕಾನೂನು ಮಾಡಿತ್ತು ಮೇಜರ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗಲೋ ಏನೋ. ಒಂದು ಕಾಲದಲ್ಲಿ ಮರಾಠಿನಲ್ಲಿ ಬೊಂಬಾಯಿನಲ್ಲಿ ಟ್ಯಾಕ್ಸಿ ಡ್ರೈವರ್ಗಳಿಗೆ ಮರಾಠಿ ಭಾಷೆ ಅನಿವಾರ್ಯ ಅಂತ ಮಾಡಿತ್ತು. ಅದು ಯಾವುದಾದ ಕಾರಣದಿಂದ ಬಿಟ್ಟೋಯ್ತು? ಇದು ಅವಶ್ಯಕವಾಗಿರುವಂತದ್ದು. ಅಂದ್ರೆ ಪ್ರತಿಯೊಂದು ಕಡೆಯಲ್ಲಿ ಏನ್ ಮಾಡ್ತಾ ಇದ್ದಾರೆ, ಒಂದೊಂದು ರಾಜ್ಯಕ್ಕೂ ಒಂದೊಂದು ಭಾಷಿಕ ವಲಯಕ್ಕೂ ಒಂದು ಸಾಂಸ್ಕೃತಿಕ ಪರಿಸರ ಅನ್ನೋದಿರುತ್ತೆ, ಕಲ್ಚರಲ್ ಇನ್ವಾಲ್ವ್ಮೆಂಟ್. ಇವಾಗ ನಾವು ಮಾತಾಡೋದು ಇಕಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕೆ ಇಷ್ಟು ಮಳೆ ಏರ್ಪೇರಾಗ್ತಾ ಇದೆ, ಬಿಸಿಲು ಏರ್ಪೇರಾಗ್ತಾ ಇದೆ, ಪ್ರಾಕೃತಿಕ ವಿಕೋಪಗಳು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಸಮತೋಲನವನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಸಾಂಸ್ಕೃತಿಕ ಸಮತೋಲನವನ್ನ ಹಾಳು ಮಾಡ್ತಾ ಇರೋದು ನಮ್ಮ ರಾಜಕೀಯ ವ್ಯವಸ್ಥೆ ಮತ್ತು ಹಿಂದಿ ಎನ್ನುವ ಒಂದು ಪ್ರೇತ. ಇವುಗಳನ್ನು ಓಡಿಸ್ಬೇಕು. ಇವುಗಳನ್ನು ಓಡಿಸ್ಬೇಕಾದ್ರೆ ನಾವು ನೀವು ಎಲ್ಲ ಮಂತ್ರವಾದಿಗಳಾಗಬೇಕು. ನಾವು ನೀವು ಎಲ್ಲ ಮಂತ್ರಗಳನ್ನು ಹಿಡಿದು ಹಿಂದಿಯನ್ನ ನಾವು ಉಪಯೋಗಿಸೋದಿಲ್ಲ. ಏನ್ ಬೇಕಾದ್ರೂ ಮಾಡ್ಬೋದು. ಆಕಾಶವಾಣಿಗೆ ಹೋಗಿ, LIC ಹೋಗಿ ಒಂದು ಬೋರ್ಡ್ ಹಾಕಿರ್ತಾರೆ, ಇವತ್ತು ಈ ಮೂರು ಭಾಷೆ, ಈ ಮೂರು ಪದ ಕಲೀರಿ, ನೀವು ಮೂರು ಪದಕ್ಕೆ ಅರ್ಥ ಬರೆದಿರ್ತಾರೆ. ನೀವು ತಿಂಗಳಿಗೆ ಮೂವತ್ತು ಪದ ಕಲಿತರೆ ನೀವು ₹3 ಇನ್ಕ್ರಿಮೆಂಟು ಅಂತ ಪಪ್ರಿಮೆಂಟ್ ಕೊಟ್ಟಾಗೆ ಇನ್ಕ್ರಿಮೆಂಟ್ ಕೊಡ್ತಾರೆ. ಯಾರು ದುಡ್ಡದು? ನಾವು ನೀವು ಕೊಟ್ಟಿರುವಂತಹ ತೆರಿಗೆ, ನಾವು ನೀವು ಕೊಟ್ಟಿರುವಂತಹ ತೆರಿಗೆ ಈ ರೀತಿ ಆಗುತ್ತೆ. ಇಲ್ಲೊಂದು ಪೇಪರ್ ತಂದಿದ್ದೀನಿ ನಾನು, ಇದು ವಿಜಯ ಕರ್ನಾಟಕ ಎನ್ನುವ ಸುಪ್ರಸಿದ್ಧ. ಈ ಪೇಪರ್ನಲ್ಲಿ ಒಂದು ಅಡ್ವರ್ಟೈಸ್ಮೆಂಟು, ಹಿಂದಿ ಅಡ್ವರ್ಟೈಸ್ಮೆಂಟ್ ಇದೆ. ಮೊನ್ನೆ ತಾನೇ ನೀವು ನೋಡಿರ್ಬೋದು ಪ್ರಜಾವಾಣಿಯಲ್ಲೂ ಇಂತ ಒಂದು ಅಡ್ವರ್ಟೈಸ್ಮೆಂಟ್. ಈ ಪೇಪರ್ ನಾವು ₹1 ಕೊಟ್ಕೊಂಡು ಕೊಂಡ್ಕೊಂಡ್ರು ಕನ್ನಡದಲ್ಲಿ ಸುದ್ದಿ ಓದಬೇಕು ಅಂತ ಅಲ್ಲ, ಓದಬೇಕು ಅಂತ ಹಿಂದಿಯನ್ನು ಓದಬೇಕು ಅಂತಲ್ಲ, ಇಂತ ಅದನ್ನ ನಾವು ಕನ್ನಡ ಮುಟ್ಟಿಗೆ ಎಸೆಯೋದು. ನಾವು ಕನ್ನಡವನ್ನೇ ಮಾನ್ಯ ಮಾಡೋದು. ಮೋದಿ ಬಂದು ಇಲ್ಲಿ ಕನ್ನಡದಲ್ಲಿ ಮಾತ್ರ ಅವನು ಬದುಕ್ತಾನೆ ಅನ್ನುವಂತಹದ್ದನ್ನು ಬೆಳೆಸ್ಕೋಬೇಕು. ಹೀಗಾಗಿ ನನ್ನ ಹೆಸರು ಹೇಳಕ್ ಹೋಗಲ್ಲ, ನಾನು ಈಗ ತಾನೇ ನನ್ನ ಕೈಯಲ್ಲಿ ಬಿಡುಗಡೆ ಮಾಡ್ತಿರುವಂತಹ ಆ ಸಿಡಿಯ ಅವರು ಹಾರ್ಡ್ ಕಾಪಿ ನಾನು ಕೊಟ್ಟಿದ್ರು, ನಾನು ನೋಡಿದ್ದೀನಿ. ಅದರಲ್ಲಿರುವಂತಹ ಅಂಶಗಳು ಬೇಕಾದಷ್ಟಿವೆ, ಅವುಗಳಿಂದೆಲ್ಲ ನೀವು ಓದಿ ಮನನ ಮಾಡಿಕೊಳ್ಳಿ ಮತ್ತು ಅದಕ್ಕೆ ಅನುಗುಣವಾಗಿ ನಡೆಯಿರಿ. ಕನ್ನಡ ಉಳಿದ್ರೆ ನಾವು ಉಳಿತೀವಿ. ಅಮೆರಿಕದಲ್ಲಿ ಹೋಗಿ ಅಕ್ಕ ನಾವಿಕ ಇತ್ಯಾದಿ ಒಕ್ಕೂಟಗಳಿಂದ ಮಾಡಿಕೊಂಡದಕ್ಕೆ ಕಾರಣ ಏನು ಅಂದ್ರೆ, ದುಡ್ಡಿನಿಂದ ನಿಮಗೆ ಮಹತ್ ಬರೋದಿಲ್ಲ. ಅಲ್ಲಿ ನಮಗೆ ಬೇಕಾದಷ್ಟು ಸಂಬಳ ಸಿಕ್ಕುತ್ತೆ ಅಂತ ಅಮೆರಿಕದಲ್ಲಿ ನಮ್ಮ ಕನ್ನಡದ ಹುಡುಗರು ಹೋಗ್ತಾರೆ. ಅವ್ರಿಗೆ ಕೂಲಿ ಜಾಸ್ತಿ ಸಿಕ್ಕುತ್ತೆ, ಬಟ್ ಕೂಲಿ ಕೂಲಿ ಅಮೆರಿಕದವ್ರಿಗೆ ಅದು ಕಡಿಮೆ, ನಮಗೆ ವಿಪರೀತ ಜಾಸ್ತಿ. ಹಾಗಾಗಿ ಏನಾಗಿದೆ, ಅಮೆರಿಕದಲ್ಲಿ ಹೋಗಿ ಕನ್ನಡಿಗರಿಗೆ ಅವ್ರ ಪ್ರೀತಿ ಕಳ, ಇವ್ರು ಯಾರು ಕೇಳಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ನಾವು ಕನ್ನಡಿಗರು ಒಂದು, ನಮ್ದು ಕೂಡ 6.5 ಕೋಟಿ ಜನಸಂಖ್ಯೆ ಇರುವ ದೇಶದಿಂದ ಬಂದವರು ನಾವು ಅನ್ನ ಹೆಮ್ಮೆ. ಅಮೆರಿಕದಲ್ಲಿ ಇರುವಂತಹ ಅವರ ಹೆಮ್ಮೆ ಬರಬೇಕಾದ್ರೆ ಅದು ಅವರ ವೈಯಕ್ತಿಕವಾಗಿ ಕನ್ನಡ ಅನ್ನೋದ್ರಿಂದ ನನಗೆ ಮಾನ್ಯತೆ ಹೊರತು ನನ್ನ ಭವ್ಯ ವ್ಯಕ್ತಿತ್ವಕ್ಕೆ ಮಾನ್ಯತೆ ಅಲ್ಲ ಅಂತ ಯಾರು ಅರ್ಥ ಮಾಡಿಕೊಂಡಿರೋದ್ರಿಂದಲೇ ಬಂದಿರೋದು. ಇಲ್ಲಿರೋದು ನಾವು ಅದನ್ನು ಅರ್ಥ ಮಾಡ್ಕೋ. ನನಗೆ ನೀವು ಏನು ಬೇಕಾದ್ರೂ ಕಲೀರಿ, ಎಷ್ಟು ಭಾಷೆ ಬೇಕಾದ್ರೂ ಕಲೀರಿ, ನನ್ನ ಯಾವುದೇ ಅಭ್ಯಂತರ ಇರಲಿಲ್ಲ. ಆದರೆ ಯಾವ ಭಾಷೆಯೂ ಕೂಡ
ಕನ್ನಡದ ಮಲ್ಲಿಗೆ ಬಳ್ಳಿಗೆ ಗೊಬ್ಬರವಾಗಬೇಕೆ ಹೊರತು ಕನ್ನಡದ ಮಲ್ಲಿಗೆ ಬಳ್ಳಿಯನ್ನು ಹಾಳು ಮಾಡುವಂತಹ ವಿಷಪೂರಿತ ನೀರಾಗಬಾರದು, ವಿಷಪೂರಿತ ವಸ್ತು ಆಗಬಾರದು. ಏನು ವಿಷಯ ಬೇಕಾಗುತ್ತೆ ಅಂದ್ಕೊಳ್ಳಿ, ಎಷ್ಟೇ ಮಾನ್ಯತೆಯನ್ನು ಪಡೆಯಿ, ಪ್ರಪಂಚದಲ್ಲಿ ನೀವು ದೊಡ್ಡವರಾಗಿ, ನನಗೆ ಸಂತೋಷ ಏನು ಅಂತಂದ್ರೆ 25 ವರ್ಷದ ಹಿಂದಿನಿಂದಲೂ ಮಾತಾಡ್ಕೊಂಡು ಬರ್ತಾ ಇದ್ದದನ್ನ ಕೇಳುವಂತಹ ಜನ ಈಗಲೂ ಇದ್ದಿರೋದು, ನನ್ನ ಮುಂದಿನ ಪೀಳಿಗೆಯ ಜನ ನೀವು ಇಲ್ಲಿ ಬಂದು ಕೂತಿರುವುದು ನನಗೆ ಸಂತೋಷ ಅಂತಂದ್ರೆ ಮಾತಾಡ್ಬೇಕಾದ್ರೆ 100 ಜನ ಕೂತಿದ್ದೀರಾ, ನೀವು ಒಬ್ಬೊಬ್ಬರ ಮುಂದೆ 100 ಜನ ಕೂತ್ಕೊಂಡು ಮಾತಾಡಿ. ಇದು ಬೆಳೀತಾ 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 ಹೋಗ್ಲಿ. ನಾವು ಹಿಂದೆ ಕೆಲವು ವೇಳೆ ಕೆಲವು ಚಳುವಳಿ ಮಾಡ್ತಾ ಇದ್ದಾಗ ಹೆಚ್ಚು ಜನ ಬರ್ತಾ ಇರಲಿಲ್ಲ, ನಾನು ಆವೇಶದಿಂದ ಮಾತಾಡ್ತಾ ಇದ್ದೆ. ನಾನು ಒಬ್ಬನೆಲ್ಲ ಮಾತಾಡ್ತಾ ಇರೋದು, ಇಲ್ಲಿ ಕೋಟಿ ಕೋಟಿ ಕನ್ನಡಿಗರು ಮಾತಾಡ್ತಾ ಇದ್ದಾರೆ, ಅವ್ರಿಗೆ ಬರೋಕ್ ಆಗ್ಲಿಲ್ಲ, ನಾನೊಬ್ರು ಅವ್ರ ಪರವಾಗಿ ಮಾತಾಡ್ತಾ ಇದ್ದೀನಿ. ನಾವೇನ್ ಅನ್ಕೋಬೇಕು ಅಂದ್ರೆ ಇಡೀ ಕನ್ನಡಿಗರು ನಮ್ಮ ಪರವಾಗಿದ್ದಾರೆ, ನನ್ನ ಹಿಂದಿದ್ದಾರೆ, ನಾನು ಹೇಳಿದ್ದಕ್ಕೆಲ್ಲ ಅವ್ರ ಒಪ್ಪಿಗೆ ಇದೆ ಅನ್ನೋ ದಾಶ್ಚ್ಯ ಅನ್ನೋ ಆತ್ಮವಿಶ್ವಾಸ, ನಮ್ಮನ್ನ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ಲ ಅನ್ನೋಂತ ಗತ್ತು ನಾವು ರೂಢಿ ಮಾಡ್ಕೋಬೇಕು. ಹೃದಯ ವೈಶಾಲ್ಯ ಅಂತಾರೆ, ತುಂಬಾ ವೈಶಾಲ್ಯ ಆದ್ರೆ ಆಗಿದ್ರೆ ಬಲೂರು ಗಾಳಿ ಊದಿದ್ರೆ ದಪ್ಪನಾಗುತ್ತೆ, ವಿಪರೀತ ಊದಿದ್ರೆ ಕಸ. ಕನ್ನಡತನ ಹಾಗಾಗಬಾರದು. ನಾವು ವಿಪರೀತ ಹೃದಯ ವೈಶಾಲ್ಯವನ್ನು ಬೆಳೆಸ್ಕೊಳ್ಳೋದು ಬೇಡಿ. ಎಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಷ್ಟನ್ನು ಮಾತ್ರ ವೈಶಾಲ್ಯವನ್ನು ಇಟ್ಟುಕೊಂಡು ವಿಜ್ಞಾನದಿಂದ ನಾವು ಕಾಪಾಡಿಕೊಂಡು ಕನ್ನಡತನ ಉಳಿಬೇಕು, ಕನ್ನಡತನವನ್ನು ಬೆಳೆಸೋದಕ್ಕೋಸ್ಕರ ಬೇರೆಯವ್ರನ್ನ ನಾವು ಪಡ್ಕೊಳ್ಬೇಕು ಅನ್ನೋ ಮಾತುಗಳನ್ನಾಡಿ ನನ್ನನ್ನು ಮಾತಾಡೋದು ಅದೇ ಹೇಳಿದ ಸಾಕಷ್ಟು ಮಾತಾಡಿದ್ದೀನಿ, ದಯವಿಟ್ಟು ಹೆಚ್ಚಾಗಿದ್ದರೆ ಕ್ಷಮಿಸಿ. ನಿಮಗೆಲ್ಲ ನನ್ನ ಕೃತಜ್ಞತೆಗಳನ್ನು ಹೇಳಿ, ಈ ಹಿಂದಿ ವಿರೋಧಿ ದಿವಸ ಪ್ರತಿಯೊಂದು ದಿವಸವೂ ಹಿಂದಿ ವಿರೋಧಿ ದಿವಸವೂ ಆಗಲಿ ಅಂತ ಹಾರೈಸಿ ನನ್ನ ಮಾತುಗಳು ಮುಗುತ್ತೇನೆ. ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಧಾರವಾಡದಲ್ಲೊಬ್ಬ ಡೆಪ್ಯೂಟಿ ಡೈರೆಕ್ಟರ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಬಂದ ರಸಲ್ಲನು, ಅವನು ಒಂದು ಕೇಂದ್ರ ಸರ್ಕಾರಕ್ಕೆ ಆಗಿನ ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದ ಪ್ರಶ್ನಿಸಿ ಬಾಂಬೆ ಪ್ರೆಸಿಡೆನ್ಸಿಗೆ. ಇಲ್ಲಿ ಬಹಳ ಜನ ಕನ್ನಡ ಮಾತಾಡ್ತಾರೆ, ಎಲ್ಲ ಮರಾಠಿನಲ್ಲಿ ನೀವು ಪಾಠ ಮಾಡ್ತಾ ಇದ್ರಲ್ಲ ಅಂತ ಹೇಳಿ ಅವನು ಕನ್ನಡ ಶಾಲೆಗಳನ್ನು ಪ್ರಾರಂಭ ಮಾಡ್ತಾರೆ. ಆಗಿನಿಂದ ಅವ್ರ ಗತಿಗೆ ಬಿಟ್ಟು ಡೆಪ್ಯೂಟಿ ಜನ್ಮಸಪ್ಪ ಅಂತ ಇದ್ದವರು ಅವರ ಕನ್ನಡವನ್ನ ಕಲಿಸ್ಕೊಟ್ರು. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ಈ ದೌರ್ಬಲ್ಯ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ. ನಾವು ಯಾವ್ದನ್ನ ಏಕೀಕರಣ ಭಾವನಾ ಏಕೀಕರಣ ಅಂತ ಕರೀತೋ ತಕ್ಕ ಮಟ್ಟಿಗೆ ನಡೀತಾ ಇದೆ. ನೀವು ಗಮನಿಸಿ, ಹಿಂದೆ ಕಾವೇರಿ ನದಿಗೆ ಸಂಬಂಧಪಟ್ಟ ನಾವು ಹೋರಾಟ ಮಾಡಿದ್ರೆ ಗಂಗಾಭದ್ರೆಯಿಂದ ಆಚೆಗೆ ಒಬ್ಬರಾದರೂ ಸಲ್ಲೆತ್ತಾ ಇರಲಿಲ್ಲ. ಮಹದಾಯಿ ಯಾವಾಗ ಶುರುವಾಯಿತೋ ಇಲ್ಲಿಯೂ ಸ್ವಲ್ಪ ಶುರುವಾಯಿತು. ಈಗ ಕಾವೇರಿ ಶುರುವಾದಾಗ ಅಲ್ಲೂ ಗಲಾಟೆ ಮಾಡಿದ್ದಾರೆ, ಬಂದಿನಲ್ಲಿ ಅವರು ಬಾಕಿ ಆಗಿದ್ದಾರೆ. ಇದು ಸಂತೋಷದಿಂದ ಎಲ್ಲ ಕಡೆಯೂ ಇಂಗ್ಲಿಷ್ ಗ್ರಾಮ ಆಗಿದೆ. ಇಂಗ್ಲಿಷ್ಗೆ ನಾವೆಲ್ಲರೂ ಗುಲಾಮ ಆಗಿದ್ದೀವಿ. ಕರುಣಾನಿಧಿ ಮೊಮ್ಮಕ್ಕಳು ತಮಿಳು ಮೀಡಿಯಂನಲ್ಲಿ ಕಲಿತಾ ಇಲ್ಲ. ದಯಾನಿಧಿ ಮಾರನ್ನು ಅವ್ರ ಮಗಳು ಸೆಲ್ವಿ ಸೊಗಸಾದ ಇಂಗ್ಲಿಷ್ ಮಾತಾಡ್ತಾರೆ. ಅಂದ್ರೆ ಈ ಇಂಗ್ಲಿಷ್ನ ವ್ಯಾಪಾರ ಸೋನಿಯಾ ಗಾಂಧಿ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಹಿಂದಿ ಕಲಿತಿಲ್ಲ. ದೆಹಲಿನಲ್ಲಿ ಇರುವಂತಹ ಶಾಲೆಗಳ ಸಂಖ್ಯೆ ಹಿಂದಿ ಮೀಡಿಯಂ ಶಾಲೆಗಳೆಷ್ಟು, ಇಂಗ್ಲಿಷ್ ಮೀಡಿಯಂ ಶಾಲೆಗಳೆಷ್ಟು? ನಾವ್ ಏನ್ ಇಂಕ್ರೀಸ್ ಮಾಡ್ಬಿಟ್ಟಿದ್ವಿ ಅಂತಂದ್ರೆ ಬಡವರಿಗೆ ಈ ಭಾಷೆ ಸಹಕಾರಕ್ಕೆ ಅವಕಾಶ. ಅದರಿಂದ ನಾನು ಸಹಕಾರ ಆಗಬೇಕು ಅಂತ ಮನೆ ಕೆಲಸದವರು ಕೂಲಿ ಕೆಲಸದವರು ಕ್ಲರ್ಕ್ಗಳು ಕಂಡಕ್ಟರ್ಗಳು ಡ್ರೈವರ್ಗಳು ಮಕ್ಕಳನ್ನ ಕಷ್ಟಪಟ್ಟು ಇಂಗ್ಲಿಷ್ ಮೀಡಿಯಂ ಆದ್ರೆ ನೀವು ಯಾವಾಗ ಕನ್ನಡದ ಮೂಲಕ ಬದುಕೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಿರೋ ಆಗ ಕನ್ನಡವನ್ನ ಕಲಿಯೋದಕ್ಕೆ ಎಲ್ಲರೂ ಶುರು ಮಾಡ್ತಾರೆ. ನಾನು ನಾರಾಯಣಮೂರ್ತಿ ಅಂತ ಅವ್ರಿಗೆ ಹೇಳ್ತೀನಿ, ಕನ್ನಡ ಮಾತಾಡೋದಕ್ಕೆ ಬರೆಯೋದಕ್ಕೆ ಓದೋದಕ್ಕೆ ಬರುವವ್ರನ್ನ ಮಾತ್ರ ನಾವು ಇನ್ಫೋಸಿಸ್ ಸೇರ್ಕೊತೀವಿ ಅಂದ್ರೆ ದೆಹಲಿನಲ್ಲಿಯೋ ರಾಂಚಿನಲ್ಲಿಯೋ ಭೂಪಾಲ್ನಲ್ಲಿಯೋ ಕನ್ನಡ ಕಲ್ಸ್ಕೊಡೋ ಶಾಲೆಗಳು ಆಗಿ ಅವ್ರು ಕನ್ನಡ ಕಲ್ತ್ಕೊಂಡು ಬರ್ಲಿ.
ಕನ್ನಡ ಯಾರು ಮಾತಾಡ್ತಾರೋ ಓದ್ತಾರೋ ಬರೀತಾರೋ ಅವರೇ ಕನ್ನಡಿಗರು. ಕನ್ನಡ ಮಾತೃಭಾಷೆ ಆಗಿರೋರೆಲ್ಲ ನಿಜವಾದ ಕನ್ನಡಿಗರಲ್ಲ, ಯಾಕೆಂದ್ರೆ ಇದ್ರೆಲ್ಲ ನಾವು ಕನ್ನಡ ಬೇಡ ಅಂತ ಮನೆಯಲ್ಲಿ ಇಂಗ್ಲಿಷ್ ಮಾತಾಡೋದು. ಎಷ್ಟೋ ಕನ್ನಡ ಏನ್ ಮಾಡ್ತೀರಾ, ಅರಬ್ಬಿ ಸಮುದ್ರ ಇದೆ, ಬಂಗಾಳ ಕೊಲೆ ಇದೆ, ಬಿಸಾಕಿ ಬೇರೆ ಕಡೆಯಿಂದ ಬಂದು ನಮ್ಮ ನಾಕಸ್ತೂರು ಏನೋ ಮಹಾರಾಜ ಕಾಲೇಜ್ಗೆ ಹಿಸ್ಟ್ರಿ ಮೇಸ್ಟ್ರ ಬಂದ್ರು, ಸೊಗಸವಾಗಿ ಕನ್ನಡದಲ್ಲಿ ಬರೆದ್ರು. ಅವ್ರನ್ನ ನಾನು ಮಲಯಾಳಿ ಅಂತ ಕರೆಯೋದಿಲ್ಲ, ಅವ್ರು ಕನ್ನಡಿಗರೇ. ಕನ್ನಡದಲ್ಲಿ ಬರೆಯೋ ಬರ್ದಿದ್ದು ಅವ್ರು ಮಲಯಾಳದಲ್ಲಿ ಏನು ಬರೀಲಿಲ್ಲ, ಕನ್ನಡದಲ್ಲೇ ಬರೋದು. ಕಿಟ್ಟಲ್ ಅಂತ ಅವನು ಯಾವುದೋ ಜರ್ಮನಿಯಿಂದ ಬಂದ, ಕನ್ನಡದ ಅನೇಕ ಹಳೆ ಕಾವ್ಯಗಳಿಂದ ಸಂಪಾದನೆ ಮಾಡಿದ, ಅತ್ಯುತ್ಕೃಷ್ಟವಾದ ಕನ್ನಡ ಇಂಗ್ಲಿಷ್ ಡಿಕ್ಷನರಿ ಸಂಪಾದನೆ ಮಾಡಿದ. ಅವನು ಕನ್ನಡಿಗನೇ, ಅವನು ಜರ್ಮನು ಅಲ್ಲ ಇಂಗ್ಲಿಷು ಅಲ್ಲ. ಅಂದ್ರೆ ನಾವು ಈ ಮಾತೃಭಾಷೆಯನ್ನು ಪರಿಕಲ್ಪನೆಯನ್ನೇ ವ್ಯತ್ಯಾಸ ಮಾಡಿಕೊಂಡು ಕನ್ನಡವನ್ನ ಅನ್ನದ ಭಾಷೆಯಾಗಿ ಮಾಡಬೇಕು. ಸರ್ಕಾರ ಅದಕ್ಕೆ ಇಚ್ಛಾಶಕ್ತಿ ತೋರಿಸಬೇಕು. ಅದಕ್ಕೆ ಕನಿಷ್ಠ ಪಕ್ಷ 8ನೇ ತರಗತಿಯವರೆಗೂ ಕಡ್ಡಾಯ ಶಿಕ್ಷಣ ಇದೆಯಲ್ಲ, ಆ ಕಡ್ಡಾಯ ಶಿಕ್ಷಣದಲ್ಲಿ ಆಯಾ ರಾಜ್ಯ ಭಾಷೆಯೇ ಇದು ಯಾರಿಗೂ ಬೇಕಿಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ. ಮೋದಿ ಇಷ್ಟೊಂದು ಮಾತೃಭಾಷೆಯ ಬಗ್ಗೆ ಹೇಳೋನು, ಇದನ್ನ ಪಾರ್ಲಿಮೆಂಟ್ ನಲ್ಲಿ ಇಟ್ಟು ಆಯಾ ರಾಜ್ಯದ ಭಾಷೆ 1ರಿಂದ 8ನೇ ತರಗತಿವರೆಗೂ ಮಾಧ್ಯಮ ಅಂತ ಮಾಡಿದ್ರೆ ಮೆಜಾರಿಟಿ ಇದೆ, ರಾಕ್ಷಸ ಮೆಜಾರಿಟಿ ಇದೆ, ಓದಿದ್ದು ಅಂತ ಪಾಸ್ ಆಗಿದೆ. ಇದಕ್ಕೆ ಯಾಕೆ ಹಿಂದೂ ನೋಡ್ತಾ ಇದ್ದಾರೆ? ನಾನು ಅನಂತಕುಮಾರ್ ಅಂತ ಕೇಳಿದ್ದೆ, ನೀವು ನಿಮ್ಮ ಸಂಸತ್ನಲ್ಲಿ ಕನ್ನಡದಲ್ಲಿ ಮಾತಾಡಕ್ಕೆ ನಿಮ್ಗೇನು ತೊಂದರೆ ಇದೆ? ನಾನು ಮಾತೃಭಾಷೆಯಲ್ಲಿ ಸಹ ಮಾತಾಡ್ತೀನಿ. ನಿಮಗೆ ಗೊತ್ತಿದೆಯೋ, ಫೆಬ್ರವರಿ 21ನ್ನ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಅಂತ ಆಚರಿಸೋದಕ್ಕೆ ಯುನೈಟೆಡ್ ನೇಷನ್ಸ್ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಒಂದೇ ಆಗಿದ್ದಾಗ ಪೂರ್ವ ಪಾಕಿಸ್ತಾನ ಅಂತ ಯಾವುದನ್ನ ಅವ್ರು ಕರೀತಾ ಇದ್ರು, 1949ರಲ್ಲಿ ಜಿಲ್ಲೆ ಮಾಡಿದಾಗ ಇಡೀ ಪಾಕಿಸ್ತಾನದಲ್ಲಿ ಉರ್ದು ಮಾತ್ರ ಏಕೈಕ ಅಧಿಕೃತ ಭಾಷೆ ಅಂತ ಹೇಳಿದಾಗ ಬಾಂಗ್ಲಾ ಮಾತಾಡ್ತಾ ಇದ್ದಂತಹವರು ಬಂಗಾಳಿ ಭಾಷೆ ಮಾತಾಡ್ತಾ ಇದ್ರು, ಅದ್ರ ವಿರುದ್ಧ ಸಿಡಿದೆದ್ರು. ಡಾಕಾ ಯೂನಿವರ್ಸಿಟಿಯಲ್ಲಿ 52ನೇ ಇಸ್ವಿನಲ್ಲೋ ಏನೋ 5 ಜನ ವಿದ್ಯಾರ್ಥಿಗಳು ಬಲಿಯಾದ್ರು. ಅವತ್ತಿಂದ ಆ 21 ಫೆಬ್ರವರಿಯಲ್ಲಿ ಬಾಂಗ್ಲಾದೇಶ ಸ್ವತಂತ್ರವಾದ ಮೇಲೆ ಯುನೈಟೆಡ್ ನೇಷನ್ ಕೇಳಿಕೊಂಡು ಮಾತೃಭಾಷಾ ದಿವಸ ಅಂತ ಆಚರಿಸೋದಕ್ಕೆ ಮಾಡಿದ್ದಾರೆ. ಈಗ ಯುನೈಟೆಡ್ ನೇಷನ್ ಪ್ರತಿನಿತ್ಯವೂ ಒಂದು ಡೇ, ಇವತ್ತು ಯಾವ ಡೇ ಗೊತ್ತಿಲ್ಲ, ಅಂತ ಮಾಡಿದ್ರೆ ಒಳ್ಳೆಯದು. ನಾನು ಕೇಳಿದೆ, ನಮ್ಮಲ್ಲಿ ಕನ್ನಡ ನಮ್ಮ ತಾಯಿ ದಿವಸ ಅಂತ ಅರ್ಥ ಇಲ್ಲ, ತಾಯಿ ಸಾಧ್ಯ ದಿವಸ, ತಿಥಿ ದಿವಸ, ತಂದೆ ದಿವಸ ಅಂತ ಹೇಳಿದ್ರು, ತಂದೆ ತಂದೆ ನಡೆಸ್ಕೊಳ್ಳೋದಿಲ್ಲ. ಇವರು ಈ ನಮ್ಮ ಪ್ರತಿನಿಧಿಗಳು ಕನ್ನಡದಲ್ಲಿ ಮಾತಾಡಕ್ಕೆ ಇವ್ರು ಏನ್ ದಾಳಿ, ಹಿಂದಿ ಯಾಕೆ ಮಾತಾಡಬೇಕು, ಇಂಗ್ಲೀಷ್ ಏನ್ ಮಾತಾಡಬೇಕು ಅಂತವ್ರನ್ನ ನಾವು ತಿರಸ್ಕರಿಸೋದಷ್ಟೇ ನಮ್ಮ ಅವ್ರ ಬಿಸಾಕಿ. ನಮಗೆ ಇಂಗ್ಲೀಷು ಹಿಂದಿ ಗೊತ್ತಿಲ್ಲ ಅನ್ನೋದನ್ನ ನಾವು ಚೂಸ್ ಮಾಡೋಣ. ಅದಕ್ಕೆ ನಾವು ಹೇಳಿದ್ದು ನಮ್ಮ ಸ್ವತಂತ್ರವಾದ ಅಭ್ಯರ್ಥಿಗಳನ್ನ ನಮ್ಮದೇ ಒಂದು ಪಕ್ಷಗಳಲ್ಲಿ ಕಟ್ಟೋ ದಿವಸ ಎಷ್ಟೋ ಜನ ನಾಯಕರಿರ್ಬಹುದು, ಸ್ವತಂತ್ರವಾದ ಪಕ್ಷವನ್ನು ಕಡೆಗೆ ಯೋಚನೆ ಮಾಡಿ. ನಾವು ಕನ್ನಡ ದೇಶ ಅಂತ ಮಾಡಿ ವಿಫಲವಾಗಿ ಹುಬ್ಬಳ್ಳಿಯಲ್ಲಿ ಕನ್ನಡ ದೇಶವನ್ನ ಇನಾಗ್ರೇಟ್ ಮಾಡ್ತಿದ್ವಿ. ಅದು ರೈಲ್ವೆ ಮೈದಾನ ಇದೆ, ಸುಮಾರು 500,000 ಜನ ರೈತರು ಸೇರಿದ್ರು. 500,000 ಜನ ನನ್ನ ಜೀವಮಾನದಲ್ಲೇ ಮೊಟ್ಟ ಮೊದಲನೇ ಬಾರಿ ಅವರು ಉದ್ದೇಶಿಸಿ ಭಾಷಣ ಮಾಡಿದೆ, ಅದೇ ಕೊಟ್ಟೆ ಕೊನೆ ಬಾರಿ. 500,000 ಜನ ಎಲ್ಲರೂ ನನ್ನ ಕರೆ ನಂಜುಂಡ ಸ್ವಾಮಿ ಅಂತ ಅವರು ಮನಸ್ಸು ಮಾಡಿದ್ರೆ ಇದು ಮುಂದುವರಿಯುತ್ತಾ ಇದೆ. ದುರದೃಷ್ಟ, ಅವರು ರೈತ ಸಂಘ ಅಂತಾನೆ ಹೇಳ್ಕೊಂಡು ಹೋದ್ರು, ಈಗ ರೈತ ಸಂಘವು ನಾಶವಾಯಿತು. ರೈತ ಸಂಘ ನಮ್ಮ ದೇವದೂರು ಮಹಾದೇವ ಮುಂತಾದವರು ಒಂದು ಪಕ್ಷವನ್ನು ಕಟ್ಕೊಂಡಿದ್ದಾರೆ. ಪಕ್ಷ ಎಷ್ಟು ಊರ್ಜಿತವಾಗುತ್ತೋ ಗೊತ್ತಿಲ್ಲ, ಆದರೆ ಊರ್ಜಿತವಾಗುವವರೆಗೂ ಕನ್ನಡ ನಾಡಿಗೆ ಊರ್ಜಿತವಿಲ್ಲ. ನಾವು ಒಂದು ಗಮನಿಸ್ಬೇಕು, ಒಂದೇನಂದ್ರೆ ತ್ರಿಭಾಷಾ ಸೂತ್ರ ಅಂತ 1964-65 ಇಸ್ವಿನಲ್ಲಿ ಮಾಡಿದ್ರು. ಆ ತ್ರಿಭಾಷಾ ಸೂತ್ರ ಮಾಡಿದ್ದು ಎಜುಕೇಶನ್ಗೆ ಅಂತ. ತ್ರಿಭಾಷಾ ಸೂತ್ರ ತೆಗೆದು ನೋಡಿದ್ರೆ ಇಟ್ ಅಪ್ಲೈಸ್ ಓನ್ಲಿ ಟು ಎಜುಕೇಶನ್. ಹಿಂದಿಯೇತರ ನಾಡಿನಲ್ಲಿ ಹಿಂದಿ ಭಾಷೆಯನ್ನ ಒಂದು ಭಾಷೆಯ ಕಲಿಬೇಕು, ಹಿಂದಿ ನಾಡಿನಲ್ಲಿ ಹಿಂದಿಯೇತರ ಭಾಷೆಯನ್ನ ಒಂದು ಕಲಿಬೇಕು ಅಂತ ಒಂದು ಹುನ್ನಾರ ತರ ಮಾಡಿ ಕೇಂದ್ರ ಸರ್ಕಾರದವರು ಮುಂದೆ ಇಟ್ರು. ಆವಾಗ ಏನ್ ಮಾಡಿದ್ರು, ಆ ಗುಂಡಿಗೆ ತಮಿಳ್ನಾಡು ಬಿದ್ದುಬಿಟ್ರು. ಅಲ್ಲಿವರೆಗೂ ತುಂಬಾ ಕಡೆ ಇದಿತ್ತು, ಪ್ರೆಷರ್ ಇತ್ತು, ಪ್ರತಿಭಟನೆ ನಡೀತಾ ಇತ್ತು. ಕರ್ನಾಟಕದಲ್ಲೂ ಕೂಡ ಹಿಂದಿ ವಿರೋಧ ಇತ್ತು, ತಮಿಳ್ನಾಡಲ್ಲೂ ಇತ್ತು, ಬೆಂಗಳೂರದಲ್ಲೂ ಇತ್ತು. ಬಟ್ ತಮಿಳ್ನಾಡಲ್ಲಿ ತುಂಬಾ ಜನ ಅಪೋಸ್ ಮಾಡಿದ್ರು.
ಸೊ ಯಾವಾಗ ಈ ತರ ಒಂದು ಗುಂಡಿ ತೋರಿ ತ್ರಿಭಾಷಾ ಸೂತ್ರ ಅಂತ ಒಂದು ಗುಂಡಿ ತೋರಿ 1964 ನಿಮಗೆ ಎಜುಕೇಶನ್ ಅಲ್ಲಿ ನಿಮ್ಗೆ ಹಿಂದಿ ಇಲ್ಲ ಅಂತ ಅಂದ ತಕ್ಷಣ ಅವರು ಸುಮ್ಮನೆ ಕೊಟ್ರು, ಅವರು ಹಿಂದಿ ವಿರೋಧದಿಂದ ಸ್ವಲ್ಪ ಹಿಂದೆ ಕೊಡ್ಕೊಂಡ್ರು, ಹಾಗಾಗಿ ಹಿಂದಿ ವಿರೋಧ ಸ್ವಲ್ಪ ಆ ಸಮಯದಲ್ಲಿ ಕಡಿಮೆ ಆಯ್ತು. ಆದ್ರೆ ಇವಾಗ ನೋಡಿದ್ರೆ, ಇವಾಗ ಒಂದು 60-70 ವರ್ಷದ ಮುಂದೆ ಬಂದು ನೋಡಿದ್ರೆ ನಾವು ಹಿಂದಿ ಎಲ್ಲ ಕಡೆ ಇದೆ. ತಮಿಳ್ನಾಡಲ್ಲಿ ಏನು ಬದಲಾವಣೆ ಇಲ್ಲ, ಎಜುಕೇಶನ್ ಅನ್ನೋದನ್ನ ಬಿಟ್ಟು ಇನ್ನೆಲ್ಲೆಲ್ಲ ನಾವೆಲ್ಲಿ ಹಿಂದಿ ಹೇರಿಕೆ ಅನುಭವಿಸ್ತಾ ಇದೀವಿ. ರೈಲ್ವೆನಲ್ಲಿ ರೈಲ್ವೆ ಟಿಕೆಟ್ ಕನ್ನಡ ತಮಿಳಲ್ಲಿ ಸಿಗುತ್ತಾ? ಇಲ್ಲ. ಚೆಕ್ ಬುಕ್ ಮೊನ್ನೆ CTS 2010 ಅಂತ ಮಾಡಿದ್ದಾರೆ RBI ಅವರು, ಅದರಲ್ಲಿ ತಮಿಳ್ ಇದೆಯಾ ಚೆಕ್ ಬುಕ್ ಮೇಲೆ ತಮಿಳ್ ಇದೆಯಾ? ಇಲ್ಲ. ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ನಾವು ನೋಡ್ತಾ ಇದೀವಿ ಕನ್ನಡ ಕೈಬಿಟ್ಟು ಹೋಗಿದೆ, ಅದೇ ತರ ಅಲ್ಲೂ ಕೈಬಿಟ್ಟು ಹೋಗಿದೆ. ಮತ್ತೆ PV ನಾರಾಯಣ್ ಅವ್ರು ಇವಾಗ ಒಂದು ಮಾತು ಹೇಳಿದ್ರು, ಕನ್ನಡದಲ್ಲಿ ಜಾಗೃತಿ ಬರ್ತಾ ಇದೆ ಅನ್ನೋದು ಒಂದು ವಿಷಯ ಹೇಳಿದ್ರು. ನಿಜವಾಗ್ಲೂ ಅದು ಬರ್ತಾನೆ ಇದೆ. ಈಗ ನಾವು ನೋಡ್ತಾ ಇರೋದ್ರಲ್ಲಿ ಸುಮಾರು ಟ್ವಿಟರ್ ಕ್ಯಾಂಪೇನ್ ಅಂತ ಹಾಕ್ಬೋದು, ಅಥವಾ ಫೇಸ್ಬುಕ್ ಅಲ್ಲಿ ತುಂಬಾ ಗ್ರೂಪ್ ಇದೆ ಹಿಂದಿ ಪೊಸಿಷನ್ ಬಗ್ಗೆ ಕೆಲಸ ಮಾಡ್ತಾ ಇರೋದು. ಇಲ್ಲೆಲ್ಲ ಕನ್ನಡಿಗರಷ್ಟು ಕೆಲಸ ಅವ್ರು ಮಾಡ್ತಾರೆ. ಧನ್ಯವಾದ ಅರುಣ್ ಜಾಬ್ಲ ಅವ್ರಿಗೆ. ಯಾವ್ದು ಪ್ರಶ್ನೆ ಬರ್ತೇ ಇರೋದ್ರ ಕಾರಣದಿಂದ ನಾವೊಂದು ಪ್ರಶ್ನೆ ಹಾಕ್ತೇನೆ ಇವಾಗ. ಉತ್ತರ ಭಾರತದಿಂದ ಬರೋರು ಇಲ್ಲಿ ಬರ್ತಿ ಸೌಲಭ್ಯಗಳನ್ನ ತಗೊಳ್ತಾ ಇದ್ದಾರೆ. ಶ್ರೀಹರ್ಷ ಅಂದ್ರೆ ಉತ್ತರ ಭಾರತದವರೇ ಜಾಸ್ತಿ ಇಂಜಿನಿಯರಿಂಗ್ ಸೆಕ್ಟರ್ ಕಂಪನಿಯಲ್ಲಿ ಇದ್ದಾರೆ ಅಂತ ನಾವು ನೋಡ್ತಾ ಇದೀವಿ IT ಸೆಕ್ಟರ್ ಅಲ್ಲಿ. ಇದು ಹೆಂಗಾಗ್ತಿದೆ ಅಂತ ಸ್ವಲ್ಪ ರಿವರ್ಸ್ ಇಂಜಿನಿಯರ್ ಮಾಡಿ ನೋಡಿದ್ರೆ, ಈ ಇಂಜಿನಿಯರಿಂಗ್ ಕಾಲೇಜಸ್ ಅಲ್ಲಿ CET ಬರೆಯೋದಕ್ಕೆ ಕಡ್ಡಾಯವಾಗಿ ಕನ್ನಡ ಬರೀಬೇಕು, ಕನ್ನಡ ಗೊತ್ತಿರಬೇಕು ಅಂತ ಇರುತ್ತೆ. ಬಟ್ ಗೌರ್ಮೆಂಟ್ ಗೆ ಆಮೇಲೆ ಪ್ರೈವೇಟ್ ಸೀಟ್ ಗಳಲ್ಲೆಲ್ಲ ಉತ್ತರ ಭಾರತದವರೇ ಜಾಸ್ತಿ ಬಂದು ತಗೊಳ್ತಾರೆ. ಸೊ ಇದಕ್ಕೆ ಏನ್ ಮಾಡ್ಬೋದು, ಇದನ್ನ ಕಡಿಮಾಣ ಹಾಕಕ್ ಹೆಂಗೆ? ಅದಾಗೋದ್ರಿಂದ ಈ ಟಾಪ್ ಕಾಲೇಜಸ್ ಅಲ್ಲಿ ಜಾಸ್ತಿ ನಾರ್ತ್ ಇಂಡಿಯನ್ಸ್ ಇರ್ತಾರೆ. ನನ್ನ ಪ್ರಶ್ನೆ ಜಿ ನಾರಾಯಣ್ ಅವರಿಗೆ. ಸರ್, ನಮ್ಮದೇ ರಾಷ್ಟ್ರದಲ್ಲಿ ಯಾಕೆ ಸ್ವಂತವಾದಂತ ಒಂದು ಪ್ರಾದೇಶಿಕ ಪಕ್ಷ, ನಮ್ದೇ ಅಂತ ಗುರುತಿರುವಂತ ಪಕ್ಷ ಯಾಕೆ ಕಟ್ಕೊಳ್ತಾರಲಿಲ್ಲ ಅನ್ನೋದು ಏನ್ ಕಾರಣ ಅಂತೇಳಿ? ಯಾಕೆ ನಮ್ ಇಷ್ಟು 8 ಕೋಟಿ ಜನರಲ್ಲಿ ಏನ್ ಯಾಕೆ ಯಶಸ್ವಿ ಆಗಿಲ್ಲ? ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ, ನಾನು ಎಸರಿ BJP ಬೆಲೆ ಇರ್ತೀನಿ. 3 ವರ್ಷ ಮನೆ ಕೊಟ್ಟಿದ್ದೆ, ಅದರಿಂದ ನನಗೆ ಕೊನೆ ಗೊತ್ತಾಯ್ತು ನನಗೆ ಕನ್ನಡದ ಏನು ಕಾವ್ಯ ಮತ್ತೆ ಏನು ಪರಂಪರೆ ಇದೆ ಏನ್ ಸಾರ್ ಮಾಡಿದ್ರು, ಇದರಲ್ಲೇ ಸಾರ್ಥವಾದ ಜೀವನ, ಇದರಲ್ಲೇನೋ ನಾವು ಉದ್ಧಾರ ಆಗ್ಬೋದು. ಕನ್ನಡ ಸಾಹಿತ್ಯದಿಂದ ಅಗಾಧ ಸಾಹಿತ್ಯ ಇದೆ ಸಾರ್ ಹೇಳ್ದಂಗೆ, ಇಡೀ ಪ್ರಪಂಚದಲ್ಲಿ ಬೇರೆ ಯಾವ ಸಾಹಿತ್ಯಕ್ಕೂ ಮೀರಿದಂತ ಸಾಹಿತ್ಯ ನಮ್ಮಲ್ಲಿದೆ, ಇದರಿಂದನೇ ನಾವು ಬದುಕು. ಬಟ್ ಆದ್ರೆ ಒಂದು ನೀವು ಇದು ಯಾಕೆ ಆಗ್ಲಿಲ್ಲ ಅಂತ ಹೇಳೋದಕ್ಕೆ ನಾನು ಹೇಳ್ತೀನಿ, ಎಲ್ಲ ಬಲಿಷ್ಠವಾಗಿದ್ದಾರೆ. ಇವತ್ತು ಒಂದು MLA ನೀವು ಕಂಟೆಸ್ಟ್ ಮಾಡಿ ನೀವೇನಾದ್ರು ಅಲ್ಲಿಗೆ ಈ ಗೆದ್ದು ಬರ್ಬೇಕು ಅಂತ 50 ಕೋಟಿ ರೂಪಾಯಿ ಇರ್ಬೇಕು. ಆದ್ರೆ ಏನಾಗಿದೆ ಅಂತಂದ್ರೆ, ಇರೋ ಅಂತ ಏನೋ ಜನತಾದ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅವರು ದುಡ್ಡು ಸಂಪಾದನೆ ಮಾಡೋಕೆ ಪಾರ್ಟಿ ಕಟ್ಟಿದ್ದಾರೆ. ಆ ಪಾರ್ಟಿ ಏನಂದ್ರೆ ಒಂದು ಬಿಸ್ನೆಸ್, ದುಡ್ಡು ಮಾಡ್ಕೊಳ್ತಾರೆ. ಈ ನೀವು ಇವಾಗ ನಾವು ಈಗ ಜಮ್ಮದ ಬೆಟ್ಟ ಕಂಟೆಸ್ಟ್ ಮಾಡ್ಬೇಕು ಅಂತ ನನ್ಗೆ ಮನಸ್ಸಿದೆ. ಆದ್ರೆ ಅಲ್ಲಿ ನಿಂತ್ಕೊಳ್ಳೋ ಅಂತ ಅವನು 100 ಕೋಟಿ ಕೆಲಸ ಮಾಡ ನಡೀತಾರೆ. ಈ ಜನಕ್ಕೆ ದುಡ್ಡು ಬೇಕು ನಿಮ್ಗೆ ಅಂದ್ರೆ, ಈಗ ಇವ್ರು ಎಲ್ಲ ಏನು ಸಾರ್ ಎಲ್ಲ ಹೇಳಿದ್ರು, ಇವತ್ತು ನಾವು ಜನನ ಹೆಚ್ಚಿಸ್ಬೇಕು, ಗಲ್ಲಿ ಗಲ್ಲಿನಲ್ಲಿ ಮಾಡ್ಬೇಕು. ಆಗ ನಾವು ನೀವು ಹೇಳದಕ್ಕೆ ಪಾಪ ನಂಜುಸ್ವಾಮಿ ಹೇಳಿದ್ರ ಸಾರ್ ಏನ್ ಕಡಿಮೆ ಇದು ಮಾಡಿದ್ರೆ ಕಟ್ಟಬೇಕು ಅಂತಾನೆ ಹೊರಟವ್ರು ಪಾಪ ಎಷ್ಟು ಅವ್ರು ಮಾಡಿದ್ರು. ಆಮೇಲೆ ಈ ಬೇರೆ ಚಳುವಳಿ ಅವರು ರೂಪ ನಾವು ಬೇರೆ ಬೇರೆ ತಗೊಂಡು ಹೋಗ್ಬಿಟ್ರು, ಅದು ನಮ್ಗೆ ತೊಂದರೆ ಇದೆ. ಇದೆಲ್ಲ ಆಗಿದೆ. ಇವತ್ತು ಹಣ ಇದ್ದೆ ನೀವು ಯಾವ ಎಲೆಕ್ಷನ್ ಏನೂ ಮಾಡೋಕ್ಕಾಗಲ್ಲ. ಆದ್ರೆ ಜನ ನಾವು ಈ ರೀತಿಯಾಗಿ ಇವೇನು ಪುಣ್ಯಾದ ಇವಾಗ ಇದು ಮಾಡಿದ್ರೆ ನಿಜವಾಗ ಸಂತೋಷ. ಏನು 10:30 ಶುರು ಆಯ್ತು ಅಂದ್ರೆ ನನಗೆ 10:30 ಈ 1 ಗಂಟೆ ಆದ್ರೂ ಕೇಳ್ತಿದ್ರಲ್ಲ ಕನ್ನಡದ ಬಗ್ಗೆ ಇಷ್ಟೊಂದು. ಇದನ್ನ ನಾವು ಎಲ್ಲಾ ಕಡೆ ರೀಸನ್ ನಮ್ಮ ಏನು ಹಿಂದಿ ಪಕ್ಷ ಅಂತ ಹೇಳ್ತಾರಲ್ಲ ಅದು ಸತ್ಯವಾದದ್ದು. ನೀವು ಯಾವ್ದೇ ಒಬ್ಬ MLA ತಗೊಳ್ಳಿ, ಯಾವ್ದೇ MP ತಗೊಳ್ಳಿ, ಅವನಿಗೆ ಕನ್ನಡ ಅಚ್ಚರಿ ಗೊತ್ತಿಲ್ಲ. ಗೊತ್ತಿದ್ರೆ ಈಗ ನಮ್ಮ ಕೆಂಗಲ್ ಅನ್ನೋದೇನವರು ಜೈಲಿನಿಂದಾಗ ನಮ್ಮ ಗದಗಿನ ಭಾರತನ ಓದ್ತಾ ಇದ್ರು, ಹೊರಗಡೆ CM ಆದ್ರಲ್ಲೂ ಅದನ್ನ 2 ರೂಪಾಯಿ ಪ್ರಿಂಟ್ ಮಾಡಿ ಸಾರಿ ಬರ್ತಿದ್ರು, ಅದನ್ನ ಇಡೀ ಸಮಾಜಕ್ಕೆ ಹಂಚಿದ್ರು. ಇವತ್ತು ಅದು ಬಂದು ಕೂತ್ಕೊಂಡು ಒಬ್ಬ ಮನುಷ್ಯ ಓದ್ಬಿಟ್ರೆ ಅವನ ಮನೆ ಅದು ಹುಟ್ಟು ಸಾಧ್ಯ ಆಗುತ್ತೆ. ನಾನು ಯಾಕೆ ಕೊಟ್ಟಿದ್ದೀನಿ ಇಲ್ಲಿ ಏನು ಅನ್ನೋದು ಸಾಧ್ಯ ಆಗುತ್ತೆ. ಸ್ಥಿತಿ ಏನಾಗಿದೆ ಅಂತಂದ್ರೆ, ಇವತ್ತು ನಮ್ಮನ್ನೆಲ್ಲೂ ಆ ನೀವು ಬೇರೆ ಕಡೆ ಓಡಾಡಬಾರ್ದು. ಈಗ BJP ಅವರು ಎಲ್ಲಿ ಹೆಂಗೆ ಅಂದ್ರೆ 10 ವರ್ಷ ಹುಡುಗರು 5 ವರ್ಷ ಹುಡುಗರಿಂದಾನೆ ಶುರು ಮಾಡ್ತಾರೆ.
ರಾಷ್ಟ್ರ ಭಾಷೆ ಬೇಕು, ರಾಷ್ಟ್ರ ಆದ್ಮೇಲೆ ಏನು, ರಾಷ್ಟ್ರ ಹಿಂದೆ ಮೇಲೇನು, ಅಲ್ಲಿ ನೋಡಿ ಪಾಕಿಸ್ತಾನ ನೋಡಿ, ಆ ಬಾಂಗ್ಲಾ ನೋಡಿ, ಈ ಏನ್ ನಮ್ಗೆ ವಿರೋಧಿಗಳಿದ್ದಾರೆ ಅವ್ರು ತೋರಿಸಿ 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 ನಮ್ಮನ್ನ ಬ್ರೈನ್ವಾಶ್ ಮಾಡಿ ನಮ್ಮ ಜೀವನ ಮಾಡಿಬಿಟ್ಟು ಅವರು ಅದು ಕೆಲವರು ಇದ್ದಾರೆ ಅವ್ರು ಅಷ್ಟೇ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಈ ಕೆಲವರೆಲ್ಲ ನಮ್ಮನ್ನೆಲ್ಲ ಕೂಗಕ್ಕೆ ಇಟ್ಕೊಂಡಿರ್ತಾರೆ, ಜಿಂದಾಬಾದ್ ಬಿಜೆಪಿ ಜಿಂದಾಬಾದ್ ಅವರೆಲ್ಲ ಮುಂದೆ ಹೋಗ್ತಾರೆ, ನಾವು ಇಲ್ಲೇ ಕೂತ್ಕೊಂಡು ಕೂತಲೇ ಬೇಕು ಇಲ್ಲೇ ಕೂಗ್ತಾ ಇರ್ಬೇಕು ಆ ತರ ಆಗಿದೆ. ಅದರಿಂದ ಆಗ್ಬೇಕು ನಾವು ನೀವೆಲ್ಲ ನಿಂತ್ಕೊಂಡ್ರೆ ಏನ್ ದೊಡ್ಡದೇನಲ್ಲ, ಮನೆ ಮನಸ್ಸು ಮಾಡಿದ್ರೆ ಮನುಷ್ಯನ್ಗೆ ದೊಡ್ಡದೇನಲ್ಲ. ಕೋವಿಂಬ ಅಂತ ಪುಣ್ಯಾತ್ಮರು ಇಲ್ಲಿಟ್ಟಿದ್ದಾರೆ, ಬಿ ಎಂ ಸಿ ಅಂತ ಪುಣ್ಯಾತ್ಮರು ಕನ್ನಡದಲ್ಲಿ ಹುಟ್ಟಿದ್ದಾರೆ, ಎಂತ ಕವಿಗಳಿದ್ದಾರೆ. ಏನು ನೀವು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಒಂದು ಇಡೀ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ 100 ಒಂದು ಫೋಟೋ ಇದೆ, ಅಷ್ಟೇ ಸಾಹಿತ್ಯ ಇದೆ. ಸತ್ಯ ಟಿವಿನಾರಾಯಣ ಹುಟ್ಟಿದ್ದಾರೆ ಇವು ಇದಾಗಿ ಎರಡು ಗಂಟೆ ಈ ವಯಸ್ಸಲ್ಲಿ 2 ಯಾಕೆ ಮಾತಾಡ್ತಾರೆ ಅಂದ್ರೆ ನಮ್ ಜನ ಅಲರ್ಟ್ ಆಗಲಿ, ಬರ್ಲಿ ಮುಂದೆ ಅಕಸ್ಮಾತ್ ಬೆಳಿಲಿ ಬರೋದಲ್ಲ. ಇದು ಒಳ್ಳೆ ಒಂದು ನಡೀತಾ ಇರೋ ಕಾರ್ಯಕ್ರಮ ಒಳ್ಳೆ ಒಂದು ಬೆಳೆಯುವ ಇದು ಅಲರ್ಟ್ ಆಗುತ್ತೆ ಸಮಾಜ ಅಂತ ಹೇಳಿ ಅವನು. ಅದರಿಂದ ಹಾಗಾಗಿದೆ ನೀವು ಕನ್ನಡ ನಾಡಿನಲ್ಲಿ ಪ್ರಾದೇಶಿಕ ಪಟ್ಟ ಕಟ್ಟೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂತ ಕೇಳಿದ್ರೆ, ತಮಿಳುನಾಡಿನಲ್ಲಿ ದ್ರಾವಿಡ ಚಳವಳಿಯನ್ನ ಪ್ರಾರಂಭ ಮಾಡಿದವರು ಅಣ್ಣಾದೊರೈ, ಆಮೇಲೆ ಅಲ್ಲಿ ಬಂದಾಳುಗಳಾಗಿ ಬಂದವರು ಎಂ ಜಿ ರಾಮಚಂದ್ರನ್ನು, ಕರುಣಾನಿಧಿ ಮುಂತಾದ ಸಿನಿಮಾ ವ್ಯಕ್ತಿತ್ವಗಳು. ನಾವು 82 ಗೋಕಾಕ್ ಚಳವಳಿ ಮಾಡಿದಾಗ ಅದು ತಕ್ಕ ಮಟ್ಟಿಗೆ ಸಫಲವಾಗಿ ಕರ್ನಾಟಕ ಸರ್ಕಾರದ ಮಾನ್ಯತೆ ಪಡೆದ ಎಲ್ಲ ಪ್ರೌಢಶಾಲೆಗಳಲ್ಲಿ ಕನ್ನಡ ಕಡ್ಡಾಯ ಭಾಷೆ ಆಯಿತು, ಇವತ್ತು ಕಡ್ಡಾಯ ಭಾಷೆಯಾಗಿ ಉಳ್ಕೊಂಡಿದೆ. ನಾವು ವಿಜಯಯಾತ್ರೆ ಮಾಡಿಸಿದ್ವಿ ನಮ್ಮ ಸಿದ್ದಯ್ಯನವ್ರಿಗೆ, ನಮ್ಮ ಹಿರಿಯರಿಗೆ, ನಮ್ಮ ತಿಮ್ಮಯ್ಯನವ್ರಿಗೆ, ಶ್ರೀಧರು ಅವರಿಗೆ ಗೊತ್ತಿರಬೇಕು. ಕರ್ನಾಟಕದಾದ್ಯಂತ ರಾಜ್ಕುಮಾರ್ ಮತ್ತು ಬೇರೆ ಬೇರೆ ನಟರುಗಳು ಸೇರಿ ವಿಜಯಯಾತ್ರೆಯನ್ನು ಮಾಡಿದ್ವಿ. ನಾನು ಚಿದಾನಂದಮೂರ್ತಿಗಳು ಒಂದಷ್ಟು ಜನ ಜೊತೆಗೆ ಹೋಗ್ತಾ ಇದ್ವಿ, ಆಮೇಲೆ ಕೂಡ ಅವ್ರನ್ನ ಭೇಟಿ ಮಾಡ್ತಾ ಇದ್ವಿ. ಆದ್ರೆ ನಾವು ಗೋಕಾಕ್ರ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾಲಯದ ಸೆನೆಕಾಲದಲ್ಲಿ ಕನ್ನಡಕ್ಕೊಂದು ಪ್ರಾದೇಶಿಕ ಪಕ್ಷದ ಅವಶ್ಯಕತೆಯಿಂದ ನಾನೇ ಕನ್ನಡ ಸಾಹಿತ್ಯಿಕ ಕಲಾವಿದರ ಬಳಗದ ಪ್ರಧಾನ ಸಂಚಾಲಕ ಒಂದು ವಿಚಾರ ಸಂಕಲನ ಮಾಡಿದ್ವಿ. ಅದಕ್ಕೆ ಗೋಕಾಕ್ರು ಬೆಲೆ ಕೊಟ್ಟರು, ಗೋಕಾಕ್ರು ಬೆಂಬಲ ಕೊಟ್ಟರು. ನೀವು ಬುದ್ಧಿಜೀವಿಗಳನ್ನು ಕಟ್ಕೊಂಡು ಪಕ್ಷವನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಒಂದು ತಿಳ್ಕೊಳ್ಳಿ. ಅದಕ್ಕೆ ರಾಜಕೀಯ ಬೇಕು ಮತ್ತು ಐಕಾನ್ ಆಗಿದೆ ಜನಗಳ ದೃಷ್ಟಿಯಲ್ಲಿ. ನಾನು ಆಗ ಹೇಳ್ತಿಲ್ಲ, ಎನ್ ಟಿ ರಾಮರಾವ್ ಅಷ್ಟು ದೊಡ್ಡ ನಟನಾಗಿದ್ದರಿಂದ ಜನಗಳ ಹೃದಯವನ್ನು ಗೆದ್ದಿದ್ದರಿಂದ ಅವರು ಹೇಳಿದ ತಕ್ಷಣ ಒಂದು ಪಕ್ಷ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ರಾಜ್ಕುಮಾರ್ನ ಕೇಳಿಕೊಂಡ್ವಿ ನಾವು, ನೀವು ಕಟ್ಟಿ ನಾಳೆ ನೀವು ಮುಖ್ಯಮಂತ್ರಿ ಆಗ್ತೀರ, ನಿಮಗೆ ಏನು ಗೊತ್ತಿದೆ ಅಂತ ಜನ ಕೇಳಲ್ಲ, ನೀವು ಏನು ಅಂತ ಅವ್ರಿಗೆ ಗೊತ್ತು. ಅವರು ನನಗೆ ರಾಜಕೀಯ ಬೇಡ, ನಾನು ಕೇವಲ 3 ಕ್ಲಾಸ್ ಓದೋನು. ನಮ್ಮ ಚಿದಾನಂದಮೂರ್ತಿ ಯಾವುದೋ ಒಂದು ಸಭೆಯಲ್ಲಿ ಹೇಳಿದ್ರು, ನೀವು ಪ್ರತಿನಿತ್ಯ ಪೇಪರ್ ಓದಬೇಕು, ವಿಷಯ ಏನೇನು ಆಗ್ತಾ ಇದೆ ತಿಳ್ಕೊಬೇಕು ಅಂದ್ರೆ ನಾನು ಪೇಪರ್ ಓದೋದೇ ಇಲ್ಲ ಅಂದ್ರೆ ಈ ಐಕಾನಿಕ್ ಹೇಳ್ತಾರೆ ಅವರು ಮುಂದೆ ನಿಂತ್ಕೊಂಡ್ರೆ ಜನಗಳು ಗೊತ್ತು. ನಾನ್ ನಿಂತ್ಕೊಂಡ್ರೆ ನೀವು ನಿಂತ್ಕೊಂಡ್ರೆ ನಮ್ಮ ಪಕ್ಕದ ಮನೆಯವರಿಗೆ ನಾವು ಯಾರು ಚೈತನ್ಯ ಇಲ್ಲ, ಶಕ್ತಿ ಇಲ್ಲ, ಜನಗಳು ನಾವು ಯಾರು ಗೊತ್ತಾಗ. ರಾಜ್ಕುಮಾರ್ ಬಂದಿದ್ರೆ ಕನ್ನಡ ನಾಡಿನಲ್ಲಿ ಇವತ್ತು ಒಂದು ರಾಜಕೀಯ ಪಕ್ಷ ಇರ್ತಾ ಇತ್ತು. ರಾಜ್ಕುಮಾರ್ ಮನಸ್ಸು ಮಾಡ್ಬೇಕಾಗ್ತದೆ ಈಗ ಅಮೇರಿಕ ದೇಶದಲ್ಲಿ ಈ ಮಾಧ್ಯಮದಲ್ಲೂ ಅಧ್ಯಕ್ಷರಾದವರು ನೀವೆಲ್ಲರಿಗೆ ಮಾಸ್ಟರ್ ಅಪೀಲ್ ಎನ್ ಟಿ ರಾಮರಾವ್ ಇದ್ರೆ ಇಂಜಿನಿಯರ್ ಆಗಿದ್ದು ಮತ್ತೊಬ್ಬರು ಇಲ್ಲಿ ರಾಜ್ಕುಮಾರ್ ಏನಾಯ್ತು ಆ ಭಾಷೆಯ ಅಷ್ಟು ಪರಿಪೂರ್ಣವಾಗಿ ನಂಬಿಕೆ ಇರಲಿಲ್ಲ ಅದು ಒಂದು ಕಾರಣ. ಅಂದ್ರೆ ಅವ್ರಿಗೆ ಅವ್ರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಮಹತ್ವಾಕಾಂಕ್ಷೆ ಇರ್ಬೇಕು. ನೀವು ಡಾಕ್ಟರ್ಗಳನ್ನು ಕೇಳಿ ಬದುಕಬೇಕು ಅಂತ ಆಸೆ ಇಲ್ಲದೆ ಇರೋ ರೋಗಿಯನ್ನ ನೀವು ಬದುಕಿಸಕ್ ಸಾಧ್ಯ ಇಲ್ಲ, ಬದುಕಬೇಕು ಅಂತ ಆಸೆ ಇದ್ದವ್ರನ್ನ ಬದುಕಿಸ್ಬೋದು. ಹಾಗೆಯೇ ರಾಜ್ಕುಮಾರ್ ಅವರಿಗೆ ನಾನು ರಾಜಕೀಯ ಬರಬೇಕು ಅಂತ ಆಸೆ ಇದ್ರೆ ಖಂಡಿತ ಆಗ್ಬೋದು. ಎಲ್ಲ ನಟರುಗಳ ಜೊತೆ ನಾವು ಹೋಗಿದ್ದೀವಿ, ಚೆನ್ನೇಗೌಡರನ್ನ ಹಿಡಿದು ಈ
ಕರ್ನಾಟಕದಾದ್ಯಂತ ರಾಜ್ಕುಮಾರ್ ಮತ್ತು ತಂಡ ವಿಜಯೋತ್ಸವ ಆಚರಿಸಬೇಕು ಅಂತ ಹೊರಟ್ರಿ. ಅವ್ರು ಬಂದೇನೋ ಬಂದರು, ಆದ್ರೆ ರಾಜಕೀಯ ಇತ್ತು ಬರಲಿ. ಅವ್ರು ಬಂದಿದ್ದಿದ್ರೆ ನಾನು ಕನ್ನಡ ಅಂತಂದ್ರೆ ಏನು, ತಮಿಳುನಾಡಿನ ತಮಿಳು ಪರವಾದ ಪಕ್ಷಗಳು ಶುದ್ಧ ಹಸ್ತರು ಅಂತ ತಿಳ್ಕೊಳ್ಬೇಡಿ. ಎಲ್ಲರೂ ಭ್ರಷ್ಟನೇ, ಯಾಕಂದ್ರೆ ನಾನು ಇವೂ ಭ್ರಷ್ಟರೇ, ಅವ್ರ ಮನೆಯಲ್ಲೆಲ್ಲ ಭ್ರಷ್ಟನು, ಜೈಲಂತ ಮಹಾ ದೊಡ್ಡವರು. ಆದ್ರಿಂದ ಕನ್ನಡದಾಗ ಏನಾಗಿದೆ ಅಂತಂದ್ರೆ, ನಾವು ಒಂದು ಚಳುವಳಿಯ ಮೂಲಕ ಹಿಂದೆ ಹೇಳ್ತಾರೆ, ನಾವು ಮೊಹಾಂತಿ ಅವರು ಅಸ್ಸಾಂನಲ್ಲಿ ಓದ್ತಾ ಇರ್ಬೇಕಾದ್ರೆ ಅಸ್ಸಾಂ ಗೌಹಾತಿ ಯೂನಿವರ್ಸಿಟಿ MA ಓದ್ತಾ ಇದ್ರು ಅವರು. ಅವ್ರದ್ದು ಅಸ್ಸಾಂ ಗಣ ಪರಿಷತ್ ಅಂತ ಹೇಳಿ ಒಂದು ಚಳುವಳಿಯನ್ನು ಸೃಷ್ಟಿ ಮಾಡೋದು. ಆ ಚಳುವಳಿಯ ನಾಯಕರಾದ್ರು, ಚಳುವಳಿಯ ನಾಯಕನಾಗಿ ಕಾಂಗ್ರೆಸ್ನ ಧೂಳಿಪಟ ಮಾಡಿ ಗೆದ್ದು ಬಂದರು. ಆಮೇಲೆ ಏನಾದ್ರು ಅವರು ಟಸ್ ತಂದು ಅವರು ಆ ಕಡೆ ಹೋದರು. ಅಂದ್ರೆ ವ್ಯಕ್ತಿತ್ವ ಇಲ್ಲದೆ ಇದೆ, ಜನ ಯಾರು ನಂಬಿದೆ. ನಾ DMK ADMK ಪಕ್ಷದವರು ಯಾರು ಕಾಂಗ್ರೆಸ್ಗೆ ಹಾರೋದಿಲ್ಲ. ಕನಿಷ್ಠ ಪಕ್ಷ ಆ ಬದ್ಧತೆ ನಮಗೆ ಬೇಕು. ನಮ್ಮಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟೋರು ದೇವರಾಜ ಅರಸಿಂದನು ಶುರುವಾಗಿದ್ದಾರೆ. ಯಾಕೆ ನಮ್ಮ ಕಂಗಲ್ ಹನುಮಂತ ಪಡ್ತಾರೆ. ಅವ್ರೇನ್ ಮಾಡ್ತಾರೆ, ಕಾಂಗ್ರೆಸ್ನಲ್ಲೋ BJPನಲ್ಲೋ ಇದ್ದು ಅಲ್ಲಿ ಏನೋ ಸಿಕ್ಕದೇ ಇದ್ದಾಗ, ಕೆಟ್ಟದೇ ಇದ್ದಾಗ ನಾನು ಪ್ರಾದೇಶಿಕ ಪಕ್ಷ ಯಡಿಯೂರಪ್ಪ ಏನ್ ಮಾಡಿದ್ರು, ಹಾಗೆ ಹಾರಾದ್ರೂ ತಿರ್ಗಾ ಈ ಕಡೆ ಬಂದ್ರು. ನಾನು ಎಲ್ಲರು ಜನ್ಮ ಪೂರ್ತಿ BJP ಸೇರಲ್ಲ ಅಂದವರು KJP ಅಂತ ಮಾಡಿಕೊಂಡು ಇವಾಗ ಏನಾಗಿದ್ದಾರೆ ಅವರು. ಅಂದ್ರೆ ಕನಿಷ್ಠ ಒಂದು ಬದ್ಧತೆ ಬೇಕು, ಕನಿಷ್ಠ ಬದ್ಧತೆ. ನಾನು ಇದನ್ನು ಬಿಟ್ಟು ಇನ್ನೇನು ಮಾಡೋದಿಲ್ಲ. ನಮ್ಮ ವಚನಗಳಲ್ಲಿ ಇದನ್ನು ಮಹೇಶ್ವರ ಇಷ್ಟೆ ಅಂತಾರೆ, ಶಿವನನ್ನಲ್ಲದೆ ಬೇರೆ ದೇವರಿಗೆ ನಾನು ಗಮನಿಸುವುದಿಲ್ಲ. ಯಾರಿಗೆ ಕನ್ನಡ ಮತ್ತು ಕರ್ನಾಟಕ ಅನ್ನೋದು ಪ್ರಜ್ಞೆಯ ಕೇಂದ್ರವಾಗಿರುತ್ತೋ ಅಂತವ್ರು ಮಾತ್ರ ಕನ್ನಡ ಪಕ್ಷವನ್ನು ಕಟ್ಟೋದಕ್ಕೆ ಸಾಧ್ಯ. ಅಲ್ಲಿ ಸಿಕ್ಕಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ಬರ್ತೀನಿ. ದಡ್ಡಿನಲ್ಲಿ ಸೀಟ್ ಸಿಕ್ಕಲಿಲ್ಲ, ಅದಕ್ಕೋಸ್ಕರ ನಾನು ಕನ್ನಡ ಕಟ್ಟಿನಿ. ಇಲ್ಲ ಜನ ನಂಬಲ್ಲ, ಏನು ಕನ್ನಡ ಜನ ದಡ್ಡ್ರೇನಲ್ಲ ಬುದ್ಧಿವಂತರೇ. ಅದಕ್ಕೆ ಇವನ್ನೆಲ್ಲರನ್ನು ತಿರಸ್ಕರಿಸಿದ್ದಾರೆ. ಚಳುವಳಿ ಎಷ್ಟು ನಡೆಯುತ್ತೆ, ನಾವೆಲ್ಲ ಒಂದಾಗಬೇಕು ಅಂತಾರೆ. ನಾವೆಲ್ಲ ಒಂದಾಗಬೇಕು ಅನ್ನೋದ್ರ ಹಿಂದೆ ನನ್ನ ನಾಯಕತ್ವದಲ್ಲಿ ಇಂತ ಬ್ರಾಕೆಟ್ ಎಲ್ಲ ಬರ್ತದೆ. ಏನಾಗುತ್ತೆ ಕನ್ನಡ ಚಳುವಳಿ ಅಂತಂದ್ರೆ ಜನಗಳಿಗೆ ಕಲೆಕ್ಷನ್ ಚಳುವಳಿ ಅಂತ ಆಗಿದೆ. ಒಂದು ಸೈದ್ಧಾಂತಿಕ ನೆಲೆಗಟ್ಟೆ, ಸೈದ್ಧಾಂತಿಕ ನೆಲೆಗಟ್ಟೆ ಚರಿತ್ರೆ ಗೊತ್ತಿರಬೇಕು, ಇತಿಹಾಸ ಗೊತ್ತಿರಬೇಕು, ಈಗಿನ ಪರಿಸ್ಥಿತಿಗಳ ಅಧ್ಯಯನ ಮಾಡಿರ್ಬೇಕು, ಜನಗಳ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳುವಂತ ಗೊತ್ತಿರಬೇಕು, ಜನಗಳನ್ನ ತನ್ನ ಕಡೆಗೆ ಸೆಳ್ಕೊಳ್ಳುವಂತಹ ವಾದ ಮಂಡನೆ ಇರಬೇಕು. ಇವುಗಳೆಲ್ಲ ಇಲ್ಲದೆ ದೊಡ್ಡ ನಾಯಕನಾಗ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ, ಅದಕ್ಕೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಈ ಸ್ಥಿತಿಯಲ್ಲಿದ್ದೀವಿ. ಮುಂದಿನ ಪೀಳಿಗೆಗಳಲ್ಲಾದರೂ ಕನ್ನಡವನ್ನೇ, ಕನ್ನಡ ಅಂದ್ರೆ ನಾಡು ನುಡಿ ಜನಪದ, ಈ ಮೂರನ್ನು ನಿಮ್ಮ ಪ್ರಶ್ನೆಯ ಕೇಂದ್ರದಲ್ಲಿ ಇಟ್ಕೊಂಡು ನೀವು ಯೋಚನೆ ಮಾಡ್ಬೇಕಂದ್ರೆ ನಾನು ಹಿಂದೆ ಹೇಳಿದ್ದಲ್ಲ, ಕನ್ನಡ ನಾಡದ ಕನ್ನಡದಲ್ಲಿ ಭಾವಿಸಿದ ಜನಪದ ವಸುಧಾವಳಿಯ ವಿಲೀನ ವಿಷದ ವಿಷಯ ವಿಶೇಷ. ಕನ್ನಡದ ಜನ ಎಂದವರು ಅಂದ್ರೆ ಇಡೀ ಪ್ರಪಂಚದಲ್ಲಿಯೇ ವಿಶಿಷ್ಟರಾದವರು. ಪ್ರಪಂಚ ಅದರೊಳಗೆ ಬಾ ಕನ್ನಡ, ಮಧ್ಯದಲ್ಲಿ ಏನೂ ತರಬೇಡಿ. ಮದುವೆ ಆಗಬೇಕಾದ್ರೆ ಗಂಡು ಹೆಣ್ಣಿನ ಮಧ್ಯೆ ಸ್ಪರ್ಧೆ ಇರುತ್ತಲ್ಲ, ಅಂತಃಪರ್ಧೆ ಭಾರತ ಅನ್ನೋದು ಅಂತಃಪರ್ಧೆ. ಅದು ಕಿತಾಕಿ ನಾನು ಪ್ರಪಂಚ, ಕನ್ನಡ ನಾಡು ಪ್ರಪಂಚ. ಕನ್ನಡ ನಾಡು ಬಿಟ್ಟು ನೀವು ಏನು ಯೋಚನೆ ಮಾಡಬೇಡಿ, ಎಲ್ಲರೂ ನಿಮ್ಗೆ ಹೆಂಗೆ ಬರ್ತದೆ ಬರ್ಬೇಕಾಗ್ತದೆ. ನಾವು ಎಲ್ಲ ಕ್ರಾಂತಿ ಪಕ್ಷಿ ಕಟ್ಟಿ ಅಂತ ಬಂಗಾರ ನೋಡೋದು ಇದ್ರೊಂದು ಎಲ್ಲ ಡಿಸ್ಕ್ರೆಟ್ ಇರ್ತಾರೆ. ನನಗೆ ಯಾರ ಹೆಸರು ಹೇಳಕ್ಕೆ ತೊಂದರೆ ಇಲ್ಲ. BJP ಅವರು ಯಾರು ಮುಲಾಯಂಜಿಂಗ್ ಯಾದವ್ ಅನ್ನೋ ಹೇಳ್ಕೊಂಡು ಉತ್ತರದ ಪಾದಗಳ ಅನ್ವೇಷಣೆಯಲ್ಲಿ ನಮ್ಮ ನಾಯಕರು ಅಂತ ಒಂದು ಬರುತ್ತೆ. ಇವ್ರು ಯಾವ್ದಾದ್ರು ಪ್ರಾದೇಶಿಕ ಪಕ್ಷ ಕಟ್ತೀನಿ ಅಂದ್ರೆ ಇಲ್ಲ ಮಾಯಾವತಿ ಹೋಗಿ ಕಾಲ ಹಿಡಿಬೇಕು, ಇಲ್ಲ ಮುಲಾಯಿಂಗ್ ಸಾಧ್ಯ ಕಾಲಿಡಬೇಕು, ಇಲ್ಲ ಇನ್ಯಾವುದೋ ಲಾಲು ಪ್ರಸಾದ್ ಯಾಕೆ ಕಾಲಿಡಿಯೋಕೆ, ನಮ್ದೇ ಕಾಲಿಡಿಲ್ವಾ, ನಿಮ್ ಕಾಲಿ ನೀವು ಹಿಡ್ಕೊಳ್ಳಿ. ನಮ್ಮ ದೇವೇಗೌಡ ಏನ್ ಮಾಡ್ತಾರೆ, BJPನೂ ಬೇಡ ಇದೂ ಬೇಡ ಅಂದ್ಬಿಟ್ಟು ರಾಷ್ಟ್ರೀಯ ಅಧ್ಯಕ್ಷರು ಅಂತ ಹಾಕಿದ್ದಾರೆ. ಅವರು ಮನಸ್ಸಿನಲ್ಲೇನೋ ನಾನು
ಮುಂದಿಯೂ ಪ್ರೈಮ್ ಮಿನಿಸ್ಟರ್ ಆಗ್ಬೋದು ಅಂತ ಆಸೆ ದುರಾಸೆ ಏನಾದ್ರೂ ಇರಬಹುದು ಏನೋ ಗೊತ್ತಿಲ್ಲ. ನಾನು ಪ್ರಾದೇಶಿಕ ಪಕ್ಷ ಅಂದ್ರೆ ಪ್ರಾದೇಶಿಕ ಪಕ್ಷ, ಬಟ್ ಇವ್ರು ಯಾರು ಕೂಡ ಪ್ರಾದೇಶಿಕ ಪಕ್ಷದ ಘಟ್ಟ ಕಂಡವರಲ್ಲ. ಅವರು ಅವರು ಕಾಂಗ್ರೆಸ್ನಲ್ಲಿದ್ದರು, ಜನತಾ ಪಕ್ಷಕ್ಕೆ ಬಂದರು. ಏನ್ ಮಾಡ್ತೀರಾ ಹೀಗೆಲ್ಲ ಆಗಿದೆ, ನಮ್ದು ಮುಂದೆ ಸರಿ ಹೋದ್ರು